ಭಾಗವತ ಸಪ್ತಾಹ ಸೇವೆ ನಡೀತಾ ಇದೆ. ಇಂದು ಕಡೆಯ ದಿವಸ, ಏಳನೆಯ ದಿವಸ. ಈ ಏಳನೆಯ ದಿವಸದಲ್ಲಿ ನಿನ್ನೆ ಹೇಳಿದಂತೆ ವಾಸುದೇವನ ಕತೆ ಕೇಳಿದ್ರೆ ಕೇಳುವವರು ಹೇಳುವವರು ಪ್ರಶ್ನೆ ಹಾಕುವವರೆಲ್ಲರೂ ಕೂಡ ಪಾವನವಾಗ್ತಾರಂತ ಶುಕಾಚಾರ್ಯರು ಪರೀಕ್ಷಿತರಾಗಿ ನಿಮಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮನ್ನು ಪಾವನ ಮಾಡಲಿಕ್ಕೆ ಭಾಗವತ ನಾವೆಲ್ಲ ಹೇಳ್ತೇವೆ, ಆ ಶ್ಲೋಕಕ್ಕೆ ಹೇಗೆ ಅರ್ಥ ಉಂಟು ಅಷ್ಟೇ ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ. ಆದರೆ ಪೂಜ್ಯ ಶ್ರೀಪಾದರು ಅವರ ಭಾಗವತ ಸಪ್ತಾಹ ಕೇಳಿದವರಿಗೆಲ್ಲ ಗೊತ್ತಿರ್ತದೆ. ಒಂದೇ ಶ್ಲೋಕವನ್ನು ಹಿಡ್ಕೊಂಡು ಇಡೀ ಭಾಗವತ ಆ ಶ್ಲೋಕದಲ್ಲಿ ಬರುವಂತೆ ಅವರು ಹೇಳ್ತಾರೆ. ಸ್ವಲ್ಪ ಸಮಯದಿಂದ ಯಾರು ನಾರಾಯಣ ಅವ್ರನ್ನ ಕೇಳಿದ್ರೆ ಗೊತ್ತಾಗಿರ್ಬೋದು, ಅವರೊಂದು ಎರಡು ಮೂರು ಶ್ಲೋಕ ಹೊಸ ಹೊಸ ಅರ್ಥ. ನಾನು ಮೊನ್ನೆ ಹೇಳಿದಂತೆ ನಮಗೆಲ್ಲ ಅಲ್ಲಿ ಶ್ಲೋಕಕ್ಕೆ ಹೇಗುಂಟು ಅಷ್ಟೇ ಅರ್ಥ ಗೊತ್ತಾವು. ಅವರು ಒಂದೇ ಶ್ಲೋಕಕ್ಕೆ ವಿಶಿಷ್ಟ ಅರ್ಥವನ್ನು ಅದನ್ನು ಹೇಳ್ತಾ ಇದ್ರು. ಅಂತಹ ಒಂದು ಭಾಗವತ ಶುಕಾಚಾರ್ಯರ ಒಳಗಿದ್ದು ಅವರ ಅಂತರ್ಯಾಮಿಯಾಗಿ ವೇದವ್ಯಾಸರಿಂದ ಅವರಿಂದ ನುಡಿಸ್ತಾರೆ. ಅಂತಹ ಭಾಗವತದಿಂದ ಭಾಗವತ ಸಂದೇಶವನ್ನು ನಮಗೆ ನೀಡಲಿಕ್ಕೆ ಪೂಜ್ಯ ಅಜವಾರು ಮಠದ ಹಿರಿಯ ಯತಿಗಳಾದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ನಾವು ಭೂಯಿಷ್ಠ ಅಂತೆ ನಾವು ಮುಕ್ತಿ ಇದ್ದೇನು, ಮತ್ತೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭೂಯಿಷ್ಠ ಅಂತೆ ಮತ್ತೆ ಮತ್ತೆ ನಮಸ್ಕಾರವನ್ನು ಹೇಳ್ತಾ ಅವರು ನಮಗೆ ಭಾಗವತ ಸಂದೇಶವನ್ನು ನೀಡುವ ಮೂಲಕ ನಮ್ಮನ್ನು ಪಾವನ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಸನ್ನಿಧಾನ, ಭಾಗವತ ಹೊರಟದ್ದೇ ಕೃಷ್ಣನ ಚರಿತ್ರೆಯನ್ನು ಸಮಾಜಕ್ಕೆ ತಿಳಿಸಲು, ಸಮಗ್ರವಾದ ಚರಿತ್ರೆಯನ್ನು ಸಮಾಜಕ್ಕೆ ಚೆನ್ನಾಗಿ ತಿಳಿಸಲು ಭಾಗವತ ಹೊರಟದ್ದು ಗೊತ್ತು. ಅದಕ್ಕೊಂದು ಮಾಧ್ಯಮ ಬೇಕಿತ್ತು. ಹೇಳುವವರು ಶುಕಾಚಾರ್ಯರು, ಒಂದು ಮಾಧ್ಯಮ ಬೇಕಿತ್ತು. ಯಾರಾಗ್ಬೋದು ಆಗ್ಬೋದು ಅಂತ ಶುಕಾಚಾರ್ಯರು ಆಲೋಚನೆ ಮಾಡ್ತಾ ಇರುವಾಗ ದೈವ ಒದಗಿಸಿಕೊಟ್ಟಿತು. ಏನು ಅಂತ, ಯಾವ ವ್ಯಕ್ತಿಯನ್ನು ಒದಗಿಸಿಕೊಟ್ಟಿತು ಅಂತಂದರೆ, ಕೇಳತಕ್ಕಂತಹ ವ್ಯಕ್ತಿ ಪರೀಕ್ಷೆ ಮಾಡಿ 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 ಕೇಳುವವನು ಆಗಬೇಕು ಅಂತ ಹೇಳಿಕೊಂಡು ಪರೀಕ್ಷಿತ್ ರಾಜನನ್ನೇ ನೇಮಕವನ್ನಾಗಿ ಮಾಡಿತು. ಅಂದರೆ ವಕ್ತೃವಿಗೆ ಎಷ್ಟು ಕಷ್ಟನೋ ಶ್ರೋತೃಗಳಿಗೂ ಕೂಡ ಭಾಗವತ ಶ್ರವಣ ಅಷ್ಟೇ ಕಷ್ಟ ಅಂತ. ಅವರು ಹೇಳ್ತಾರೆ ನಾವು ಕೇಳ್ತೇವೆ ಅಂತಲ್ಲ, ಅಕಸ್ಮಾತ್ ಹೇಳುವವರು ಮಧ್ಯೆ ಪ್ರಶ್ನೆ ಮಾಡಿದ್ರೆ ಎಲ್ಲಿ ತನಕ ಬಂತು ಹೇಳಿ ನೋಡೋಣ ಅಂತಂದು ಬಿಟ್ರೆ ಅವನ ಉದ್ಯಾವರ ತನಕ ಬಂತು ಇಲ್ಲ ಕಟಪಾಡಿ ತನಕ ಬಂತು ಅಂತ ಹೀಗೆ ಹೇಳಬೇಕಾಗುತ್ತೆ. ಅದಕ್ಕೇನರ್ಥ, ನಾವು ಕೂಡ ಅಲ್ಲಿ ತಲ್ಲೀನರಾಗಬೇಕು ಎನ್ನುವ ದೃಷ್ಟಿಯಿಂದ ಪರೀಕ್ಷಿತ್ ರಾಜನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ವೇದವ್ಯಾಸ ದೇವರು ತನ್ನ ಮಗ ಶುಕನ ಮೂಲಕ ಭಾಗವತವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಂದರೆ ದೈವ ಎಷ್ಟು ಪಕ್ಷಪಾತಿ ಅಂತ. ಯಾರ ಪಕ್ಷಪಾತಿ, ಯಾರ ಪಕ್ಷದಲ್ಲಿ ದೈವ ಇರುತ್ತೆ ಅಂದರೆ, ನಾವೇ ಬೇಕಾಗಿಲ್ಲ, ನಮ್ಮ ಹಿರಿಯರು ಸ್ವಲ್ಪ ಆದರೂ ಕೂಡ ವೈದಿಕ ಸಾಹಿತ್ಯವನ್ನು ರಕ್ಷಣೆ ಮಾಡುವವರು ಅಂತ ಗೊತ್ತಾದರೆ ಸಾಕು, ಅವರ ಪರಂಪರೆಯಲ್ಲಿ ಬರುವವರಿಗೆಲ್ಲ ದೈವ ಆ ಪಕ್ಷದಲ್ಲಿ ತಾನು ಇರುತ್ತೆ. ಅದಕ್ಕೆ ಉದಾಹರಣೆ ಈ ಪರೀಕ್ಷಿತ್ ರಾಜ. ಏನು, ಋಷಿಯ ಕೊರಳಿಗೆ ಸರ್ಪದ ಮಾಲೆ ಹಾಕಿದ, ಹೆಣದ ಮಾಲೆ ಹಾಕಿದ, ಮಗ ಶಾಪ ಕೊಟ್ಟ. ಏನು ಅಂತ ಶಾಪ, ಮಗನಿಗೆ ಸಿಟ್ಟು ಕುದಿತ ಉಂಟು ರಕ್ತ. ನಿಜವಾಗಿ ಸಾಪ, ನಾವೆಲ್ಲ ನಮಗೆ ಸಿಟ್ಟು ಬಂದಾಗ ಬೈಯುವ ಕ್ರಮ ಹೇಗೆ, ಹಾಳಾಗಿ ಹೋಗು ಅಂತ ಬೈಯುವುದು. ಯಾವಾಗ, ಇಂದಿನಿಂದ ಒಂದು ತಿಂಗಳಿಗೆ ನೀನು ಹಾಳಾಗಿ ಹೋಗು, ಇಲ್ಲ ಈಗಲೇ ಹಾಳಾಗಿ ಹೋಗುವಂತ ಬೈಯುವ ಕ್ರಮ ನಮ್ಮದು. ಅದೇ ರೀತಿಯಲ್ಲಿ ಆ ಮಾಣಿ ಹಾಗೆ ಶಾಪ ಕೊಡ್ಬೋದಿತ್ತಲ್ಲ, ಈಗಲೇ ಸತ್ತು ಹೋಗಲಿ ಅಂತ ಶಾಪ ಕೊಡ್ಬೋದಿತ್ತಲ್ಲ. ಮಾಣಿಯ ಬಾಯಿಯಿಂದ ದೈವ ಹೇಳಿಸಿದ್ದೇನು, ಇಂದಿನಿಂದ ಏಳನೇ ದಿವಸಕ್ಕೆ ಸಾಯಬೇಕು. ಅದ್ಯಾಕೆ,
ಅದಕ್ಕಂದ್ರು ದೈವದ ಪಕ್ಷಪಾತ ಅಲ್ಲಿ ಅಂತ ಅದಕ್ಕಂದ್ರು. ಏನು ಪಕ್ಷಪಾತ? ಈ ಪರೀಕ್ಷಿತ್ ರಾಜನ ಅಪ್ಪ ಅಭಿಮನ್ಯು, ಅವನ ಅಮ್ಮ ಸುಭದ್ರ. ಸುಭದ್ರ ಯಾರು? ಹಿಂದೆ ಹೋಗೋಣ, ಅವಳ ಹಿಂದಿನ ಜನ್ಮಕ್ಕೆ ಹೋಗೋಣ. ತ್ರಿಜಟಾನ ರಾಮಾಯಣ ಕಾಲದಲ್ಲಿ ಸೀತೆಯನ್ನು ರಕ್ಷಣೆ ಮಾಡಿಕೊಂಡಿದ್ದಂಥ ಹೆಣ್ಮಗಳು ತಾನೆ. ಸೀತೆ ಯಾರು? ವೈದಿಕ ಸಾಹಿತ್ಯದ ಅಭಿಮಾನಿನಿ. ಆ ಸೀತೆಯನ್ನು ಯಾರು ಅಪಹಾರ ಮಾಡಿದ್ರು? ಯಾರಿಗೆ ವೇದದಲ್ಲಿ ಅಧಿಕಾರ ಇಲ್ಲವೋ ಅವರು ವೇದವನ್ನು ಅಪಹಾರ ಮಾಡಿದಾಗ ಅಂತಹ ವೇದವನ್ನು ಸಂರಕ್ಷಣೆ ಮಾಡಿದ್ದು ಈ ತ್ರಿಜಟ. ಅವಳು ಮುಂದಿನ ಜನ್ಮದಲ್ಲಿ ಏನಾದಳು? ಸುಭದ್ರೆಯಾಗಿ ಬಂದಳು. ಅವಳ ಮಗ ಯಾರು? ಕೃಷ್ಣನಿಗೆ ತಂಗಿಯಾಗಿ ಬಂದಳು ಸುಭದ್ರೆಯಾಗಿ. ಅವಳ ಮಗ ಯಾರು? ಅಭಿಮನ್ಯು. ಅಭಿಮನ್ಯುವಿನ ಮಗ ಯಾರು? ಪರೀಕ್ಷಿತ್ ರಾಜ. ನೋಡಿ, ಯಾರು? ತನ್ನ ಅಜ್ಜಿ. ಪರೀಕ್ಷಿತ್ ರಾಜನ ಅಜ್ಜಿ ವೇದವನ್ನು ಸಂರಕ್ಷಣೆ ಮಾಡಿದ್ದಕ್ಕೆ, ಭಗವಂತನ ಪತ್ನಿ ವೇದವನ್ನು ಸಂರಕ್ಷಣೆ ಮಾಡಿದ್ದಕ್ಕೆ ದೈವ ಏನು ಮಾಡಿತು? ಈ ಪರೀಕ್ಷಿತ್ ರಾಜನಿಗೆ 7 ದಿವಸಗಳ ಕಾಲ ಅವಕಾಶ ಕೊಟ್ಟಿತು ಸಾಧನೆ ಮಾಡಲಿಕ್ಕೆ. ಇಲ್ಲದ್ರೆ ಕ್ರಮ ಏನು? ಸತ್ತೇ ಹೋಗು, ಹಾಳಾಗಿ ಹೋಗು ಅಂದರೆ ನಾವೆಲ್ಲ ಬೈಯುವ ಕ್ರಮ. ಇವ ಕೇಳಲಿಕ್ಕಿಲ್ಲ, ಯಾವಾಗ ನಾನು ಹಾಳಾಗಬೇಕು ಅಂತ ಕೇಳಲಿಕ್ಕಿಲ್ಲ, ಆಗ್ಲೂ ಹಾಳಾಗಿ ಹೋಗು ಅಂತ ಅರ್ಥ. ಆದರೆ ಇದು ಹಾಗಲ್ಲ, 7 ದಿವಸ ಅವಕಾಶ ಕೊಟ್ಟಿದೆ ಅಂತಂದರೆ ಇದು ನಮಗೆಲ್ಲ ಒಂದು ಪಾಠ. ಏನಂತ ಪಾಠ ಅಂದರೆ, ನಾವು ಕೂಡ ಏನೋ ನಮ್ಮಿಂದ ತಪ್ಪೋ ಒಪ್ಪೋ ಎಂಥದ್ದೋ ನಡೆಯುತ್ತದೆ, ನಮ್ಮ ಪಿತೃಗಳಿಗೆ ಏನೋ ಅಪಚಾರ ಮಾಡ್ತಾ ಇರ್ತೇವೆ, ಆವಾಗ ಪಿತೃಗಳು ನಮ್ಮನ್ನು ಶಪಿಸ್ತಾರೆ. ಗೊತ್ತಲ್ಲ, ನಾವು ಜಾತಕ ತೋರಿಸಿದಾಗ ಹೇಳಿಕೊಂಡಲ್ಲ, ಪಿತೃ ಶಾಪ, ಆ ಶಾಪ, ಈ ಶಾಪ ಅಂತ ಮೊದಲು ತೋರಿ ಬರುವುದು. ಅಂದರೆ ಪಿತೃಗಳು ಶಪಿಸ್ತಾರೆ. ಪಿತೃಗಳು ನಮ್ಮನ್ನು ಶಪಿಸುವಾಗ ಏನು ಅಂತ ಹಾಳಾಗಿ ಹೋಗುದು, ಏನೋ ಶಪಿಸ್ತಾರೆ. ನಾವು ಈ ಭಾಗವತವನ್ನು ಕೇಳ್ತಾ ಇದ್ರೆ, ಆವಾಗ ಭಾಗವತವನ್ನು ರಕ್ಷಣೆ ಮಾಡ್ತಾ ಇದ್ರೆ, ಆವಾಗ ಪಿತೃಗಳು ನಮ್ಮನ್ನು ಶಪಿಸುವಾಗ ಹಾಳಾಗಿ ಹೋಗು ಅಂತ ಹೇಳುವಾಗ ಸ್ವಲ್ಪ ದಿವಸ ಅವಕಾಶ ಕೊಡ್ತಾರೆ, ಆಮೇಲೆ ಹಾಳಾಗಿ ಹೋಗು ಅಂತಂತಾರೆ. ಅಷ್ಟೊ ತನಕ ಅವಕಾಶ ಆವಾಗಲೇ ಅದು ಜಾತಕದಲ್ಲಿ ಗೊತ್ತಾಗಿತ್ತು. ಜಾತಕ ನೋಡೋರಂತಾರೆ ನಿನಗೆ, ಅದೇ ಏನು ನಿನಗೆ ಬರುವ ತಿಂಗಳಿನಿಂದ ನೋಡಿ ಅನಿಷ್ಟ ಉಂಟು, ಬರುವ ತಿಂಗಳಿನಿಂದ. ಹಾಗಾದ್ರೆ 1 ತಿಂಗಳ ಅವಕಾಶ ಉಂಟಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ, ತಿದ್ದಿಕೊಳ್ಳಿಕ್ಕೆ ಅವಕಾಶ ಉಂಟು. ಇಷ್ಟು ಮಹತ್ವ ಯಾವುದಕ್ಕುಂಟು ಅಂತಂದರೆ ಶಾಸ್ತ್ರ ಗ್ರಂಥಕ್ಕೆ ಉಂಟು. ದೈವ ನಮ್ಮ ಪಕ್ಷದಲ್ಲಿ ನಿಲ್ಲುತ್ತೆ ಯಾವಾಗ ನಾವು ಈ ರೀತಿಯಲ್ಲಿ ಹೇಳುವುದು ಕೇಳುವ ಮೂಲಕ. ಮತ್ತೆ ಪುಸ್ತಕವನ್ನು ಸಂರಕ್ಷಣೆ ಮಾಡುವುದು ಅಂತ ಅಷ್ಟೇ ಅಲ್ಲ, ಮಾಡೋಣ, ಅದು ಆರಂಭದಲ್ಲಿ ಮಾಡೋಣ, ಆಮೇಲೆ ಹೇಳುವುದು ಕೇಳುವುದು. ತನ್ಮೂಲಕ ವೈದಿಕ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ಬಂದರೆ ನಮಗೇನಾದರೂ ಪುತ್ರಗಳ ಶಾಪ ಇದ್ದರೂ ಕೂಡ ತಕ್ಷಣ ನಮ್ಮ ಮೇಲೆ ಪರಿಣಾಮ ಬೀರದೆ ಸ್ವಲ್ಪ ಸಮಯ ಕೊಟ್ಟು ಅನಂತರದಲ್ಲಿ ಪರಿಣಾಮ ಬೀರುತ್ತೆ ಅನ್ನತಕ್ಕಂಥ ಒಂದು ಸಂದೇಶವನ್ನು ಭಾಗವತ ನಮ್ಮ ಸಮಾಜಕ್ಕೆ ಕೊಡ್ತಾ ಉಂಟು ಅಂತ ಭಾಗವತದ ಪ್ರವಚನ ಈ ಸಪ್ತೋತ್ಸವದ 7 ದಿವಸದಲ್ಲಿ. ನಮ್ಮ ಬೆಂಗಳೂರಿನವರು ತುಂಬ ಅಭಿಮಾನಿಗಳು, 7 ದಿವಸಗಳ ಕಾಲ ಕೃಷ್ಣನಿಗೆ ಉತ್ಸವ ಕೊಟ್ಟರು. ಏನಾಯಿತು? ಕಣ್ಣಿಗೆ ಹಬ್ಬ ಆಯಿತು. ರಾತ್ರಿ ಹೊತ್ತು ಕಣ್ಣಿಗೆ ಹಬ್ಬ ಆಯಿತು, ಮಧ್ಯಾಹ್ನದ ಹೊತ್ತು ಹೊಟ್ಟೆಗೆ ಹಬ್ಬ ಆಯಿತು. ಕಿವಿಗೆ ಹಬ್ಬ ಯಾವಾಗ? ಅದಕ್ಕೆ ಅವರು ಭಾಗವತ ಪ್ರವಚನವು ಕೂಡ ನಡೀತಾ ಇದ್ರೆ ಆವಾಗ ಕಣ್ಣು, ಕಿವಿ, ಹೊಟ್ಟೆ ಮೂರಕ್ಕೂ ಕೂಡ ಹಬ್ಬ ಆಗುತ್ತೆ. ಆ ರೀತಿಯಲ್ಲಿ ರಾಗೀಶಾಚಾರ್ಯರು 7 ದಿವಸಗಳ ಕಾಲ ಕೃಷ್ಣನ ಸನ್ನಿಧಾನದಲ್ಲಿ ಏನು ಭಾಗವತವನ್ನು ಹೇಳ್ತಾ ಇದ್ದಾರೆ, ಶ್ರೋತೃವರ್ಗ ತುಂಬ ಖುಷಿಪಟ್ಟಿದೆ. ಇದಕ್ಕೆ ಅವರ ಹಿರಿಯರ ಪುಣ್ಯವೇ ಕಾರಣ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಇವರಿಂದ ಇಂತಹ ಭಾಗವತ ಸಪ್ತಾಹಗಳು ಇನ್ನೂ ಹೆಚ್ಚು ಹೆಚ್ಚು, ಇನ್ನೂ ಕೂಡ ಹೆಚ್ಚು ಹೆಚ್ಚು ಆಳವಾಗಿ ಹೆಚ್ಚು ಹೆಚ್ಚು ಸಪ್ತಾಹಗಳು ನಡೀಲಿ ಅಂತ ಹೇಳಿ ಮಧ್ವರ ಅಂತರ್ಯಾಮಿ ಭಾಗವತ ಪ್ರತಿಪಾದ್ಯ ಕೃಷ್ಣನ ಪ್ರಾರ್ಥಿಸ್ತಾ ಮಾಡಿಸ್ತಕ್ಕಂಥವರಿಗೆ ಭಗವಂತನ ಶ್ರೇಯಸ್ಸನ್ನು ಬಯಸಿ 2 ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು. ಆ ಕುಜ್ಜೆ ಕೊಟ್ಟ ಕುಜ್ಜೆ ಗಂಧ ಕೊಟ್ಟಿದ್ದು, ಆ ಗಂಧವನ್ನು ಲೇಪನೆ ಮಾಡುವ ಮೂಲಕ ಆ ಕುಬ್ಜೆಯ ವಕ್ರತೆಯನ್ನು ಸರಿ ಮಾಡಿದ. ಇದನ್ನು ಪ್ರತಿನಿತ್ಯ ನಮ್ಮ ನಿಮ್ಮ ಜೀವನದಲ್ಲಿ ನಾವು ಅನುಸಂಧಾನ ಮಾಡಿಕೊಂಡ್ರೆ ನಮ್ಮ ನಿಮ್ಮ ಆ ಮಾನಸಿಕ ವಕ್ರತೆಯನ್ನು ಕೂಡ ಆ ಭಗವಂತ ಸರಿ ಮಾಡ್ತಾನೆ. ಮುಂದೆ ಹೀಗೆ ಕುಬ್ಜೆಗೆ ಗಂಧ ಕೊಟ್ಟು ಕುಬ್ಜೆ ಹೇಳಿದ್ವಿ, ತನ್ನ ಮನೆಗೆ ನೀನು ಅತಿಥಿಯಾಗಿ ಬರಬೇಕು. ಆವಾಗ ಕೃಷ್ಣ ಅಂದ, ಈಗ ಬೇಡ, ಮುಂದೆ ಬರ್ತೇನೆ, ಮುಂದೆ ಬರ್ತೇನೆ ಅಂತ ಹೇಳಿ ಅಂತ ಹೇಳಿದ. ಕಂಸನ ಮನೆಗೆಲ್ಲ ಹೋಗಿ ಬರ್ತೇನೆ,
ಅಂತ ಹೇಳಿದ. ಮುಂದೆ ಬಂದು ಅವಳನ್ನು ಮದುವೆ ಆದ. ಅವನ ಮೂಲಕ ಒಂದು ಸಂತಾನವನ್ನು ಬೆಳೆದ. ಅವನೇ ವಿಶೋಕ, ವಿಶೋಕ ಅಂತ ಅವನ ಹೆಸರು. ಆ ವಿಶೋಕನೇ ಮುಂದೆ ಮಹಾಭಾರತ ಯುದ್ಧದಲ್ಲಿ ಭೀಮನಿಗೆ ಸಾರಥಿಯಾಗಿ ಬಂದವ ವಿಶೋಕ. ಅರ್ಜುನನಿಗೆ ಸಾರಥಿಯಾಗಿ ಬಂದವ ಕೃಷ್ಣ, ಕೃಷ್ಣನ ಮಗ ಭೀಮನಿಗೆ ಸಾರಥಿಯಾಗಿ ಬಂದ. ಈ ರೀತಿಯಾಗಿ ಅಪ್ಪ ಮಕ್ಕಳು ಒಬ್ಬ ಅರ್ಜುನನಿಗೆ ಒಬ್ಬ, ಅಪ್ಪ ಅರ್ಜುನನಿಗೆ ಸಾರಥಿಯಾಗಿ ಬಂದ, ಮಗ ಭೀಮನಿಗೆ ಸಾರಥಿಯಾಗಿ ಬಂದ. ಮುಂದೆ ಆ ಇಬ್ಬರೂ ಕೂಡ ಕೃಷ್ಣ ಮತ್ತೆ ಬಲರಾಮ ಇಬ್ಬರೂ ಕೂಡ ಅರಮನೆಯತ್ತ ಸಾಗಿದ್ರು, ಅರಮನೆಯತ್ತ ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಕುವಲಯ ಪೀಡ ಎಂಬ ಆನೆ ಅದು ಬಾಗಿಲಲ್ಲೇ ಕೃಷ್ಣನನ್ನು ತಡೆಯಿತು. ಕೃಷ್ಣನನ್ನು ಒಳಗೆ ಹೋಗದಂತೆ ಆ ಕುವಲಯ ಪೀಡ ಎಂಬ ಆನೆ ತಡೆಯಿತು. ಕೃಷ್ಣ ಏನು ಮಾಡಿದ, ಅದರ ದಾಡೆಯ ಮೇಲೆ ಹಾರಿ ಅದನ್ನು ಉರುಳಿಸಿಬಿಟ್ಟ. ದಾಡೆಯ ಮೇಲೆ ಹಾರಿ ಅದರಲ್ಲಿ ಕೂತು ಅದನ್ನು ಆ ಆನೆಯನ್ನು ಉರುಳಿಸಿಬಿಟ್ಟ. ಕೋಲಯ ಪೀಡ ಎಂಬ ಆನೆಯನ್ನು ಉರುಳಿಸಿಬಿಟ್ಟ. ಮುಂದೆ ಉರುಳಿಸಿಬಿಟ್ಟ ಮೇಲೆ ಪುನಃ ಬಂದರು. ಈ ಕಂಸ ತುಂಬಾ ಜನ ರಾಕ್ಷಸರನ್ನೆಲ್ಲ ವ್ಯವಸ್ಥೆ ಮಾಡಿದ್ದ. ಅವನನ್ನು ಸಂಹಾರ ಮಾಡಲಿಕ್ಕೆ ಎಲ್ಲಾ ರಾಕ್ಷಸರನ್ನು ಕೂಡ ವ್ಯವಸ್ಥೆ ಮಾಡಿದ್ದ. ಮುಂದೆ ಮುಷ್ಟಿಕಾ ಮತ್ತು ಚಾಣೂರ ಇವರಿಬ್ಬರು ಬಂತು, ಮಲ್ಲ ಯುದ್ಧ ಮಾಡಿದ್ರು, ಅವರನ್ನು ಕೂಡ ಸಂಹಾರ ಮಾಡಿದ. ಅದರಲ್ಲಿ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ, ಆ ಮುಷ್ಟಿಕ ಚಾಣೂರರನ್ನು ಕೂಡ ಸಂಹಾರ ಮಾಡಿದ. ಈ ರೀತಿಯಾಗಿ ಸಂಹಾರ ಮಾಡಿ ಮುಂದೆ ಸೀತ ಕಂಸನ ಹತ್ರ ಹೋದ. ಕಂಸನನ್ನು ಕೂಡ ಸಂಹಾರ ಮಾಡಿದ. ಸೋದರ ಮಾವನಾದ ಕಂಸನನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ. ತಪ್ಪು ಮಾಡಿದ್ರೆ ನಾನು ಯಾರನ್ನು ಕೂಡ ಬಿಡುವುದಿಲ್ಲ ಎಂಬುದನ್ನು ಕೃಷ್ಣ, ಅವನು ಮಾವನೇ ಆಗಿರಲಿ ಅವನು ಮಾವನೇ ಆಗಿರಲಿ ತಪ್ಪು ಮಾಡಿದವರಿಗೆ ಎಲ್ಲರಿಗೂ ಕೂಡ ನಾನು ಶಿಕ್ಷೆ ಕೊಟ್ಟೇ ಕೊಡ್ತೇನೆ, ದಂಡಾಯ ನಮಃ, ದಂಡನೆ ನೀಡ್ತೇನೆ, ದಂಡನೆ ನೀಡುವವನು ಯಾರು ತಪ್ಪು ಮಾಡಿದ್ರೂ ಕೂಡ ಅದು ನನ್ನ ಸಂಬಂಧಿಕರು ಎಂಬುದಾಗಿ ಕೃಷ್ಣನಿಗೆ ಇಲ್ಲ, ತಪ್ಪು ಯಾರೇ ಮಾಡಿರಲಿ ಅವರಿಗೆಲ್ಲರಿಗೂ ಕೂಡ ನಾನು ದಂಡನೆ ನೀಡ್ತೇನೆ, ದಂಡಾಯ ನಮಃ, ದಂಡನೆ ನೀಡುವವನು ಕಂಸ ಮಾವನೇ ಆಗಿರಲಿ. ಆದರೆ ಭಗವದ್ ಭಕ್ತರಿಗೆ ಕೃಷ್ಣನಿಗೇನು ಮಾಡಲಿಲ್ಲವ, ಇನ್ನು ಕೃಷ್ಣನಿಗೆ ರಾಕ್ಷಸರನ್ನು ಕಳಿಸಿದವರು, ಅದಕ್ಕಿಂತ ಮುಖ್ಯ ತುಂಬ ತೊಂದರೆ ಕೊಟ್ಟದ್ದು ಇವರಿಗೆ ವಸುದೇವ ದೇವಕೇರಿ. ವಸುದೇವ ದೇವಕೇರಿ ತನ್ನ ತಂದೆ ಎಂಬ ಕಾರಣಕ್ಕೆ ಕೃಷ್ಣ ಅವರನ್ನು ಇದು ಮಾಡಿದ್ದಲ್ಲ. ಭಗವದ್ ಭಕ್ತರು, ಭಗವದ್ ಭಕ್ತರಿಗೆ ಯಾರಾದ್ರೂ ಅವಮಾನ ಮಾಡಿದ್ರು ಅಂತಾದ್ರೆ, ಭಗವದ್ ಭಕ್ತರಿಗೆ ಕಷ್ಟ ಕೊಟ್ಟರು ಅಂತಾದ್ರೆ ನಾನು ಅವರನ್ನು ಬಿಡೇನು ಎಂಬುದಾಗಿ ಕೃಷ್ಣ ತೋರಿಸಿಕೊಟ್ಟ. ಅವನಿಗೆ ತೊಂದರೆ ಕೊಟ್ಟದ್ದಕ್ಕೆ ಅವನು ಶಿಕ್ಷೆ ಮಾಡಿದ್ದಲ್ಲ, ಭಗವದ್ ಭಕ್ತರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಅವರನ್ನು ಶಿಕ್ಷಿಸದೇ ಬಿಡಲಿಲ್ಲ. ಈ ರೀತಿಯಾಗಿ ಆ ಕಂಸನನ್ನು ಕೊಂದು ಅವರ ತಂದೆಯನ್ನು ನೋಡಿ, ತಂದೆ ರಾಜ್ಯ ಆಳಬೇಕಿತ್ತು, ಆದರೆ ತಂದೆ ರಾಜ್ಯವಾಳದೆ ಮಗ ರಾಜ್ಯವಾಳಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದ, ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದ. ಆ ಕಂಸನನ್ನು ಕೊಂದು ಕೃಷ್ಣ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಲ್ಲ, ಅವನ ತಂದೆ ಉಗ್ರಸೇನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ಇದೇ ರಾಮಾಯಣದಲ್ಲೂ ಹೀಗೆ, ಇಲ್ಲಿಯೂ ಹೀಗೆ. ರಾಮಾಯಣದಲ್ಲಿ ನೋಡಿ, ಇಡೀ ಲಂಕೆಗೆ ಕೃಷ್ಣ ರಾಮನಿಗೆ ಅಧಿಪತಿಯಾಗಬೋದಿತ್ತು. ರಾವಣನನ್ನು ಸಂಹಾರ ಮಾಡಿದಾಗ ಇಡೀ ಲಂಕೆಗೆ ರಾಮನಿಗೆ ಅಧಿಕಾರ ವಹಿಸಿಕೊಳ್ಬೋದಿತ್ತು. ಆಗಲೂ ಕೂಡ ವಿಭೀಷಣನನ್ನು ಪಟ್ಟಾಭಿಷಿಕ್ತನಾಗಿ ಬಂದ ಹೊರತು ತಾನು ಪಟ್ಟಾಭಿಷೇಕನಾಗಲಿಕ್ಕೆ ಹೋಗಲಿಲ್ಲ. ಇಲ್ಲಿಯೂ ಕೂಡ ಕಂಸನನ್ನು ಸಂಹಾರ ಮಾಡಿ ತಾನು ರಾಜ್ಯವಾಳಲಿಲ್ಲ, ಅವನ ತಂದೆಗೆ ರಾಜ್ಯವನ್ನು ಕೊಟ್ಟ. ಅದರಿಂದ ಈ ರೀತಿಯಾಗಿ ಕಂಸನನ್ನು ಸಂಹಾರ ಮಾಡಿ ಮುಂದೆ ಕೃಷ್ಣನ ತುಂಬ ಕಥೆಗಳನ್ನೆಲ್ಲ ವಿವರಿಸ್ತಾರೆ.
ಅದರಲ್ಲಿ ಮುಂದೆ ರುಗ್ಮಿಣಿ ಸ್ವಯಂವರ, ರುಗ್ಮಿಣಿಯನ್ನು ಮದುವೆಯಾಗುವ ಸಂದರ್ಭ. ಭಾರಿ ಅದ್ಭುತವಾದ ಪ್ರಸಂಗ, ಒಂದು ಸುಭದ್ರೆಯ ಪ್ರಸಂಗ, ಇನ್ನೊಂದು ರುಗ್ಮಿಣಿ ಪ್ರಸಂಗ. ಕೃಷ್ಣ ಮದುವೆ ಮಾಡಿದ್ದು, ಅದು ಕೂಡ ಗಲಾಟೆ, ಇದು ಕೂಡ ಗಲಾಟೆ. ಅಲ್ಲಿ ಎತ್ತಾಕೊಂಡು ಹೋಗಿ ಮದುವೆ ಆದದ್ದು, ಇಲ್ಲಿ ಎತ್ತಾಕೊಂಡು ಹೋಗಿ ಮದುವೆ ಆಯ. ಕೃಷ್ಣ ಅರ್ಜುನನಿಗೆ ಹಾಗೆ ಮದುವೆ ಮಾಡಿಸಿದ್ದು. ಅದೇ ನಾಲ್ಕು ಜನ ಅಲ್ಲಿ ಇದ್ರು ಮದುವೆ ಆಗುವಾಗ, ಮದುವೆ ಅಲ್ಲಿ ಮದುವೆ ಆದ್ಮೇಲೆ ಕರ್ಕೊಂಡು ಹೋಗತ್ತೆ ಸುಭದ್ರೆಯನ್ನು, ಮದುವೆ ಆದ್ಮೇಲೆ ಕರ್ಕೊಂಡು ಹೋಗತ್ತೆ. ಇಲ್ಲಿ ಮೊದಲು ಮದುವೆ, ಮದುವೆ ಎಲ್ಲರಿಗೂ ಕೂಡ ಕೃಷ್ಣನಿಗೆ ಕೊಡುವ ಅಂತ ಆಸೆ ಇತ್ತು. ರುಗ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವುದಂತ. ಆ ರುಗ್ಮಿಣಿಗೆ ತಕ್ಕದಾದ ಗಂಡ ಕೃಷ್ಣನೇ ಎಂಬುದು ಎಲ್ಲರಿಗೂ ಕೂಡ ಇತ್ತು. ಆದರೆ ಒಬ್ಬನಿಗೆ ಮಾತ್ರ ಇರಲಿಲ್ಲ, ಅವನ ಅಣ್ಣನಿಗೆ ರುಗ್ಮ, ಅವನಿಗೆ ಮಾತ್ರ ಇರಲಿಲ್ಲ. ಅವನಿಗೆ ಮಾತ್ರ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಇತ್ತು. ಯಾಕಂದ್ರೆ ಫ್ರೆಂಡ್ ಅವನು, ಅವನಿಗೆ ಕೊಟ್ಟು ಮದುವೆ ಮಾಡುವ ಅಂತ ಅವನಿಗೆ ಇತ್ತು. ಆವಾಗ ಎಲ್ಲ ವ್ಯವಸ್ಥೆ ಅವನು ಮಾಡ್ತಾ ಇದ್ದ, ಮತ್ತೆ ಅವನು ಕೂಡ ಮಾತಿನಲ್ಲಿ ಎಲ್ಲರನ್ನು ಕೂಡ ಮರಳುಗೊಳಿಸಿದ. ಮರಳುಗೊಳಿಸಿ ಎಲ್ಲರೂ ಕೂಡ ಹಾಗೆ ಒಪ್ಪುವಂತೆ ಮಾಡಿದ. ಆದರೆ ಕೃಷ್ಣನಿಗೆ ರುಗ್ಮಿಣಿಯನ್ನು ಮದುವೆ ಆಗಬೇಕು, ರುಗ್ಮಿಣಿಗೂ ಕೃಷ್ಣನನ್ನು ಮದುವೆ ಆಗಬೇಕು. ಇದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ ಶುರು ಮಾಡಿದ. ಅದು ರುಗ್ಮಿಣಿ ಹತ್ರ ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ. ಅವ್ರ ಹತ್ರ ಮದುವೆ ಆಗುವ ಹುಡುಗಿ ಅವಳು, ಅವಳ ಹತ್ರ ಕೇಳಲೇ ಇಲ್ಲ ಯಾರೂ ಕೂಡ. ಯಾರೂ ಕೂಡ ರುಗ್ಮಿಣಿ ಹತ್ರ ಕೇಳಲಿಲ್ಲ ನೀನು ಅವನ ಮದುವೆ ಆಗ್ತೀಯ ಅಂತ. ಇರಲಿ, ಅವ್ರ ವ್ಯವಸ್ಥೆ ಅವ್ರು ಮಾಡಿಕೊಳ್ಳಿ, ಕೃಷ್ಣ ಕೃಷ್ಣನ ವ್ಯವಸ್ಥೆ ಮಾಡ್ಕೊಳ್ತಾನೆ. ಅವನು ವ್ಯವಸಾಯೋ ವ್ಯವಸ್ಥಾನವ, ಅವನ ವ್ಯವಸ್ಥೆ ಉಂಟಲ್ವಾ, ಅದು ಯಾವತ್ತೂ ತಪ್ಪುದಿಲ್ಲ. ಬೇರೆಯವರ ವ್ಯವಸ್ಥೆ ಆದರೂ ಆಚೆ ಈಚೆ ಆಗ್ಬೋದು, ಅವನ ಸಂಕಲ್ಪ ಎಂದೂ ಕೂಡ ಆಚೆ ಈಚೆ ಆಗುವುದಿಲ್ಲ. ಮಾಡಿ, ನೀವು ನಿಮ್ಮ ವ್ಯವಸ್ಥೆ ಮಾಡ್ತಾ ಇರಿ, ನಾನು ನನ್ನ ವ್ಯವಸ್ಥೆ ಮಾಡ್ತೇನೆ ಅಂತ ಕೃಷ್ಣ ತಪ್ಪಾಗಿ ಕೂತ್ಕೊಂಡ. ಎಲ್ಲ ಆಯ್ತು, ಎಲ್ಲ ಅದು ತುಂಬ ದೀರ್ಘವಾದ ಕಥೆ ಉಂಟು. ವಾದಿರಾಜ ಗುರು ಸಾರ್ವಭೌಮರು ರುಗ್ಮಿಣೀಶ ವಿಜಯದಲ್ಲಿ ಈ ಪ್ರಸಂಗವನ್ನು ಚೆನ್ನಾಗಿ ನಿರೂಪಿಸ್ತಾರೆ. ಆ ಬ್ರಾಹ್ಮಣ ಬಂದು ಪತ್ರ ಕಳಿಸುವುದು, ಆ ಪತ್ರವನ್ನು ಓದುವುದು. ಆ ಬ್ರಾಹ್ಮಣ ಯಾರು ಕೇಳಿದ್ರೆ, ಆ ಬ್ರಾಹ್ಮಣ ವೇಷದಲ್ಲಿ ಬಂದವರು ಯಾರು ಕೇಳಿದ್ರೆ, ಯಾರು ವಾದಿರಾಜರೇ ಬ್ರಾಹ್ಮಣ ವೇಷದಲ್ಲಿ ಬಂದವರು ಆ ದ್ವಾಪರ ಯುಗದಲ್ಲಿ. ಅದನ್ನೆಲ್ಲ ರುಗ್ಮಿಣೀಶ ವಿಜಯದಲ್ಲಿ ಚೆನ್ನಾಗಿ ವಿವರಿಸ್ತಾರೆ. ಕೃಷ್ಣ ಮುಂದೆ ಏನ್ ಮಾಡಿದ, ರುಗ್ಮಿಣಿಯನ್ನು ಮದುವೆ ಆಗಬೇಕಲ್ಲ. ಎಲ್ಲ ಅದಕ್ಕೆಲ್ಲ ಗಲಾಟೆಗಳು ಎಲ್ಲ ನಡೀತವೆ, ಎಲ್ಲ ನಡೆದು ನಡೆದು ಕಡೆಗೆ ಕೃಷ್ಣ ಅವನನ್ನು ಎತ್ಕೊಂಡು ಹೋಗಿ ರಥವನ್ನು ಏರಿ ಒಂದು ಕಡೆ ಕರ್ಕೊಂಡು ಹೋಗಿ ಕೃಷ್ಣ ಮದುವೆ ಆದ. ನೀವು ಏನಿದ್ರಿಂದ ತಿಳಿಯುವುದು ಕೇಳಿದ್ರೆ, ಭಗ ಲಕ್ಷ್ಮಿಯನ್ನು ಬೇರೆ ಯಾರು ಬಯಸಬಾರ್ದು ಎನ್ನುವುದು ಒಂದು, ಮತ್ತು ಭಗವಂತನ ಸಂಕಲ್ಪಕ್ಕೆ, ಈ ಕಥೆಯ ಮುಖ್ಯ ಸಾರಾಂಶ ಏನು ಕೇಳಿದ್ರೆ, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾರು ನಡಿಬಾರ್ದು, ನಡೆದ್ರೆ ಅದು ಎಂದೂ ಕೂಡ ನಮ್ಮ ಕೈಗೆ ದಕ್ಕಲ್ಲ. ಈ ರುಕ್ಮಿಣಿ ಮತ್ತು ಕೃಷ್ಣನ ಈ ವಿವಾಹವನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಚಿಂತನೆ ಮಾಡಬೇಕು. ನಮ್ಮ ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವಾಗ ಸರಿಯಾದ ಜೋಡಿ ಯಾರಂತ ನಮಗೆ ಗೊತ್ತಿರಲ್ಲ. ಈ ವ್ಯಕ್ತಿಗೆ, ಈ ನನ್ನ ಮಗಳು ಈ ವ್ಯಕ್ತಿಗೆ ಸರಿ, ಯಾಕಂದ್ರೆ ಗುರ್ತವೇ ಇರಲ್ಲ. ಯಾರೋ ಒಂದು ಜಾತಕ ಬರ್ತದೆ, ಜಾತಕ ನೋಡಿ ಮದುವೆ ಆಗ್ತದೆ. ಕೆಲವೊಮ್ಮೆ ಜಾತಕ ನೋಡಿ, ಜಾಸ್ತಿ ಜಾತಕ ನೋಡಿ ಮದುವೆ ಆದಂತೆ ಡೈವರ್ಸ್ ಆಗೋದು ಜಾಸ್ತಿ. ಸ್ವಲ್ಪ ಮೇಲ್ಮೇಲೆ ನೋಡಿದ ಜಾತಕ ಚೆನ್ನಾಗಿರ್ತಾರೆ. ಭಗವಂತ ಕೂಡಿಸಿದ ಅಂತಾದ್ರೆ ಅದು ಎಂದಿಗೂ ಕೂಡ ಡೈವರ್ಸ್ ಆಗಲ್ಲ. ಅಥೋ ಅಹಲ್ಯಾಂ ಪತಿನಾಭಿ ಶಪ್ತಾಂ ಪ್ರದರ್ಶನಾತ್ ಇಂದ್ರ ಕೃತಾಚ್ಛಿಲಿ ಕೃತಾಂ. ಗೌತಮರು ಶಾಪ ಕೊಡುದು ಅಹಲ್ಯ ಕಲ್ಲಾಗಿ ಕಲ್ಲಿನಲ್ಲಿ ಇರುವುದು, ಕಲ್ಲಾಗುವುದಲ್ಲ ಕಲ್ಲಿನಲ್ಲಿ ಇರುವುದು. ಯಾಕಂದ್ರೆ ಯಾವತ್ತು ಚೇತನ ಜಡ ಆಗಲ್ಲ. ನಮ್ಮ ಸಿದ್ಧಾಂತದಲ್ಲಿ ಕೆಲವರು ಇದ್ದ ಕಲ್ಲಾಗಿದ್ಲು ಅಂತ, ಕಲ್ಲಾಗಿಲ್ಲ ಕಲ್ಲಿನಂತೆ ಇದ್ಲು. ಅಂದ್ರೆ ಕಲ್ಲಿಗೆ ಹೇಗೆ ಯಾವ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲವೋ ಆ ರೀತಿಯಾಗಿದ್ಲು, ನಿಷ್ಕ್ರಿಯರಾಗಿದ್ಲು. ಅಲ್ಲಿ ನಿಷ್ಕ್ರಿಯರಾಗಿದ್ಲು ಕೂಡ ಒಂದು ವಾರ ಅಲ್ಲಿ ಕುತ್ಕೊಂಡು ರಾಮ ಅಂತ ಜಪ ಮಾಡ್ತಾ ಇದ್ಲು. ಕಲ್ಲಾಗುವುದಂತ ಇಲ್ಲ, ನಮ್ಮಲ್ಲಿ ಚೇತನ ಯಾವತ್ತು ಜಡ ಆಗಲ್ಲ, ಜಡ ಯಾವತ್ತು ಚೇತನ ಆಗಲ್ಲ. ಚೇತನ ಚೇತನವೇ, ಜಡ ಜಡವೇ.
ಆದರೆ ಮತ್ತೆ ರಾವಣ ಪಾದಸ್ಪರ್ಶದಿಂದ ಏನಾಯಿತು, ಅವಳು ತನ್ನ ನಿಜ ರೂಪವನ್ನು ತದ ಆ ನಂತರ ಗೌತಮರನ್ನು ಅಹಲ್ಯೆಯಲ್ಲಿ ಕೂಡಿಸಿದ, ಅಹಲ್ಯನ್ನು ಗೌತಮರಲ್ಲಿ ಕೂಡಿಸಿದ, ಇಬ್ರು ಕೂಡ ಒಂದಾದ. ಮತ್ತೆ ಇಬ್ರೂ ಕೂಡ ಸುಯೋಜಯ ಮಾಸ, ಯೋಜಯ ಮಾಸ ಅಲ್ಲ ಸುಯೋಜಯ ಮಾಸ, ಚೆನ್ನಾಗಿ ಜೋಡಿಸಿದಂತೆ ಭಗವಂತ. ಎಂದಿಗೂ ಕೂಡ ಮತ್ತೆ ಅವರಿಬ್ರು ಬೇರೆ ಆಗುವ ಪ್ರಸಂಗವೇ ಬರಲಿಲ್ಲ ನೋಡಿ. ಇಬ್ರೂ ಕೂಡ ಒಟ್ಟಿಗೆ ಜೀವನವನ್ನು ನಡೆಸಿದ್ರು. ಅದೇ ರೀತಿಯಾಗಿ ಹೇಗೆ ರಾಮ ಅಲ್ಲಿ ಮಾಡಿದ್ನೋ, ಅಲ್ಲಿ ಅಹಲ್ಯೆಗೆ ಮಾಡಿದ, ಇಲ್ಲಿ ರುಗ್ಮಿಣಿಯನ್ನು ತಾನು ಸ್ವೀಕಾರ ಮಾಡಿದ, ಈ ರುಗ್ಮಿಣಿ ಸ್ವಯಂವರವನ್ನು ನಮ್ಮ ಜೀವನದಲ್ಲಿ ನಾವು ಚಿಂತನೆ ಮಾಡಿತು ಅಂತಾದರೆ ರುಗ್ಮಿಣಿಗೆ ಸರಿಯಾದ ಜೋಡಿ ಯಾರು? ಅದು ಕೃಷ್ಣನೇ. ಅಲ್ಲ, ರುಗ್ಮಿಣಿ ಸರಿಯಾದ ಗಂಡನನ್ನು ಆಯ್ಕೆ ಮಾಡಿಕೊಂಡ್ಳು. ನಮ್ಮ ಮನೆಯಲ್ಲಿ ಗಂಡು ಇತ್ತು ಅಂತಾದರೆ ಗಂಡು ಸರಿಯಾದ ಹೆಣ್ಣನ್ನು, ರುಗ್ಮಿಣಿ ಎಂಬ ಸರಿಯಾದ ಹೆಣ್ಣನ್ನು ಆಯ್ಕೆ ಮಾಡಿಕೊಂಡ್ಳು ಅಂತ ನಾವು ಪ್ರತಿನಿತ್ಯ ಚಿಂತನೆ ಮಾಡಿದರೆ ನಮ್ಮ ನಿಮ್ಮ ಜೀವನದಲ್ಲಿ ನಮ್ಮ ನಮ್ಮ ಮನೆಗೆ ಯೋಗ್ಯ ವರ ಅಥವಾ ಯೋಗ್ಯ ಕನ್ಯೆಯೇ ಬರ್ತಾಳೆ. ಯಾಕಂದರೆ ವ್ಯವಸಾಯೋ ವ್ಯವಸ್ಥಾನ, ವ್ಯವಸ್ಥಾನ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡುವವನು ಸಿದ್ಧಾರ್ಥೇ, ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ ಕೈಗೂಡಿದ ಪ್ರಯೋಜನ, ಸಿದ್ಧಾರ್ಥ ಕೈಗೂಡಿದ ಪ್ರಯೋಜನ ಉಳ್ಳವನು. ಏನು ಕೈಗೂಡಿದ ಪ್ರಯೋಜನ? ರುಗ್ಮಿಣಿಯನ್ನು ಮದುವೆ ಮಾಡಿಕೊಳ್ಳಬೇಕಂತ ಏನು ಭಗವಂತನ ಉದ್ದೇಶ ಇತ್ತು ಆ ಪ್ರಯೋಜನ ಕೈಗೂಡಿತು. ಸಿದ್ಧಾರ್ಥಾಯ ನಮಃ, ಕೈಗೂಡಿದ ಪ್ರಯೋಜನ ಉಳ್ಳವನು. ನಮ್ಮ ನಿಮ್ಮ ಮನೆಯಲ್ಲಿ ಗಂಡ ಅಥವಾ ಹೆಣ್ಣಿದ್ರೆ ಇದನ್ನು ಚಿಂತನೆ ಮಾಡ್ತಾ ರುಗ್ಮಿಣಿಗೆ ಹೆಣ್ಣಾಗಿದ್ದೆ ರುಗ್ಮಿಣಿಯ ಪ್ರಯೋಜನ ಕೈ ಪ್ರಯೋಜನ ಏನಿತ್ತು? ಕೃಷ್ಣನನ್ನು ಮದುವೆ ಆಗಬೇಕೆಂಬ ಪ್ರಯೋಜನ ಇತ್ತು. ಆ ಪ್ರಯೋಜನ ಕೃಷ್ಣನ ಮೂಲಕ ಎಲ್ಲವೂ ಕೈಗೂಡಿದ ಪ್ರಯೋಜನ ಉಳ್ಳವನು. ಚಿಂತನೆ ಮಾಡ, ಗಂಡ ಆಗಿದ್ದರೆ ಕೃಷ್ಣನಿಗೆ ರುಗ್ಮಿಣಿಯನ್ನು ಮದುವೆ ಮಾಡಬೇಕೆಂದ ಎಂಬ ಆಸೆ ಇತ್ತು, ಆ ಪ್ರಯೋಜನ ಕೈಗೂಡಿತು. ಸಿದ್ಧಾರ್ಥಾಯ ನಮಃ, ಸಿದ್ಧ ಸಂಕಲ್ಪಾಯ ನಮಃ. ಭಗವಂತನ ಸಂಕಲ್ಪ ಏನುಂಟು? ಅದು ಸತ್ಯವಾದ ಸಂಕಲ್ಪ. ಆ ಸಂಕಲ್ಪ ಸಿದ್ಧವಾಯಿತು, ಸುಳ್ಳಾಗಲಿಲ್ಲ. ಸಿದ್ಧ ಸಂಕಲ್ಪಾಯ ನಮಃ, ತನ್ನ ಸಂಕಲ್ಪ ಸತ್ಯವಾಗುವಂತೆ ಮಾಡುವವ. ಮತ್ತೆ ಸಿದ್ಧಿದಾಯ ನಮಃ, ಫಲವನ್ನು ಕೊಡುವವ. ಮದುವೆ ಆದಮೇಲೆ ಅದಕ್ಕೊಂದು ಫಲ, ಆ ಫಲವನ್ನು ಕೊಡುವವನು ಭಗವಂತ. ಅಲ್ಲಿ ಬೇರೆ ಫಲಗಳೆಲ್ಲ ಬಂದಿದೆ, ಇಲ್ಲಿ ಮದುವೆ ಆದಮೇಲೆ ಮದುವೆ ಆಗೋದೊಡ್ಡಲ್ಲ, ಮತ್ತೆ ಹೆಣ್ಣಿಗೊಂದು ಒಳ್ಳೆಯ ಗೌರವ ಸಿಗುವುದು ಯಾವಾಗ? ತನ್ನ ಗರ್ಭದಿಂದ ಒಂದು ಒಳ್ಳೆಯ ಚೇತ್, ಒಂದು ಪ್ರಜೆಯನ್ನು ಹೊರಗೆ ಕೊಟ್ಟರೆ. ಸಿದ್ಧಿದಾಯ ನಮಃ, ಫಲವನ್ನು ಕೊಡುವವ. ಆ ಫಲಕ್ಕೆ ಏನು ಸಾಧನಗಳು ಬೇಕು ಆ ಫಲವನ್ನು ಸಾಧಿಸಿಕೊಡುವವ. ಸಿದ್ಧಿ ಸಾಧನಾಯ ನಮಃ, ಫಲವನ್ನು ಸಾಧಿಸಿಕೊಡುವವ. ಫಲ ಬೇಕು, ಇನ್ನೂ ಚಿಂತನೆ ಮಾಡುವ. ಹೋಗುವಾಗ ಭಾರಿ ಕಷ್ಟ, ಅಷ್ಟು ಜನ ರಾಕ್ಷಸರನ್ನು ಇದು ಮಾಡಿಕೊಂಡು ಕೃಷ್ಣ ನಡೆದು ಹೋಗ್ಬೇಕು, ಅವರನ್ನೆಲ್ಲ ಯುದ್ಧ ಮಾಡಿ ಹೋಗ್ಬೇಕು. ಫಲ ಅದೇ, ಆ ಫಲ ಸಿಕ್ಕಿದ್ದು. ಆ ಫಲಕ್ಕೆ ಏನೆಲ್ಲ ಪ್ಲ್ಯಾನ್ ಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಭಗವಂತ ಹೋದ, ಮಾಡಿ ರುಗ್ಮಿಣಿಯನ್ನು ಮದುವೆ ಆದ, ಫಲವನ್ನು ಸಾಧಿಸಿಕೊಡುವವ. ಈ ರೀತಿ ಪ್ರತಿನಿತ್ಯ ಇದನ್ನು ಚಿಂತನೆ ಮಾಡೋಣ. ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಈ ರೀತಿಯಾಗಿ ಕೃಷ್ಣ ರುಗ್ಮಿಣಿಯನ್ನು ಮದುವೆ ಮಾಡಿಕೊಂಡ. ಮುಂದೆ ಕೃಷ್ಣನ ಇನ್ನೊಂದು ಪ್ರಸಂಗ ನಾವು ನೋಡಬೇಕಾದದ್ದು. ಸಮಂತಕಮಣಿ ಗೋವರ್ಧನದ ರೀತಿ, ಇದೊಂದು ಸಾಧನೆ ಕೃಷ್ಣ ಗೋವರ್ಧನ ಚಲೋ, ಅದು ನಿನ್ನೆ ದಿವಸ ನೋಡಿದ್ದೇವನು. ಇನ್ನೊಂದು ಕೃಷ್ಣಂದು ಸಮಂತಕಮಣಿ. ದೊಡ್ಡ ಪ್ರಸಂಗ, ಸತ್ಯಭಾಮೆಯನ್ನು ಮದುವೆಯಾದದ್ದು, ಜಾಂಬವತಿಯನ್ನು ಮದುವೆಯಾದದ್ದು ಕೂಡ ಕೃಷ್ಣ ಇಲ್ಲಿ. ಒಮ್ಮೆ ಸ್ಯಮಂತಕಮಣಿ ಪ್ರಸೇನನ ಕೈಯಲ್ಲಿ ಸ್ಯಮಂತಕಮಣಿ ಇತ್ತು.
ಪ್ರಸೇನ ಏನು ಮಾಡಿದ ಕೇಳಿದರೆ ಆ ತಮ್ಮನಿಗೆ ಆ ಮಣಿಯನ್ನು ಕೊಟ್ಟ. ಅವ ಯುದ್ಧ ಮಾಡಲಿಕ್ಕೆ ಹೋದ, ಬೇಟೆಯಾಡಲಿಕ್ಕೆ ಹೋದ. ಬೇಟೆಯಾಡಲಿಕ್ಕೆ ಹೋಗುವಾಗ ಸಿಂಹದ ಬಾಯಿಗೆ ಸಿಕ್ಕಿ ಅವನಲ್ಲೇ ಸತ್ತು ಹೋದ. ಆ ಮಣಿಯನ್ನು ಮತ್ತೆ ಜಾಂಬವಂತ ಆ ಸಿಂಹವನ್ನು ಬೇಟೆಯಾಗಿ ಸಿಂಹವನ್ನು ಕೊಂದು ಆ ಮಣಿಯನ್ನು ಜಾಂಬವತಿಗೆ ಕೊಟ್ಟ. ಇಲ್ಲಿ ಎಲ್ಲರೂ ಕೂಡ ಏನು ಮಾಡಿದ್ರು ಕೇಳಿ, ಅವಮಾನ ಇದು ಇದಾದದ್ದು ಮಾತ್ರ ಕೃಷ್ಣನ ಮೇಲೆ ಮಾತ್ರ ಎಲ್ಲರೂ ಸಂದೇಹ ಪಟ್ಟರು. ಯಾರ ಮೇಲೆ ಸಂದೇಹ ಪಡಬೇಕು ಅವ್ರ ಮೇಲೆ ಸಂದೇಹ ಪಡಲಿಲ್ಲ, ಕೃಷ್ಣನ ಮೇಲೆ ಸಂದೇಹ ಪಟ್ಟರು. ಇದನ್ನು ಪರಿಮಾರ್ಜನೆ ಮಾಡಿಕೊಳ್ಬೇಕಲ್ವಾ. ಕೃಷ್ಣ ಮುಂದೆ ಹೋದ, ಹೋಗಿ ಜಾಂಬವಂತನ ಬಳಿ ಯುದ್ಧ ಮಾಡಿದ. ತುಂಬ ದಿವಸ ಯುದ್ಧ ಮಾಡಿದ ನೋಡಿ, ಹೊರಗೆ ಬರಲಿಲ್ಲ. ಇಲ್ಲಿದ್ದವರಿಗೆಲ್ಲ ಟೆನ್ಷನ್ ಶುರು ಆಯ್ತು, ಅಲ್ಲ ಕೃಷ್ಣ ಯಾಕೆ ಇಲ್ಲಿ ಬರಲಿಲ್ಲ ಅಂತ ಟೆನ್ಷನ್ ಶುರು ಆಯ್ತು. ಮತ್ತೆ ಕೃಷ್ಣ ಬಂದ, ಯುದ್ಧ ಮಾಡಿ ಬಂದ. ಏನಾಯ್ತು, ಜಾಂಬವಂತ ಯುದ್ಧ ಮಾಡಿದ, ಕೃಷ್ಣ ಇದ್ದಕ್ಕಿದ್ದಂತೆ ರಾಮರೂಪವನ್ನು ತೋರಿಸಿದ. ಹಾಗಾದ್ರೆ ಈ ರಾಮನೇ ಕೃಷ್ಣ ಎಂಬುದನ್ನು ಜಾಂಬವಂತ ಅರ್ಥ ಮಾಡಿಕೊಂಡ, ಅಸುರಾವೇಶದಿಂದ ಯುದ್ಧ ಮಾಡಿದ. ಸರಿಯಾಗಿ ಕೃಷ್ಣನೇ ರಾಮ ಎಂಬುದಾಗಿ ಅವನಿಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ. ರಾಮ ತನ್ನ ಹಿಂದಿನ ರೂಪವನ್ನು ಕೃಷ್ಣ ತೋರಿಸಿದಾಗ ತನ್ನ ಅವನಲ್ಲಿ ಕ್ಷಮೆ ಯಾಚನೆ ಮಾಡಿ ಜಾಂಬವತಿಯನ್ನು ಮತ್ತು ಆ ಮಣಿಯನ್ನು ಕೂಡ ಕೃಷ್ಣನಿಗೆ ಕೊಟ್ಟ. ಕೃಷ್ಣ ಅದನ್ನು ಕೊಂಡು ಹೊರಗೆ ಬಂದ. ಹೊರಗೆ ಬಂದು ಪುನಃ ರಾಜನಿಗೆ ಕೊಟ್ಟ. ಕೇವಲ ಮಣಿಯನ್ನು ಮಾಡ್ತಾ ಹಿಡ್ಕೊಂಡು ಬರಲಿಲ್ಲ, ಆ ಮಣಿಯ ಜೊತೆ ಒಂದು ಹೆಣ್ಣು ಮಗಳನ್ನು ಕೂಡ ಕೃಷ್ಣ ಹಿಡ್ಕೊಂಡು ಬಂದ. ಹಿಡ್ಕೊಂಡು ಬಂದು ಆ ಮಣಿಯನ್ನು ವಾಪಸ್ ಅವನಿಗೆ ಕೊಟ್ಟ. ಆದರೆ ಅವನು ಬೇಡ ಹೇಳಿದ, ಕೃಷ್ಣನಿಗೆ ಆ ಮಣಿಯನ್ನು ಹಿಂತಿರುಗಿಸಿ ಕೊಟ್ಟ. ಈ ರೀತಿಯಾಗಿ ಸಮಂತಕ ಮಣಿಯನ್ನು ಕೃಷ್ಣ ಜಾಂಬವಂತನ ಕೈಯಿಂದ ತಂದದ್ದು. ಇದನ್ನು ನಾವು ಪ್ರತಿನಿತ್ಯ ಮನೆಯಲ್ಲಿ ಚಿಂತನೆ ಮಾಡಬೇಕು. ಸೇವಂತ ಕಮಣೇರ್ ಹರ್ತ್ರೇ ನಮಃ. ಏನು ಕೇಳಿದೆ, ಸೇವಂತ ಕಮಣಿಯನ್ನು ಇಟ್ಟುಕೊಂಡು ಈಗ ಸೇವಂತ ಕಮಣಿಯಿಂದ ಕೃಷ್ಣನಿಗೆ ಏನು ಅಪವಾದ ಬಂದಿದೆ, ಈ ಸೇವಂತ ಕಮಣಿಯ ಚಿಂತನೆಯನ್ನು ನಾವು ಮಾಡಿದರೆ ನಮ್ಮ ಅಪವಾದವನ್ನು ಭಗವಂತ ಪರಿಹರಿಸ್ತಾನೆ. ಸೇವಂತ ಕಮಣಿ ನಿಮಿತ್ತೀಕೃತ್ಯ, ಆ ಸೇವಂತ ಕಮಣಿಯ ಚಿಂತನೆ ನಾವು ಮಾಡಿತಂತಾದರೆ ಸೇವಂತ ಕಮಣಿಯನ್ನು ನಿಮಿತ್ತವಾಗಿಟ್ಟುಕೊಂಡು ನಮ್ಮ ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಬರುವಂಥ ಅಪವಾದವನ್ನು ಭಗವಂತ ಪರಿಹರಿಸ್ತಾನೆ. ಸೇವಂತ ಕಮಣೇ ಹರ್ತ್ರೇ ನಮಃ. ಈ ರೀತಿಯಾಗಿ ಸೇವಂತ ಕಮಣಿಯ ಕಥೆ ನಡೆದ್ಮೇಲೆ ಮುಂದೆ ನರಕನ ಕತೆ ಅದು ಕೂಡ ಬರ್ತದೆ. ನರಕಾಸುರ ಸಂಹಾರ, 16,100 ಜನ ಹೆಣ್ಣು ಮಕ್ಕಳನ್ನು ನರಕ ಬಂಧನದಲ್ಲಿ ಇಟ್ಟಿದ್ದ. ಯಾವ ತುಂಬ ವಯಸ್ಸಾದವನು ಅಲ್ಲ, ವಯಸ್ಸಿಗೆ ಬಂದವರು ಎಲ್ಲರೂ ಕೃಷ್ಣ ಅಷ್ಟು ಮದುವೆ ಆದ ಇಷ್ಟು ಮದುವೆ ಆದ ಅಂತ ಹೇಳ್ತಾರೆ, ದೂರುತ್ತಾರೆ ಕೃಷ್ಣನನ್ನು. ಕೃಷ್ಣ ಯಾಕೆ ಮದುವೆ ಆದ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅಷ್ಟೂ ಜನ ವಯಸ್ಸಿಗೆ ಬಂದ ಹುಡುಗಿಯರನ್ನು ನರಕಾಸುರ ಬಂಧನದಲ್ಲಿ ಇಟ್ಟಿದ್ದ. ಕೃಷ್ಣ ಆ ನರಕರನ್ನು ಸಂಹಾರ ಮಾಡಿ ಆ ಬಂಧನದಲ್ಲಿದ್ದ ಸ್ತ್ರೀಯರನ್ನೆಲ್ಲ ಬಿಡಿಸಿದ. ಆಗ ಸ್ತ್ರೀಯರೇ ಅಂದದ್ದು, ಬೇರೆ ಯಾರು ಅಂದದ್ದಲ್ಲ, ಸ್ತ್ರೀಯರೇ ಅಂದರು ಯಾರು ನಮ್ಮನ್ನು ಇನ್ನು ಮದುವೆ ಆಗ್ತಾರೆ. ನರಕನ ಆಸ್ಥಾನದಲ್ಲಿ ಇದ್ದವರು ನಾವು, ನರಕನ ಆಸ್ಥಾನದಲ್ಲಿ ನಾವು ಇದ್ದೇವೆ, ನಮ್ಮನ್ನಿನ್ನು ಯಾರು ಮದುವೆ ಆಗ್ತಾರೆ ಅಂತ ಅವರು ಪ್ರಶ್ನೆ ಹಾಕಿದ್ರು. ನೀನು ಮದುವೆ ಆವಾಗ ನೀನು ಮದುವೆ ಆಗ್ತೀಯಾ ನಮ್ಮನ್ನು ಅಂತ ಎಲ್ಲ ಸ್ತ್ರೀಯರು ಕೇಳಿದ್ರು. ಆ ಕೃಷ್ಣ ಆಯ್ತು ಅಂತ ಅವರನ್ನು ಮದುವೆ ಆದ. ಕೃಷ್ಣನಿಗೇನು ಸ್ತ್ರೀ ಲಂಪಟನಾಗಿ ಮದುವೆ ಆದದ್ದಲ್ಲ, ಆ ಹುಡುಗಿಯರು ಬಾಳು ಕೊಟ್ಟದ್ದು. ಒಂದು ಹೆಂಡತಿಯನ್ನು ಕರ್ಕೊಂಡು ಜೀವನದ್ದಕ್ಕೂ ಇದು ಮಾಡುವುದೇ ಕಷ್ಟ ರೀ. ಅಂಥದ್ದಲ್ಲಿ 16,100 ಜನರನ್ನು ಕೃಷ್ಣ ಮದುವೆಯಾಗಿದ್ದಾನೆ. 100 ಜನಕ್ಕೂ ಬೇಜಾರು ಮಾಡಲಿಲ್ಲ ನೋಡಿ. ಕೃಷ್ಣ ಒಬ್ಬರನ್ನು ಕರ್ಕೊಂಡು ಅಷ್ಟು ವರ್ಷ ಮನೆಯಲ್ಲಿ ಗಲಾಟೆ ಆಗದೆ ಬಾಳುವುದೇ ಕಷ್ಟ. ಅಂಥದ್ದರಲ್ಲಿ ಅಷ್ಟು ಜನರನ್ನು ಕೃಷ್ಣ ಮದುವೆ ಆಗಿದ್ದಾನೆ ಅಂತ ಹೇಳಿ ಅವರಿಗೊಬ್ಬರಿಗೂ ನೋವಾಗದಂತೆ ಅಷ್ಟೂ ಜನರಿಗೂ ಒಂದೊಂದು ಮನೆಯನ್ನು ಕೊಟ್ಟಿದ್ದಾನೆ ಕೃಷ್ಣ.
ಹದಿನಾರು ಸಾವಿರ ನೂರು ಜನಕ್ಕೂ ಒಂದೊಂದು ಮನೆ, ಅಲ್ಲಿ ಒಂದೊಂದು ರೂಪದಿಂದ ಕಷ್ಟ ಇದ್ದ, ಯಾರಿಗೂ ಬೇಜಾರು ಮಾಡಿಲ್ಲ. ಒಂದು ಮನೆಯಲ್ಲಿ ಜೋಕಾಲಿ ಆಡ್ತಾ ಇದ್ದಂತೆ, ಒಂದು ಮನೆಯಲ್ಲಿ ಹೆಂಡತಿಯ ತೊಡೆ ಮೇಲೆ ಮಲ್ಕೊಂಡಿದ್ದಂತೆ, ಇನ್ನೊಂದು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಂತೆ. ನೀ ಯಾಕೆ ದೇವರಿಗೆ ಪೂಜೆ ಮಾಡ್ತೀವಿ ಕೇಳಿದ್ದಕ್ಕೆ, ನಾಳೆ ಎಲ್ಲರೂ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿದನು. ಕೃಷ್ಣನೇ ದೇವರಿಗೆ ಪೂಜೆ ಮಾಡಿದ್ದಾನೆ, ಅವನಿಗೆ ಅವನೇ ಪೂಜೆ ಮಾಡಿಕೊಂಡಿದ್ದಾನೆ, ಪೂಜೆ ಮಾಡಿ. ಹೀಗೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಕೃಷ್ಣನ ಚೇಷ್ಟೆ ಆಯ್ತಾ. ಇಷ್ಟೇ ಮಾಡಿದ್ನ, ಇಷ್ಟೇ ಮಾಡಲಿಲ್ಲ. ಅಷ್ಟು ಜನ ಕೂಡ ಹನ್ನೊಂದು ಹನ್ನೊಂದೊಂದು ಮಕ್ಕಳು, ಹತ್ತು ಗಂಡು ಒಂದು ಹೆಣ್ಣು, ಹತ್ತು ಗಂಡು ಒಂದು ಹೆಣ್ಣು, ಯಾರಿಗೂ ಕೂಡ ಪಕ್ಷಪಾತ ಇಲ್ಲ ನೋಡಿ, ಯಾರಿಗೂ ಕೂಡ ಪಕ್ಷಪಾತ ಇಲ್ಲ. ಹತ್ತು ಗಂಡು ಒಂದು ಹೆಣ್ಣು, ಹತ್ತು ಗಂಡು ಒಂದು ಹೆಣ್ಣು, ಈ ರೀತಿಯ ಕೊಡ್ತಾ ಒಂದು ಜನ ಅಷ್ಟು ಜನರನ್ನು ಮದುವೆಯಾಗಿ ಆ ನರಕನ ಸಂಹಾರ ಮಾಡಿ ಆ ನರಕನ್ನು ಬಿಡಿಸಿ ಅಷ್ಟು ಜನರನ್ನು ಮದುವೆಯಾಗಿ ಅಷ್ಟು ಜನಕ್ಕೂ ಬಾಳು ಕೊಟ್ಟು ಅಷ್ಟು ಜನಕ್ಕೂ ಮನೆ ಕೊಟ್ಟು ಅಷ್ಟು ಜನಕ್ಕೂ ಮಕ್ಕಳನ್ನು ಕೊಟ್ಟವ ನಮ್ಮ ಉಡುಪಿ ಕೃಷ್ಣ. ಅದರಿಂದ ಇದನ್ನೇ ಕೃಷ್ಣ ಮಂತ್ರವಾಗಿ ನಾವು ಚಿಂತನೆ ಮಾಡುವಂತಾದರೆ ಅಷ್ಟು ಜನರ ಸ್ತ್ರೀಯರ ಮನಸ್ಸನ್ನು ಆಕರ್ಷಣೆ ಮಾಡಿದವನು ಶ್ರೀಕೃಷ್ಣಾಯ ನಮಃ ಶ್ರೀ. ಇಲ್ಲದ ವಿಷ್ಣು ಸಹಸ್ರನಾಮರೂಢಾಗಿ ಚಿಂತನೆ ಮಾಡುವಂತಾದರೆ ಮನೋಹರಾಯ ನಮಃ, ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ಕೂಡ ತನ್ನೆಡೆಗೆ ಆಕರ್ಷಣೆ ಮಾಡಿಕೊಂಡವ. ಕೃಷ್ಣ ಸೌಂದರ್ಯ ಯಾವಾಗ ಗೊತ್ತಾ, ನಮಗೂ ನಿಮಗೂ ಸೌಂದರ್ಯ ಇರ್ತದ್ರಿ, ಒಂದು 35-40 ವರ್ಷ ಹೆಚ್ಚು ಅಂದೆ, ಮತ್ತೆ ವಯಸ್ಸಾದ್ಮೇಲೆ ಸೌಂದರ್ಯ ಹೋಗ್ತದೆ. ಕೃಷ್ಣ ಸಂಧಾನಕ್ಕೆ ಹೋಗುವಾಗ, ಪಾಂಡವರಿಗೆ ಮತ್ತು ಕೌರವರಿಗೆ ಸಂಧಾನ ಮಾಡಬೇಕು ಹೋಗುವಾಗ, ಆಗ ಅಲ್ಲಿದ್ದ ವಯಸ್ಸು ಸ್ತ್ರೀಯರೆಲ್ಲ ಹೇಳ್ತಾ ಇದ್ದೇನೆ, ನಾವು ಸ್ವಲ್ಪ ಬೇಗ ಹುಟ್ಟಿದ್ರೆ ಇವನನ್ನೇ ಮದುವೆ ಆಗ್ಬೋದಿತ್ತಲ್ವಾ ಅಂತ. ಆ ವಯಸ್ಸಿಗೂ ಕೃಷ್ಣ ಭಾರಿ ಚಂದ. ಅದರಿಂದ ತನ್ನ ಸೌಂದರ್ಯದಿಂದ ಎಲ್ಲರನ್ನು ತನ್ನೆಡೆಗೆ ಆಕರ್ಷಿಸಿಕೊಳ್ಳುವವ ಮನೋಹರಾಯ ನಮಃ. ಭಗವಂತನ್ನು ಮನೋಹರ ಅಂತ ನಾವು ಉಪಾಸನೆ ಮಾಡಿದರೆ ನಾವು ಸೌಂದರ್ಯದಿಂದ ಇನ್ನೊಬ್ಬರನ್ನು ಆಕರ್ಷಿಸಬೇಕಂತಿಲ್ಲ. ಮನೋಹರ ಶಬ್ದಕ್ಕೆ ಇನ್ನೊಂದು ಏನು ಅರ್ಥ ಕೇಳಿದ್ರೆ, ಕೆಟ್ಟ ವಿಷಯದಗಳಿಗೆ ನಮ್ಮ ಮನಸ್ಸನ್ನು ಹೋಗದಂತೆ ಭಗವಂತ ನಮ್ಮನ್ನು ಕಾಪಿಡ್ತಾನೆ. ಮನೋಹರ ಶಬ್ದಕ್ಕೆ ಅದು ಕೂಡ ಅರ್ಥ, ಕೆಟ್ಟ ವಿಷಯದ ಕಡೆಗೆ, ಲೋಕದಲ್ಲಿರುವ ಕೆಟ್ಟ ಕೆಟ್ಟ ಪದಾರ್ಥಗಳಿಗೆ ನಮ್ಮ ಮನಸ್ಸು ಹೋಗದಂತೆ ನಮ್ಮನ್ನು ಭಗವಂತ ಕಾಪಾಡ್ತಾನೆ. ಮನೋಹರಾಯ ನಮಃ. ಕೃಷ್ಣ ಮದುವೆಯಾದದ್ದು ಯಾವ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಅಲ್ಲ, ಅವರಿಗೆ ಬಾಳು ಕೊಡಬೇಕೆಂಬ ದೃಷ್ಟಿಯಿಂದ. ಅವನ ಮನಸ್ಸು ಎಂಥದ್ದು, ಕೆಟ್ಟ ವಿಷಯದ ಕಡೆಗೆ ಹೋಗಿಲ್ಲ, ಹೊರತು ಅವರನ್ನು ಉದ್ಧಾರ ಮಾಡಬೇಕೆಂಬ ಒಂದೇ ದೃಷ್ಟಿಯಿಂದ ಅವರನ್ನು ಮದುವೆ ಆದ ಹೊರತು ಯಾವ ದುರುದ್ದೇಶದಿಂದನೂ 16,100 ಹೆಣ್ಣು ಮಕ್ಕಳನ್ನು ಕೃಷ್ಣ ಮದುವೆ ಆಗಲಿಲ್ಲ. ಅದನ್ನ ಮನೋಹರಾಯ ನಮಃ. ಈ ರೀತಿಯಾಗಿ ಕೃಷ್ಣ ಆ ನರಕಾದಿಗಳನ್ನು ಸಂಹಾರ ಮಾಡಿ ಅಷ್ಟು ಜನ ಹೆಣ್ಣುಮಕ್ಕಳನ್ನು ಮದುವೆಯಾದ. ಈ ಮೂಲಕ ಷೋಡಶಸ್ತ್ರಿ ಸಹಸ್ರೇಶ ಎಂಬುದಾಗಿ ಕರೆಸಿಕೊಂಡ. ಮುಂದೆ ಕೃಷ್ಣನ ಕಥೆಯಲ್ಲಿ ಬರುವ ಇನ್ನೊಂದು ನಾವೆಲ್ಲ ಅನುಸಂಧಾನ ಮಾಡಿಕೊಳ್ಳಬೇಕಾದಂಥ ಒಂದು ಕತೆ ಸುಧಾಮ ಚರಿತ್ರೆ, ಸುಧಾಮನ ಕತೆ. ಎಂಥ ಸುಧಾಮ, ಆ ಸುಧಾಮನಿಗೆ ಭಗವಂತ ಏನು ಮಾಡಿದ. ಸುಧಾಮ ಕಡು ಏನು ಇಲ್ಲದಂಥ ಒಬ್ಬ ಬ್ರಾಹ್ಮಣ, ಏನು ತಿನ್ನಲಿಕ್ಕೂ ಉಣ್ಲಿಕ್ಕೂ ಏನೂ ಇಲ್ಲ ಅಂತ ಅದೇ ತುಂಬ ಭಗವದ್ಭಕ್ತ, ಭಗವಂತನ ಮೇಲೆ ಮಾತ್ರ ಅತಿಯಾದಂತ ಪ್ರೀತಿ ಅಂತ ಸುಧಾಮ ದಿವಸ ಮನೆ ಮನೆಗೆಲ್ಲ ಹೋಗಿ ಬಂದದ್ರಲ್ಲಿ ತೃಪ್ತಿ ಪಡ್ತಾ ಜೀವನ ಮಾಡ್ತಾ ಇದ್ದ. ಅವನ ಹೆಂಡತಿಯು ಕೂಡ ತುಂಬ ಕುಶಲಾಗಿ ಹೋಗಿದ್ದೆ. ಏನು ತಿನ್ನಲಿಕ್ಕೆ ಉಣ್ಲಿಕ್ಕೆ ಇದ್ರೆ ಅಲ್ವಾ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಏನೂ ಇಲ್ಲ. ಆ ಸುಧಾಮ
ಒಂದು ದಿವಸ ಸುಧಾಮನಿಗೆ ಹೆಂಡತಿ ಹೇಳಿದ, ಕೃಷ್ಣ ನಿನ್ನ ಗೆಳೆಯ ಅಂತ ಹೇಳ್ತಿ, ನೀನು ಓದುವಾಗ ನಿನ್ನ ಜೊತೆಗೆ ಇದ್ದದ್ದು ಅಂತ ಹೇಳ್ತಿ. ಆ ಗೆಳೆಯನ್ನು ಒಂದ್ಸರಿ ಹೋಗಿ ನೀನು ಭೇಟಿ ಆಗ್ಬೋದಲ್ವ? ಆ ಗೆಳೆಯ ನಾನು ಕೇಳಲ್ಪಟ್ಟಿದ್ದೇನೆ ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡ್ತಾನಂತೆ, ಕಷ್ಟದವರಲ್ಲಿ ಸಹಾಯ ಮಾಡ್ತಾನೆ, ಆದ್ರಿಂದ ಅವನನ್ನು ಹೋಗಿ ಭೇಟಿಯಾಗಿ ನಮ್ಮ ಕಷ್ಟವನ್ನು ಹೇಳ್ಬೋದಲ್ವಾ ಅಂತ ಸುಧಾಮನ ಹೆಂಡತಿ ಹೇಳ್ತಾನೆ. ಅದಕ್ಕೆ ಸುಧಾಮ ಹೆಂಡತಿ ಒತ್ತಾಯ ಮಾಡಿದ್ನು ಎಂಬ ಕಾರಣಕ್ಕೆ ಆಯಿತು ಅಂತ ಒಪ್ಪಿಕೊಳ್ತಾನೆ. ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು, ಏನಾದರೂ ಹಿಡ್ಕೊಂಡು ಹೋಗಬೇಕಲ್ವ. ಅದಕ್ಕೆ ಏನು ಮಾಡು, ಹಿಡ್ಕೊಂಡು ಹೋಗಿ ಮನೆಯಲ್ಲಿ ಏನಾದ್ರು ಇದ್ರೆ ಅಲ್ಲ ಹಿಡ್ಕೊಂಡು ಹೋಗುದು, ಏನು ಇಲ್ಲ ಅವನ ಮನೆಯಲ್ಲಿ, ಹಿಡ್ಕೊಂಡು ಹೋಗಿ ಇಲ್ಲಿಗೆ. ಆದರೂ ಬೇರೆಯವ್ರು ಏನು ಮನೆ ಬೇಡಿ, ಎರಡು ಮೂರು ಮನೆ ಬೇಡಿ, ಒಂದಿಷ್ಟು ಅವಲಕ್ಕಿ ಸಿಕ್ಕಿತ್ತು. ಆ ಅವಲಕ್ಕಿಯನ್ನು ಗಂಟು ಕರ್ಕೊಂಡ ಸುಧಾಮ ಹಿಡ್ಕೊಂಡು ಹೋದ. ಹಿಡ್ಕೊಂಡು ಹೋಗಿ ದ್ವಾರಕೆಗೆ ನಡ್ತಾ ನಡ್ತಾ ಹೋದ, ದ್ವಾರಕ್ಕೆ ಸಿಕ್ಕಿತ್ತು. ಅಲ್ಲಿ ಕೃಷ್ಣನನ್ನು ಕಂಡ ಸುಧಾಮ, ಕೃಷ್ಣನು ಕೂಡ ಸುಧಾಮನನ್ನು ನೋಡಿದ. ಅವನು ಹೋಗುವಾಗ ನಮಗೆ ಆಶ್ಚರ್ಯ ಆಯ್ತಂತೆ ಸುಧಾಮನಿಗೆ. ಅಲ್ಲಿ 16,100 ಮನೆ, ಅಲ್ಲಿಯ ವೈಭವ ಇಂದ್ರನಿಕ್ಕಿಂತಲೂ ಕಮ್ಮಿ ಇಲ್ಲ ಅಂತ. ಇತಿ ಪರಮೈಶ್ವರ್ಯ ಮುಖ್ಯವಾಗಿ ಅವನಿಗೆ ಇಂದ್ರ ಶಬ್ದಕ್ಕೆ ಅರ್ಥ ಇತಿ ಪರಮೈಶ್ವರ್ಯ ಅಂತ, ತುಂಬ ಐಶ್ವರ್ಯವುಳ್ಳವನಂತ. ತುಂಬ ಐಶ್ವರ್ಯವುಳ್ಳವನ ಈ ಇಂದ್ರನಲ್ಲ, ಈ ನಮ್ಮ ಇಂದ್ರನಲ್ಲ. ಯಾಕಂದ್ರೆ ಈ ಇಂದ್ರನ ಐಶ್ವರ್ಯ ಯಾವಾಗ ಬಿದ್ದು ಹೋಗ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಇವನೊಂದು ಸೀಮಿತಕ್ಕೆ ಇಷ್ಟು ಒಂದು ಮನ್ಮಂತ್ರದಲ್ಲಿ ತನಕ ಮಾತ್ರ ಅವನು ಇಂದ್ರ, ಎಲ್ಲ ಮನ್ಮಂತ್ರದಲ್ಲಿ ಅವನೇ ಇಂದ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಇಂದ್ರನಾಗಿರೋನೊಬ್ಬನೇ, ಯಾವತ್ತೂ ಕೂಡ ರಾಕ್ಷಸರ ಉಪಟಳಕ್ಕೆ ಒಳಗಾಗದವನು ಇವನು ಮಾತ್ರ. ಇಂದ್ರ ಇವ ಇಂದ್ರನಕ್ಕಿಂತ ಏನು ಕಮ್ಮಿ ಇಲ್ಲ ಅಂತ ಯೋಚನೆ ಮಾಡಿದ ಅವನ ಐಶ್ವರ್ಯ ನೋಡಿ. ಹೋದ ಕೃಷ್ಣ ನೋಡಿದ. ನೋಡಿ ಕೃಷ್ಣ ನೋಡಿದ ತಕ್ಷಣ ಅವನನ್ನು ಕರೆದುಕೊಂಡು ಬಂದ ತನ್ನ ಆಸ್ಥಾನಕ್ಕೆ. ಕೃಷ್ಣ ಸುಧಾಮನನ್ನು ಕರೆದುಕೊಂಡು ಬಂದ. ಕಡು ಬಡವ, ತುಂಬ ಐಶ್ವರ್ಯವುಳ್ಳವ, ಎಲ್ಲಿ ಕೃಷ್ಣ ಎಲ್ಲಿ ಸುಧಾಮ, ಆದರೆ ಒಬ್ಬ ಮನೆಗೆ ಬಂದಾಗ ಒಬ್ಬ ಅತಿಥಿಗೆ ಹೇಗೆ ಗೌರವ ಕೊಡಬೇಕು ಎಂಬುದನ್ನು ಭಗವಂತ ತೋರಿಸಿದ. ಅಭ್ಯಾಗತರು ಬೇರೆ, ಅತಿಥಿಗಳು ಬೇರೆ. ನಾವು ಅತಿಥಿ ಸತ್ಕಾರ ಮಾಡ್ತೇವೆ ಅಂತ ಇವತ್ತು ಹೇಳ್ತೇವೆ. ಅತಿಥಿಗಳು ಬೇರೆ, ಅಭ್ಯಾಗತರು ಬೇರೆ. ಅಭ್ಯಾಗತರಂದ್ರೆ ನಾವು ಹೇಳಿಕೆ ಕೊಟ್ಟು ಬರ್ತಾರಲ್ವ, ಅವರು ಅಭ್ಯಾಗತರು. ನಾವು ಹೇಳಿಕೆ ಕೊಡದೇ ನಮ್ಮ ಮನೆಗೆ ಊಟಕ್ಕೆ ಬರ್ತಾರಲ್ವ, ಅವರು ಅತಿಥಿಗಳು. ಅಂದ್ರೆ ತುಂಬಾ ಹಸಿದವರು ಅಂತ. ಅತಿಥಿ ಶಬ್ದಕ್ಕೆ ಅರ್ಥ ಏನು ಕೇಳಿದ್ರೆ ತುಂಬಾ ಹಸಿದವರು ಅತಿಥಿಗಳು. ನಾವು ಇವತ್ತು ಅತಿಥಿ ಸತ್ಕಾರ ಮಾಡುವುದು ಕಮ್ಮಿ. ತುಂಬ ಹಸಿದವರಿಗೆ ಅನ್ನ ಹಾಕುವುದೇ ಇಲ್ಲ. ಯಾರಲ್ಲಿ ಬೇಕಾದಷ್ಟು ಉಂಟು ಅವರಿಗೆ ಅನ್ನ ಹಾಕು. ಅತಿಥಿ ಸತ್ಕಾರ ಮಾಡಬೇಕಂತ ಉಪನಿಷತ್ತು ಹೇಳಿದ್ದು. ಅತಿಥಿಗಳಲ್ಲಿ ದೇವರನ್ನು ಕಾಣು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ತೈತ್ತರಿಯ ಉಪನಿಷತ್ತು ಹೇಳಿದ್ದು. ಹೀಗೆ ತಾಯಿಯಲ್ಲಿ ದೇವರನ್ನು ಕಾಣು, ತಂದೆಯಲ್ಲಿ ದೇವರನ್ನು ಕಾಣು. ತಾಯಿಯೇ ದೇವರಲ್ಲ, ತಾಯಿಯಲ್ಲಿ ದೇವರನ್ನು ಕಾಣಬೇಕು, ತಂದೆಯಲ್ಲಿ ದೇವರನ್ನು ಕಾಣಬೇಕು, ಗುರುಗಳಲ್ಲಿ ದೇವರನ್ನು ಕಾಣಬೇಕು, ಮತ್ತೆ ಅತಿಥಿಗಳಲ್ಲಿ ದೇವರನ್ನು ಕಾಣಬೇಕು. ಅಂದ್ರೆ ಯಾರು ತುಂಬಾ ಹಸಿದಿರ್ತಾರೆ ಅವರು ಇದ್ದಕ್ಕಿದ್ದಂತೆ ನಮ್ಮ ಮನೆಗೆ ಬರ್ತಾರೆ, ಅವರಿಗೆ ಸತ್ಕಾರ ಮಾಡಬೇಕು. ಅಭ್ಯಾಗತರು ಬೇರೆ, ಅತಿಥಿಗಳು ಬೇರೆ. ಆದ್ರೆ ನೀನು ಅತಿಥಿಯಾಗಿ ಬಂದದ್ದೀಗ ಸುಧಾಮ, ಅಭ್ಯಾಗತನಾಗಿ ಬಂದದ್ದಲ್ಲ, ಹೇಳಿಕೆ ಕೊಟ್ಟು ಬಂದದ್ದಲ್ಲ. ಆದ್ರಿಂದ ಈ ಕತೆ ಏನು ಕೇಳಿದೆ, ನಮಗೆ ತೋರಿಸ್ತಾ ಇರುವಂತೆ ಏನು ಕೇಳಿದೆ, ಕೃಷ್ಣ ಅತಿಥಿಗಳ ಸತ್ಕಾರ ಮಾಡು, ತುಂಬಾ ಹಸಿದವರಿಗೆ ಅನ್ನ ಹಾಕು. ಅದರಿಂದ ನಿಮಗೆ ಕೃಷ್ಣ ಎಲ್ಲಿ, ಕೃಷ್ಣ ಭಗವಂತ ಅತಿ ಸತ್ಕಾರ ಮಾಡಿ. ಹೇಗೆ ಮಾಡಿದಾಗೆಲ್ಲ ಬಂದ ತಕ್ಷಣ ಕಾಲಿಗೆ ನೀರು ಹಾಕಿ, ಕೈಗೆ ನೀರು ಕೊಟ್ಟು, ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು,
ಒಳಗೆ ಕರೆಸಿಕೊಂಡ. ಮನೆಗೆ ಬರುವಾಗ ಮನೆಯ ಒಳಗೆ ಹೋಗುವಾಗ ಕೈಕಾಲು ತೊಳೆದುಕೊಂಡೇ ಮನೆಯನ್ನು ಪ್ರವೇಶ ಮಾಡಬೇಕು. ಸೀದ ಮನೆಯ ಒಳಗೆ ನುಗ್ಗುದಲ್ಲ, ಹಂದಿ ನಾಯಿ ನುಗ್ಗಿದಂತೆ ಹಂದಿಗಳು ನುಗ್ಗಿದಂತೆ ನುಗ್ಗುದಲ್ಲ. ಕೈಕ ಕೃಷ್ಣ ಬಂದ ತಕ್ಷಣ ಮೊದಲು ಕೈಗೆ ನೀರು ಹಾಕಿದ, ಅರ್ಘ್ಯ ಕೊಟ್ಟ, ಕೈಯಲ್ಲಿ ನೀರು ಹಾಕಿದ ಚೆನ್ನಾಗಿ, ಮತ್ತೆ ಪಾದ್ಯವನ್ನು ಕೊಟ್ಟ, ಮತ್ತೆ ಆಚಮನ ಮಾಡಿಸಿದ. ಹಾಗೆ ಹೇಳ್ತದೆ ಭಾಗವತ. ಆಚಮನ ಮಾಡಿಸಿದ ಮನೆಯಿಂದ ಹೊರಗೆ ಹೋದ್ಮೇಲೆ ವಾಪಸ್ ಮನೆಗೆ ಹೋಗಿ ಏನಾದರೂ ನಾವು ಬಾಯಾರಿಕೆಯನ್ನು ಕುಡಿಯುವಾಗ ಆಚಮನವನ್ನು ಮಾಡಿಯೇ ಮುಂದಿನ ಕೆಲಸವನ್ನು ಶುರು ಮಾಡಿದೆ. ಸೀದ ನಾವು ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಶುರು ಮಾಡುವಲ್ಲ. ಮನೆಯಿಂದ ಹೊರಗೆ ಹೋದ್ಮೇಲೆ ಕೈಕಾಲು ತೊಳೆದುಕೊಂಡ್ರೆ ಮಾತ್ರ ಅಲ್ಲ, ಮನೆಯಿಂದ ಹೊರಗೆ ಬಂದು ವಾಪಸ್ ಮನೆ ಹೋದ್ಮೇಲೆ ಆಚಮನ ಮಾಡಿ ಮುಂದಿನ ಕೆಲಸವನ್ನು ನಾವು ಪ್ರಾರಂಭ ಮಾಡಿದೆ. ಮುಖವನ್ನೆಲ್ಲ ಸರಿಯಾಗಿ ತೊಳೆದುಕೊಂಡು ಇದನ್ನು ಅದು ಭಗವಂತನಿಗೆ ಷೋಡಶೋಪಚಾರ ಪೂಜೆಯಲ್ಲೂ ಹಾಗೆ ಇರುವಂಥದ್ದು. ಅರ್ಘ್ಯ, ಪಾದ್ಯ, ಆಚಮನ, ಮಧುಬರ್ಕ, ಆದ್ಮೇಲೆ ಸ್ನಾನ. ಅದನ್ನ ಮೊದಲು ಇದು ಮೂರನ್ನು ಮಾಡಬೇಕು. ಈ ರೀತಿಯಾಗಿ ಸುಧಾಮನಿಗೆ ಭಗವಂತ ಏನು ಮಾಡಿದ, ಅರ್ಘ್ಯ ಪಾದ್ಯ ಆಚಮನಗಳನ್ನು ಕೊಟ್ಟು ಅವನಿಗೆ ಒಳ್ಳೆ ರೀತಿಯಲ್ಲಿ ಕಾಲನ್ನು ತಾನೇ ತೊಳೆದ ಅಂತ, ಬೇರೆ ಯಾರು ತೊಳೆಯಲಿಲ್ಲ, ತಾನೇ ತೊಳೆದ. ತೊಳೆದು ಅವನನ್ನು ಮನೆಯವರಿಗೆ ಕರ್ಕೊಂಡು ಹೋದ. ಎಲ್ಲಿ ಕೂತ್ಕೊಳಿಸಿದ, ತಾನು ಕುಳಿತುಕೊಳ್ಳುವ ಮಂಚದಲ್ಲೇ ಆ ಸುಧಾಮನನ್ನು ಕುಳ್ಳಿರಿಸಿದ. ಕುಳ್ಳಿರಿಸಿ ಯೋಗಕ್ಷೇಮ ಒಳ್ಳೆಯ ಮಾತನ್ನಾಡಿದ, ಒಳ್ಳೆಯ ಮಾತು. ಆ ಮಾತಿನಿಂದ ಸುಧಾಮನಿಗೆ ಆಶ್ಚರ್ಯ ಆಯ್ತಂತೆ. ಕೃಷ್ಣ ಎಲ್ಲಿ, ನಾನು ಎಲ್ಲಿ, ಏನು ಇಲ್ಲದ ನನ್ನತ್ರ ಕೃಷ್ಣ ಒಂದೇ ಮಂಚದಲ್ಲಿ ಕುಳ್ಳಿರಿಸಿಕೊಂಡು ನಂತರ ನಗು ನಗ್ತಾ ಮಾತಾಡ್ತಾ ಇದ್ದಾನಲ್ವ, ಎಂತಹ ಕೃಷ್ಣ ಇರಬೇಕು. ಸುಧಾಮ ಆ ನಗುವನ್ನು ಚಿಂತನೆ ಮಾಡಿದ, ಭಗವಂತನ ನಗುವನ್ನು ಚಿಂತನೆ ಮಾಡಿದ. ಭಗವಂತನ ನಗುವನ್ನು ಚಿಂತನೆ ಮಾಡಿದ್ರಿಂದ ಏನಾಯಿತು, ಭಗವಂತನನ್ನು ಪೋಷಣೆ ಮಾಡಿದ. ಅದನ್ನೇ ಪುಷ್ಪಹಾಸಾಯ ನಮಃ. ಒಳ್ಳೆಯ ನಗು ಉಳ್ಳವನು ಭಗವಂತನನ್ನು ಪುಷ್ಪಹಾಸ ಅಂತ ಚಿಂತನೆ ಮಾಡಿದರೆ ಅವನು ಒಳ್ಳೆಯ ನಗು ಉಳ್ಳವನು. ಅದನ್ನು ಅಂತರ್ನೀತ ನಿಚು ಮಾಡಿದರೆ ಪೋಷಯತೀತಿ ಪುಷ್ಪ, ನಮ್ಮನ್ನು ಭಗವಂತ ಪೋಷಣೆ ಮಾಡ್ತಾನೆ. ಭಗವಂತ ಪುಷ್ಪಹಾಸ, ಅವನ ಪುಷ್ಪಹಾಸವನ್ನು ನಾವು ಚಿಂತನೆ ಮಾಡಿದರೆ ಭಗವಂತ ನಮ್ಮನ್ನು ಪೋಷಣೆ ಮಾಡ್ತಾನೆ. ಈ ರೀತಿಯಾಗಿ ಪೋಷಣೆ ಮಾಡ್ತಾ ಭಗವಂತ ಏನು ಮಾಡಿದ, ಅವನಿಗೆ ಮತ್ತೆ ಎಂಥ ಪೋಷಣೆ ಮಾಡಿದ ನೋಡಿ. ಸುಧಾಮನಿಗೆ ಯಾರಿಗೂ ಸಿಗದಂತಹ ಭಾಗ್ಯ ಅವನಿಗೆ ಸಿಕ್ಕಿತ್ತು. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿ ಭವತ್ ಭವತಾ ಪಾಪನೋದೀಢ್ಯಂ ಶ್ರೀಪತೇ ಮುಖ ಪಂಕಜಂ. ಆ ಚಂದ್ರನಂತ ಮುಖ ಚಂದ್ರನಕ್ಕಿಂತಲೂ ಅಮಿತವಾದಂತಹ ಕಾಂತಿ. ಆಚಾರ್ಯ ಮಧ್ವರು ಹೇಳ್ತಾರೆ, ಚಂದ್ರನಕ್ಕಿಂತಲೂ ಅಮಿತವಾದಂತಹ ಕಾಂತಿ ಸಹಸ್ರಾಮಿತ. ಆ ರಾಮನನ್ನು ಹೇಳುವಾಗನು ಹೇಳ್ತಾರೆ ಆಚಾರ್ಯ ಮಧ್ವರು, ಶ್ಯಾಮಂ ರವೀಂದ್ರಂ ರವೀಂದ್ರಂ ಇಂದು ಅಜಿತ ಕಾಂತಿಯುಕ್ತಂ ಅಮಿತ ಕಾಂತಿಯುಕ್ತಂ. ಸೂರ್ಯ ಚಂದ್ರಕ್ಕಿಂತಲೂ ಹೆಚ್ಚಿನ ಕಾಂತಿ ಭಗವಂತನ ಮುಖ ಅಂತ ಅಂತ ರಾಮ ಅಂತ ಆಚಾರ್ಯ ಹೇಳ್ತಾರೆ ತಂತ್ರಸಾರ ಸಂದರ್ಭ ರಾಮನ ಧ್ಯಾನ ಹೇಳುವಾಗ. ಆದ್ರಿಂದ ಈ ಕಾಂತಿ ಸಾವಿರಾರು ಚಂದ್ರಕ್ಕಿಂತಲೂ ಅಧಿಕವಾದಂತಹ ಕಾಂತಿ. ಈ ಕಾಂತಿಯನ್ನು ಚಿಂತನೆ ಮಾಡಿದ್ರೆ, ಈ ಭಗವಂತನ ಆ ನಗುವನ್ನು ಚಿಂತನೆ ಮಾಡಿದ್ರೆ, ಭವತ ಅಪನೋ ದೀಢ್ಯಂ ಶ್ರೀಪತೆ ಮುಖ ಪಂಕಜಂ, ಎಲ್ಲ ಅಪನ ತಾಪತ್ರಯ ಆದಿ ಭೌತಿಕ ಆದಿ ದೈವಿಕ ಅಧ್ಯಾತ್ಮ ಏನು ತಾಪತ್ರಯಗಳುಂಟು ಆ ಎಲ್ಲ ತಾಪತ್ರಯಗಳನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ಸಾನುರಾಗಾವಲೋಕನ ಮುಂದೆ ಹೇಳ್ತಾರೆ ಅದು, ಹೀಗೆ ನೋಡ್ತಾನಂತೆ ಭಗವಂತ ನಮ್ಮನ್ನು, ಕಣ್ಣು ಅರಳಿಸಿ ಭಗವಂತ ನಮ್ಮನ್ನು ನೋಡ್ತಾನೆ. ಸುಧಾಮ ಏನು ಮಾಡಿದ, ಭಗವಂತ ಕಣ್ಣು ಅರುಳಿಸಿ ನೋಡುವುದನ್ನು ಚಿಂತನೆ ಮಾಡಿದ.
ಒಳ್ಳೆಯ ದೃಷ್ಟಿ ಉಳ್ಳವ ಅಂತ ಚಿಂತನೆ ಮಾಡಿದ, ಒಳ್ಳೆಯ ದೃಷ್ಟಿ ಅವನ ಮೇಲೆ ಬೀಳುವಂತೆ ಮಾಡಿದ್ರು. ಎಲ್ಲೋ ಕಡು ಬಡವಾಗಿದ್ದ, ಯಾರೂ ಕೂಡ ಅವನನ್ನು ಇದು ಮಾಡ್ತಾ ಇರಲಿಲ್ಲ. ಭಗವಂತನ ಒಳ್ಳೆಯ ದೃಷ್ಟಿ ಉಳ್ಳವಂತ ಚಿಂತನೆ ಮಾಡಿದ, ಸುದರ್ಶನನಾಗಿ ಚಿಂತನೆ ಮಾಡಿದ ಭಗವಂತನನ್ನು. ಎಲ್ಲರೂ ಕೂಡ ಒಳ್ಳೆಯ ದೃಷ್ಟಿಯಿಂದ ಇವನನ್ನು ನೋಡಲಿಕ್ಕೆ ಶುರು ಮಾಡಿದ್ರು. ಎಂತ ಸುಧಾಪ, ಎಂತ ಸಿಹಿ ಶ್ರೀಮಂತಿಕೆ ಅಪ್ಪ, ಹಣ ಇಲ್ಲದಿದ್ರೆ ಯಾರು ನಮ್ಮನ್ನು ಮುಸಲ್ವ? ಅಷ್ಟೊತ್ತು ಸುಧಾಮ ಇದ್ದವರ ಮನೆಗೆ ಬೇಡ್ತಾ ಇದ್ದ, ಮುಂದೆ ಅವನ ಮನೆಗೆ ಎಲ್ಲರೂ ಕೇಳುವಂತೆ. ಅಂದ್ರೆ ಆ ಭಗವಂತನ ಸುಲೋಚನತ್ವವನ್ನು ಸುದರ್ಶನತ್ವವನ್ನು ಚಿಂತನೆ ಮಾಡಿದ, ಅವನು ಮಾತಾಡುವಾಗ ಇದನ್ನೇ ಚಿಂತನೆ ಮಾಡ್ತಾನವ. ಎಂತ ಕಣ್ಣಿನಿಂದ ನನ್ನನ್ನು ನೋಡ್ತಾ ಇದ್ದಾನೆ, ಎಂತ ಒಳ್ಳೆ ಮಾತ ನಗ್ನಗುತ್ತಾ ಮಾತಾಡ್ತಾ ಇದ್ದಾನೆ. ಮನೆಗೆ ಬಂದ ಅತಿಥಿ ಹತ್ರ ಹೇಗೆ ನಾವು ನಡೆದುಕೊಳ್ಳಬೇಕು ಎಂಬುದನ್ನು ಸುಧಾಮನ ಚರಿತ್ರೆಯ ಮೂಲಕ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ. ಈ ರೀತಿಯಾಗಿ ತೋರಿಸಿ ಮಾತಾಡಿ ರಾತ್ರಿ ಮೃಷ್ಟಾನ್ನ ಭೋಜನ ಉಂಡ, ಬೇಕಾದದ್ದನ್ನೆಲ್ಲ ಮಾಡಿ ಹಾಕಿದ ಭಗವಂತ. ಮುತ್ತು ಮಾತಾಡಿದ, ನಾವು ಗುರುಕುಲದಲ್ಲಿ ಹಾಗಿದ್ವಿ, ಗುರುಕುಲದಲ್ಲಿ ಹೀಗೆ ಮಾಡ್ತಾ ಇದ್ವಿ, ಎಲ್ಲ ವಿಷಯವನ್ನು ಸುಧಾಮನತ್ತು ಹಂಚಿಕೊಂಡ. ಮರು ದಿವಸ ಬೆಳಿಗ್ಗೆ ಆಯ್ತು. ಅಲ್ಲಿ ಒಂದು ಪ್ರಸಂಗ ನಡೀತದೆ. ಹಿಂದಿನ ದಿವಸ ನನಗೋಸ್ಕರ ಏನು ತರಲಿಲ್ವಾ ಅಂತ ಕೃಷ್ಣ ಕೇಳ್ತಾನೆ. ತಲೆ ಕೆಳಗಾಕೊಂಡು ಎಂತ ಹೇಳು, ಈ ಮುಷ್ಟಾನ್ನ ಭೋಜನ ಎಲ್ಲ ನೋಡಿ ಅವನು ಊಟ ಮಾಡಿ ಈ ಅವಲಕ್ಕಿ ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಅವನು ತಲೆ ಬಿಸಿ, ಅವ ತಲೆ ಕೆಳಗೆ ಮಾನಿ ಇಟ್ಕೊಂಡ. ಭಗವಂತ ಏನು ಗೊತ್ತಾ, ಸರ್ವಾಯ ನಮಃ, ಸರ್ವ ಎಲ್ಲ ಕಡೆಗೂ ಇರುವವನು. ಎಲ್ಲ ಕಡೆಗೆ ಭಗವಂತ ಯಾಕಿದ್ದಾನೆ ಗೊತ್ತಾ, ಎಲ್ಲ ಕಡೆಗೆ ಇದ್ದು ಆ ದೇಶ ಕಾಲ ನಮಗೆ ಅನುಕೂಲವಾಗಿ ಅಂತ ಭಗವಂತ ಎಲ್ಲ ಕಡೆಗಿದ್ದಾನೆ. ಭಗವಂತನ ತತ್ವ ಅಂತ ನಾವು ಉಪಾಸನೆ ಮಾಡ್ತೇವೆ, ವ್ಯಾಪ್ತನಾಗಿರುವವ ಅಂತ. ಭಗವಂತ ವ್ಯಾಪ್ತನಾಗಿದ್ರೆ ನಮಗೇನು, ಭಗವಂತ ಸರ್ವ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆಗೆ ಭಗವಂತ ಇದ್ರೆ ನಮಗೇನು ಉಪಯೋಗ ಇರಲಿ, ಅವನಷ್ಟಕವನಿರ್ತಾನೆ, ನಮಗೇನು ಉಪಯೋಗ, ನಮಗೇನು ಉಪಯೋಗ ಇದ್ರೆ ಆ ದೇಶ ಕಾಲಗಳು ನಮಗೆ ಅನುಕೂಲಕ್ಕೆ ಬರುವಂತೆ ಮಾಡ್ತಾನೆ. ಒಂದು ದೇಶ ಒಂದು ಕಾಲ ನಮಗೆ ಅದು ನಮಗೆ ಅನುಗ್ರಹೋನ್ಮುಖವಾಗಬೇಕು. ಈ ದೇಶ ಈ ನೀವು ಇವತ್ತಿಗಿದ್ದೀರಿ, ಈ ದೇಶ ಈ ಕಾಲ ಅಂದ್ರೆ ಈ ಕಾಲದಲ್ಲಿ 5:55 ಐದು ಗಂಟೆಯಿಂದ ಇಲ್ಲಿ ಬಂದಿದೆ. ಈ ದೇಶ ಈ ಕಾಲ ನಿಮಗೆ ಅನುಕೂಲವಾಗಬೇಕಂದ್ರೆ ಭಗವಂತ ನಿಮ್ಮ ಜೊತೆಗೆ ಇರಬೇಕು. ಭಗವಂತ ನಮ್ಮ ಜೊತೆಗೆ ಇಲ್ಲ ಅಂತಾದ್ರೆ ಈ ದೇಶ ಕಾಲವು ನಮಗೆ ಅನುಕೂಲವಾಗಿರಲಿಲ್ಲ, ಹೊರತು ನಮಗೆ ಪ್ರತಿಕೂಲವಾಗಿ ಇರ್ತದೆ. ಪ್ರತಿಕೂಲ ಆಗುತ್ತಾ ಆ ದೇಶ ಕಾಲದಲ್ಲಿ ಭಗವಂತನ ಕಥೆಗೆ ಕೇಳಿ ಬೇಡ ಎದ್ಕೊಂಡು ಹೋಗುವ, ಬೇಡ ಬೇರೆ ಏನಾದರೂ ಎಂಜಾಯ್ ಮಾಡುವ. ಯಾಕಂದ್ರೆ ಹೊರಗೆ ಬೇಕಾದಷ್ಟು ವಿಷಯ ಪದಾರ್ಥಗಳು ನಮಗೆ ನಮ್ಮನ್ನು ಎಳಿತಾ ಇರ್ತವೆ. ಆ ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಮನಸ್ಸು ಹೋಗದಂತೆ ಹೋಗದಂತೆ ಭಗವಂತನ ವ್ಯಾಪ್ತಾಂತ ನಾವು ಉಪಾಸನೆ ಮಾಡಿದ್ರೆ ಆ ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಮನಸ್ಸು ಹೋಗದಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಭಗವಂತನು ವ್ಯಾಪ್ತ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಈ ರೀತಿಯಾಗಿ ಭಗವಂತನಿಗೆ ಗೊತ್ತಾಯ್ತು, ಅವನು ಏನು ತರಲಿಲ್ಲ ಅಂತ ತಲೆ ಕೆಳಗಾಗಿ ಕೂತ್ಕೊಂಡ. ಕೃಷ್ಣ ಅವನಾಗಿ ಹೇಳ್ಕೊಂಡು ಕೈಯಲ್ಲಿ ಎತ್ತಿ ಹೇಳ್ಕೊಂಡು ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡು ಎರಡನೇ ಮುಷ್ಟಿ ಬಾಯಿಗೆ ಹಾಕೊಳ್ಳಿಕ್ಕೆ ಹೋದ. ಆಗ ರುಗ್ಮಿಣಿ ಏನು ಹೇಳ್ಕೊಂಡು, ಸಾಕು ನೀವು ಒಂದು ಮುಷ್ಟಿ ತಿಂದು ಅವನಿಗೆ ಅನುಗ್ರಹ ಮಾಡಿ ಸಾಕು, ಇನ್ನು ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಅವನಿಗೆ ತರ್ಕೊಳ್ಲಿಕ್ಕಾಗಲ್ಲ. ಯಾಕೊತ್ತು ಹೇಳ್ಕೊಂಡದ್ದು, ಒಂದು ಮುಷ್ಟಿ ಅವಲಕ್ಕಿ ತಿಂದು ಅವನಿಗೆ ಬೇಕಾದಷ್ಟು ಸಂಪತ್ತು ಕೊಟ್ಟ ಭಗವಂತ, ಅವನ ಯೋಗ್ಯತೆ ಅಷ್ಟೇ. ಒಂದು ಮುಷ್ಟಿ ಭಗವಂತನ ಬಾಯಿಗೆ ಅವತಂದ, ಒಂದು ಮುಷ್ಟಿ ಅವಲಕ್ಕಿಯನ್ನು ಮಾತ್ರ ಭಗವಂತ ಬಾಯಿಗೆ ಹಾಕೊಳ್ಳಿಕ್ಕೆ, ಅದಕ್ಕಿಂತ ಜಾಸ್ತಿ ಹಾಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಅವನಿಗೆ ಅಷ್ಟೇ ಯೋಗ್ಯತೆ ಇರು, ಮತ್ತೊಂದು ಬೇರೆಯವರು ಹಾಕೊಳ್ಬೇಕು. ಅದು ಅವನಿಗೆ ಮಾತಾಡ, ನಮಗೂ ನಿಮಗೂ ಕೂಡ ಹೀಗೆ, ನಮ್ಮ ಯೋಗ್ಯತೆ ಎಷ್ಟುಂಟು ಅಷ್ಟೇ ನಾವು ಭಗವಂತನ ಸೇವೆ ಮಾಡಲಿಕ್ಕೆ ಆಗುವುದು. ಹಾಗಂತ ಸುಮ್ಮನೆ ಕೂತ್ಕೊಳ್ಳಿ, ನಮ್ಮ ಯೋಗ್ಯತೆ ಎಷ್ಟೇ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾವು ಪಲಾಯನವಾದ ಮಾಡುವುದರಲ್ಲಿ ಭಾರಿ ಹುಷಾರು,
ಒಂದು ಅರ್ಧ ಗಂಟೆ ಜಪ ಮಾಡಿ ನನ್ನ ಯೋಗ್ಯತೆ ಇಷ್ಟೇ ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ ನಾವು ಮಾಡಿ ಮಾಡಬೇಕು ಮತ್ತೆ ಭಗವಂತ ಎಷ್ಟು ಮಾಡ್ತಾನೆ ಅಷ್ಟು ನಮ್ಮ ಪ್ರಯತ್ನವನ್ನು ನಾವು ಮಾಡದೆ ನನ್ನ ಯೋಗ್ಯತೆ ಇಷ್ಟೇ ಅಂತ ನಾವು ಅಳಿಯುವುದಲ್ಲ ನಮ್ಮ ಯೋಗ್ಯತೆ ಚಿಕ್ಕದೇ ನಮ್ಮ ಯೋಗ್ಯತೆ ದೇವತೆಗಳ ಯೋಗ್ಯತೆ ದೊಡ್ಡದು ಅಲ್ಲ ನಾವು ಯೋಗ್ಯತೆ ಮೀರಿ ಕೆಲಸ ಮಾಡುವುದೂ ಇಲ್ಲ ಏದಮಾನ ಜಿಟ್ಟು ಭಗವಂತದ್ದು ದೇವತೆಗಳಿಗೆ ಮಾತ್ರ ನಮಗಲ್ಲ ನಾವು ಕೆಲವೊಂದನ್ನ ನಾವು ಪಕ್ಕ ಅಪ್ಲೈ ಮಾಡ್ಕೊಳ್ತೇವೆ ಏದಮಾನ ಜಿಟ್ಟು ಭಗವಂತ ನಮಗಲ್ಲ ದೇವತೆಗಳಿಗೆ ಮಾತ್ರ ನಾವು ಯೋಗ್ಯತೆ ಮೀರಿ ಯಾವಾಗಲೂ ಒಂದು ಯೋಗ್ಯತೆ ಮೀರಿಯಲ್ಲಿ ಯೋಗ್ಯತೆಯ ಹತ್ತಿರವೂ ನಾವು ಸುಳಿಯಲ್ಲ ನಮ್ಮ ಯೋಗ್ಯತೆಯೇ ಚಿಕ್ಕದು ಆ ಚಿಕ್ಕ ಯೋಗ್ಯತೆ ಹತ್ತಿರವೂ ನಾವು ಸುಳಿಯಲ್ಲ ಆದ್ರಿಂದ ದೇವತೆಗಳು ಕೆಲವೊಮ್ಮೆ ಯೋಗ್ಯತೆ ಮೀರಿ ಕೆಲಸ ಮಾಡ್ತಾರೆ ಆವಾಗ ಭಗವಂತ ಯೋಗ್ಯತೆ ಮೀರಿ ದೇವತೆಗಳು ಪುಣ್ಯ ಸಂಪಾದನೆ ಮಾಡಿದ್ದೆ ಆ ಪುಣ್ಯವನ್ನು ಭಗವಂತ ಕಸಿದುಕೊಳ್ತಾನೆ ನಮಗೆ ನಿಮಗೆ ಹಾಗಿಲ್ಲ ನಾವು ಮಾಡುವುದಿಲ್ಲ ನಮ್ದು ಕಸಿದುಕೊಳ್ಳುವುದಿಲ್ಲ ಆದ್ರಿಂದ ಅವನ ಯೋಗ್ಯತೆ ಅಷ್ಟೇ ಅದಕ್ಕೋಸ್ಕರ ರುಗ್ಮಿಣೀದೇವಿ ಏನು ಮಾಡಿದ್ರು ಕೇಳಿದ್ರೆ ಆ ಅವಲಕ್ಕಿಯನ್ನು ಕಸಿದುಕೊಂಡ್ಲು ಸಾಕು ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಎಂಬುದಾಗಿ ಇದು ಮಾಡಿದ ರುಗ್ಮಿಣಿ ಕಸಿದುಕೊಂಡು ಏನು ಮಾಡಿದ ಮುಂದೆ ಸುಧಾಮ ಅದನ್ನು ಸ್ವೀಕಾರ ಮಾಡಿದ ಅದನ್ನು ರುಗ್ಮಿಣಿ ಮತ್ತೆ ಸ್ವೀಕಾರ ಮಾಡಿದ್ರು ಈ ರೀತಿಯಾಗಿ ಮಾಡಿ ಮುಂದೆ ಸುಧಾಮನಿಗೆ ಬಂದದ್ದು ಯಾಕೆ ಕೃಷ್ಣನ ಹತ್ರ ಕೇಳಲಿಕ್ಕೆ ಅವನಿಗೆ ಈ ಗೌಜಲ್ಲಿ ಮರ್ತೇ ಹೋಯ್ತು ನೋಡಿ ದೇವರನ್ನು ನೋಡುವ ಗೌಜಲ್ಲಿ ಎಲ್ಲವೂ ಮರ್ತು ಹೋಯ್ತು ಏನು ಗೊತ್ತಿದ್ರ ಆಂತರ್ಯ ದೇವರನ್ನು ಕಾಣಲಿಕ್ಕೆ ಬರುವಾಗ ದೇವರ ದರ್ಶನಕ್ಕೆ ಬರುವಾಗ ಎಲ್ಲವನ್ನು ಮನೆಯ ಎಲ್ಲ ವಿಷಯವನ್ನು ಮರೆತು ಒಳಗೆ ಬನ್ನಿ ಸುಧಾಮ ದೇವರ ದರ್ಶನಕ್ಕೆ ಬಂದ ಬರುವಾಗ ಎಲ್ಲವನ್ನು ಬಿಟ್ಟು ಬನ್ನಿ ನಾವೆಲ್ಲವನ್ನು ಹಿಡ್ಕೊಂಡ್ಬೋದು ಯಾವ್ದು ಗೊತ್ತಾ ಮೊಬೈಲ್ ಎಲ್ಲವನ್ನು ಹಿಡ್ಕೊಂಡು ದೇವಸ್ಥಾನದ ಒಳಗೆ ಬರುದು ನಾವು ಅದರಲ್ಲಿ ಎಲ್ಲವೂ ಉಂಟು ಎಲ್ಲವೂ ಉಂಟು ಅದನ್ನು ಹಿಡ್ಕೊಂಡೇ ದೇವಸ್ಥಾನದ ಒಳಗೆ ನಾವು ಬರು ಎಲ್ಲವನ್ನು ಬಿಟ್ಟು ಬನ್ನಿ ಅಂತ ಸುಧಾಮ ನನಗೆ ತಿಳಿಸ್ತಾ ಇದ್ದಾನೆ ಏನನ್ನು ಕೇಳಲಿಕ್ಕೆ ನೋಡಿ ಯಾಕೆ ಬಂದದ್ದು ಯಾಕೆ ಅವ ಬಂದದ್ದು ಯಾಕೆ ಎಂತ ಹೇಳಿದ್ದು ಕೇಳಿಕೊಂಡು ಬಾ ಅಂತ ಅವ ಬಂದದ್ದು ಇವ ಪುಣ್ಯಾತ್ಮನಿಗೆ ನೆನಪೇ ಇಲ್ಲ ಅದೊಂದು ಬಿಟ್ಟು ಮತ್ತೆ ಎಲ್ಲ ಮಾತಾಡಿದ ಕೃಷ್ಣನ ಹತ್ರ ನಾವು ಗುರುಕುಲದಲ್ಲಿ ಹಾಗೆ ಮಾಡ್ತಾ ಇದ್ವಿ ಹೀಗೆ ಮಾಡ್ತಾ ಇದ್ವಿ ಕೃಷ್ಣ ಕೊಟ್ಟ ಊಟ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ ಎಲ್ಲವನ್ನು ಪ್ರಸಾದೇ ಸರ್ವ ದುಃಖಾನ ಪ್ರಸಾದೇ ಮೊನ್ನೆ ಹೇಳಿದಂತೆ ಪ್ರಸಾದೇ ಸರ್ವ ದುಃಖ ಎಂತ ದುಃಖ ಗೊತ್ತಾ ಏನು ಕೇಳಿ ಕಾಮ್ಯ ಕರ್ಮ ಕಾಮ್ಯ ಕರ್ಮ ಮಾಡಿದ್ರೆ ಏನಾಗ್ತದೆ ದೇವರಲ್ಲಿ ಕೇಳಿಕೊಂಡ್ರೆ ಏನಾಗ್ತದೆ ಇನ್ನೊಂದು ಜನ್ಮ ನಮಗೆ ಪುನಃ ಪುನಃ ಸಿಗುವಂತೆ ಆಗ್ತದೆ ಏನು ಕರ್ಮ ಏನಾದ್ರು ಒಂದು ಕಾಮ್ಯ ಕರ್ಮವನ್ನು ಕೇಳುವುದು ಅದು ಕಾಮ್ಯಕರ್ಮ ಏನಾಗ್ತದೆ ಇನ್ನೊಂದು ಜನ್ಮಕ್ಕೆ ಕಾರಣವಾಗ್ತದೆ ಅದೇನಾಯಿತು ದುಃಖ ಬಂತು ದೇವರು ಕೊಟ್ಟ ಪ್ರಸಾದವನ್ನು ತಿಂದ ಇವನಿಗೆ ಕಾಮ್ಯಕರ್ಮ ಮಾಡಬೇಕೆಂಬ ಬುದ್ಧಿಯೇ ಬರಲಿಲ್ಲ ಸರ್ವ ದುಃಖವೂ ಕೂಡ ಹೋಯ್ತು ಸರ್ವ ದುಃಖ ಅದರಿಂದ ಒಂದು ದುಃಖ ಬರ್ತಾ ಇತ್ತು ಇವಾಗ ಕೇಳ್ಕೊಂಡಿದ್ರೆ ಭಗವಂತ ನನಗೆ ಹಣ ಕೊಡು ಮನೆ ಕೊಡು ಹೆಂಡತಿಗೆ ಸೀರೆ ಕೊಡು ನನಗೆ ಹಣ ದುಡ್ಡು ಮನೆ ದುಡ್ಡು ಕೊಡು ಬಟ್ಟೆ ಕೊಡು ಅಂತ ಕೇಳ್ಕೊಂಡಿದ್ರೆ ಏನಾಯ್ತು ಕಾಮ್ಯಕರ್ಮ ಆಯಿತು ಆ ಕಾಮ್ಯಕರ್ಮದಿಂದ ಏನಾಯ್ತು ಇನ್ನೊಂದು ಜನ್ಮ ಬರ್ತದೆ ನಿಷ್ಕಾಮಂ ಜ್ಞಾನಪೂರ್ವಂತು ನಿಷ್ಕಾಮವಾದ ಕರ್ಮ ಮಾಡಿದ್ರೆ ನಮಗೆ ಇನ್ನೊಂದು ಜನ್ಮ ಇಲ್ಲ ನಿಷ್ಕಾಮವಾದ ಕರ್ಮ ನಾವು ಮಾಡಲಿಲ್ಲ ಅಂತಾದ್ರೆ ನಮಗೆ ಇನ್ನೊಂದು ಜನ್ಮ ಬರ್ತದೆ ನಿಷ್ಕಾಮ ಕರ್ಮ ಮಾಡಲಿಲ್ಲ ಅಂತಾದ್ರೆ ನಮಗೆ ಜನ್ಮ ಇನ್ನೊಂದು ಜನ್ಮ ಕಾಮ್ಯಕರ್ಮ ಮಾಡಿ ಇನ್ನೊಂದು ಜನ್ಮ ಬರ್ತದೆ ಈ ರೀತಿಯಾಗಿ ಇವಾಗ ಕೇಳಲಿಕ್ಕೆ ಹೋದರು ಏನು ನೆನಪಾಗಲಿಲ್ಲ ಏನು ನೆನಪಾಗಲಿಲ್ಲ ನೆನಪಾಗದ ಕಾರಣ ಇವ ಎಲ್ಲವನ್ನು ಏನು ಮಾಡಿದ ಕೃಷ್ಣ ಮರು ದಿವಸ ಎಲ್ಲ ಮಾತಾಡಿ ಅವ ಪುನಃ ಕಳಿಸಿಕೊಟ್ಟ ಕೃಷ್ಣನನ್ನು ಕಳಿಸಿಕೊಟ್ಟ ಕೃಷ್ಣ ಸುಧಾಮನನ್ನು ಕಳಿಸಿಕೊಟ್ಟ ಸುಧಾಮ ಬಂದ ಅವನಿಗೆ ಹೊರಗೆ ಬಂದ ನೆನಪಾಯ್ತು ನೋಡಿ ಅಂದರೆ ಒಳಗೆ ಹೋಗುವಾಗ ನೆನಪಾಗಬಾರ್ದು ಹೊರಗೆ ಬಂದಮೇಲೆ ನೆನಪಾಗಬೇಕು ನಮಗೂ ನಿಮಗೂ ನಾವು ನೀವು ಸುಧಾಮರೇ ನಾವು ದೇವರಿಗೆ ಮತ್ತೇನು ತೆಗೆದುಕೊಂಡು ಹೋಗಲಿಕ್ಕೆ ಭಕ್ತಿ ಎನ್ನುವುದನ್ನು ಮಾತ್ರ
ಸುಧಾಮ ಭಕ್ತಿಯನ್ನು ಮಾತ್ರ ತೆಗೆದುಕೊಂಡು ಹೋದ, ನಾವು ನೀವು ಒಳಗೆ ಹೋಗುವಾಗ ಭಕ್ತಿಯನ್ನು ಮಾತ್ರ ತೆಗೆದುಕೊಂಡು ಒಳಗೆ ಹೋಗಬೇಕು, ಬೇರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಕೃಷ್ಣನಲ್ಲಿಗೆ ಹೋಗಬಾರ್ದು. ಆ ಕೃಷ್ಣನೇ ಈ ಕೃಷ್ಣ ಬಂದ, ಆ ಕೃಷ್ಣನೇ ಇಲ್ಲಿಗೆ ಬಂದದ್ದು, ಇದೇ ಕೃಷ್ಣ ಬಂದದ್ದು. ಆ ಈ ಕೃಷ್ಣನಲ್ಲಿ ಹೋಗುವಾಗ ನಾವು ಸುಧಾಮರಂತೆ ಹೋಗಬೇಕು. ಯಾವುದೋ ಒಂದು ಕಾಮ್ಯ ಕರ್ಮವನ್ನು ಇಟ್ಟುಕೊಂಡು ದೇವಸ್ಥಾನವನ್ನು ಮಠವನ್ನು ಕೃಷ್ಣದೇವರನ್ನು ನೋಡಲಿಕ್ಕೆ ಪ್ರವೇಶ ಮಾಡಬಾರದು. ಎಲ್ಲ ಕೃಷ್ಣದೇವರ ಏನು ಚಿಂತನೆ ಮಾಡಬೇಕು, ಸುಧಾಮ ಹೇಳಿದ, ದೇವರ ನಗುವನ್ನು ಚಿಂತನೆ ಮಾಡು, ದೇವರ ನಗುವನ್ನು ಚಿಂತನೆ ಮಾಡು, ದೇವರ ಮುಖವನ್ನು ನೋಡು, ದೇವರ ಕಣ್ಣನ್ನು ನೋಡು, ದೇವರ ಹುಬ್ಬನ್ನು ನೋಡು. ಸುಧಾಮ ಎಲ್ಲವನ್ನು ನೋಡಿದ, ನೋಡಿ ಮುಖವನ್ನು ಚೆನ್ನಾಗಿ ನೋಡಿದ. ಎಂಥ ಮುಖದಿಂದ, ನಮ್ಮಲ್ಲಿ ಸಂಸ್ಕೃತದಲ್ಲಿ ಹುಬ್ಬಿಗೂ ಬೇರೆ ಹುಬ್ಬು ಎಲ್ಲದಕ್ಕೊಂದೊಂದು ಪದ ಉಂಟು. ಆದರೆ ಮುಖ ಅಂತ ಹೇಳುವಾಗ ಇಡೀ ಮುಖಕ್ಕೊಂದು ಮುಖ ಅಂತ ಹೇಳುವ ಕ್ರಮ ಉಂಟು. ಅಂದರೆ ಮುಖವನ್ನು ನೋಡಿದರೆ ಮುಖದಲ್ಲಿರುವ ಅವಯವಗಳನ್ನು ನೋಡಿದ, ಮುಖದಲ್ಲಿರುವ ಅವಯವಗಳನ್ನು ನೋಡಿದರೆ ಮುಖದಲ್ಲಿರುವ ಅವಯವಗಳು ನಮಗೆ ಏನು ಮಾಡ್ತದೆ ಎಂಬುದನ್ನು ಅನುಸಂಧಾನ ಮಾಡಿಕೊಂಡ, ಅನುಸಂಧಾನ ಮಾಡಿಕೊಂಡ. ಹುಬ್ಬನ್ನು ನೋಡಿದ, ಹುಬ್ಬನ್ನು ನೋಡಿದಾಗ ಅವನಿಗೆ ಏನಾಯಿತು, ಭೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ಮುಕ್ತಿದಂ ಎಂಬ ಯೋಚನೆ ಮಾಡಿದ. ಚತುರ್ಮುಖ ಬ್ರಹ್ಮನಿಗೂ ಸತ್ಯಲೋಕಾಧಿಪತ್ಯವನ್ನು ಕೊಡುವಂತ ಈ ಹುಬ್ಬು ಎಂಬುದಾಗಿ ಅವನು ಚಿಂತನೆ ಮಾಡಿದ. ಆದ್ರಿಂದ ಏನಾಯಿತು, ಅವನಿಗೆ ಸತ್ಯಲೋಕಾಧಿಪತ್ಯವನ್ನು ಕೊಡುವವನು ಹುಬ್ಬು ಅಂತ ಅವನು ಚಿಂತನೆ ಮಾಡಿದ್ರಿಂದ ಇವನಿಗೆ ದೊಡ್ಡ ಮನೆ ಎಲ್ಲ ಸಿಕ್ಕಿತು. ನಮಗೆ ಸತ್ಯಲೋಕ ಸಿಕ್ತದಂತ ಅಲ್ಲ, ಸತ್ಯಲೋಕಾಧಿಪತ್ಯ ನಮಗೆ ಸಿಗ್ತದಂತಲ್ಲ, ಅಂತ ನಮ್ಮ ಯೋಗ್ಯತೆಗೆ ಎಷ್ಟುಂಟು ಅಷ್ಟು ನಮಗೆ ಸಿಗ್ತದೆ. ಹುಬ್ಬನ್ನು ಚಿಂತನೆ ಮಾಡಿದ, ಇನ್ನೊಂದು ಚಿಂತನೆ ಮಾಡಿದ, ಏನು ಚಿಂತನೆ ಮಾಡಿದ, ಹುಬ್ಬು ಮನ್ಮಥನಿಗೂ ಕೂಡ ಮೋಹಗೊಳಿಸುವಂಥ ಹುಬ್ಬು ಅಂತ ಚಿಂತನೆ ಮಾಡಿದ. ಹಣ ಬಂದರೂ ಕೂಡ ಸುಧಾಮ, ಹಣ ಬಂದರೂ ಕೂಡ ತಲೆ ತಿರುಗಲಿಲ್ಲ. ನಮಗೆ ಹಣ ಬಂದ ತಕ್ಷಣ ಏನಾಗ್ತದೆ, ತಲೆ ತಿರುಗ್ತದೆ. ಹಣ ಬಂದ ತಕ್ಷಣ ಹಣವನ್ನು ರಕ್ಷಣೆ ಮಾಡುವುದರಲ್ಲಿ ಹೋಗ್ತೇವೆ, ದೇವರ ಕಡೆಗೆ ನಮ್ಮ ಮನಸ್ಸು ಆಗುವುದಿಲ್ಲ. ಅವ ಹುಬ್ಬು ನೋಡಿ ಏನು ಚಿಂತನೆ ಮಾಡಿದ, ಹಣ ಹುಬ್ಬು ಮನ್ಮಥನಿಗೂ ಕೂಡ ಮೋಮೋಗ ಅಂದರೆ ಮನ್ಮಥ ನಮಗೆ ಕಾಮನೆಗಳನ್ನು ಕೊಡುವವ, ಆದರೆ ಇವನಿಗೆ ಹಣ ಬಂದ ಮೇಲೂ ಕೂಡ ಕೆಟ್ಟ ಕಾಮನೆ ಬರಲಿಲ್ಲ, ಒಳ್ಳೆಯ ಕಾಮನೆ ಬಂತು. ಸುಧಾಮ ಹಣ ಬಂದ ಮೇಲೆ ಏನು ಮಾಡಿದ, ಇನ್ನೂ ಭಗವದ್ಭಕ್ತಿಯನ್ನು ಜಾಸ್ತಿ ಮಾಡಿದ. ಕಣ್ಣು ನೋಡಿದ, ಕಣ್ಣಿನ ಚಿಂತನೆ ಆಯ್ತು, ಮುಖ ನೋಡಿದ, ಮಂದಹಾಸ ನೋಡಿದ, ಎಲ್ಲದರಲ್ಲಿ ಒಂದನ್ನು ಅನುಸಂಧಾನ ಮಾಡಿಕೊಂಡು ಹೋದ ನಡೆದ. ಇನ್ನು ಇಷ್ಟೇ ನೆನಪಾಗು, ದೇವರನ್ನು ನೋಡಿದಾಗ ಹೊರಗೆ ಬಂದ. ಹೊರಗೆ ಬಂದ ಮೇಲೆ ಅವನಿಗೆ ನೆನಪಾಯಿತು, ಅಲ್ಲ ಕೃಷ್ಣ ಯಾಕೆ ನಾನು ಅಂತ ಅವಲಕ್ಕಿ ಕೇಳಿದ, ನನಗೆ ಅತಿಥಿ ಸತ್ಕಾರ ಮಾಡಿದ, ಎಲ್ಲವನ್ನು ಕೂಡ ಮಾಡಿದ, ಆದರೆ ಯಾಕೆ ಬಂದಿ ಅಂತ ಕೇಳಲಿಲ್ಲಲ್ವಾ ಅಂತ ಯೋಚನೆ ಮಾಡಿದ. ಯಾಕೆ ಬರಬೇಕಂತ ಕೇಳಬೇಕಿತ್ತ, ಅದನ್ನೇ ಕೇಳಲಿಲ್ಲಲ್ವಾ ಅಂತ ಯೋಚನೆ ಮಾಡಿದ. ಆವಾಗ ಇರಲಿ ತೊಂದರೆ ಇಲ್ಲ, ಮತ್ತೆ ಪುನಃ ಒಂದು ಯೋಚನೆ ಹೇಳಿದ, ಊಟ ಮಾಡುವಾಗ ದಕ್ಷಿಣೆಯೂ ಕೂಡ ಕೊಡಲಿಲ್ಲಲ್ವಾ, ಊಟ ಮಾಡುವಾಗ ದಕ್ಷಿಣೆ ಕೊಡಬೇಕಲ್ವ. ಅದನ್ನು ಮೃಷ್ಟಾನ್ನ ಭೋಜನ ಮಾಡಿಸಿದ, ಹೌದು ಮೃಷ್ಟಾನ್ನ ಭೋಜನ ಹಾಕಿದ, ಮೃಷ್ಟಾನ್ನ ಭೋಜನ ಮಾಡುವಾಗ ಸಂಪ ದಕ್ಷಿಣೆ ಕೊಡಬೇಕಿತ್ತಲ್ವ, ಆ ದಕ್ಷಿಣೆಯನ್ನು ಕೂಡ ಕೊಡಲಿಲ್ಲಲ್ವಾ ಅಂತ ಯೋಚನೆ ಮಾಡಿದ. ಆಮೇಲೆ ಆಯಿತು, ದಕ್ಷಿಣೆ ಕೊಡಲಿಲ್ಲ, ಇರಲಿ. ಮತ್ತೆ ಅವನೇ ಹೇಳ್ಕೊಳ್ತಾನೆ ಪುನಃ, ಇರಲಿ ದಕ್ಷಿಣೆ ಕೊಡಲಿಲ್ಲ, ಹೌದು ಯಾಕೆ ಕೊಡಲಿಲ್ಲ ಹೇಳಿದರೆ, ದಕ್ಷಿಣೆ ಕೊಟ್ಟಿತು ಅಂತಾದರೆ ಏನಾಗ್ತದೆ ಕೇಳಿದರೆ ಅಹಂಕಾರ ಬರ್ತದೆ. ದಕ್ಷಿಣೆ ಕೊಟ್ಟದ್ರಿಂದ ಒಂದು ಅಹಂಕಾರ ಬರ್ತದೆ ನಮಗೆ. ಅಹಂಕಾರ ಬಂದಿತು ಅಂತಾದರೆ ಮತ್ತೆ ನಾಳೆ ನಾನು ತಪಸ್ಸು ಮಾಡುವುದನ್ನೇ ಬಿಟ್ಟರೆ, ನಮಗೆ ಹಣ ಬಂದದ್ರಿಂದ ಅಹಂಕಾರ ಬರುತ್ತೆ. ಹಣ ಇಲ್ಲದಿದ್ದರೆ ನಾವು ಸರಿ ಇರ್ತೇವೆ, ಹಣ ಇಲ್ಲದಿದ್ದರೆ ನಾವು ಸರಿ ಇರ್ತೇವೆ. ಸುಧಾಮ ಹಾಗೆ ಹೇಳ್ತಾನೆ, ಈಗ ನನಗೆ ಕೃಷ್ಣ ಯಾಕೆ ನನಗೆ ಯಾಕೆ ಬಂದು ಕೇಳಲಿಲ್ಲ, ನಾನು ಬಡವ ಎನ್ನುವುದು ಅವನಿಗೆ ಗೊತ್ತು, ಗೊತ್ತಿದ್ದರೂ ನನ್ನ ಹತ್ರ ಕೇಳಲಿಲ್ಲ. ಆದ್ದರಿಂದ ಅವನೇ ಯೋಚನೆ ಮಾಡ್ತಾನೆ,
ಹಣ ಬಂದರೆ ಅಹಂಕಾರ ಬಂದರೆ ಕಷ್ಟ ನನಗೆ, ಅದಕ್ಕೋಸ್ಕರ ಏನು ಮಾಡಿದಕ್ಕೆ ಕೇಳಲೇ ಇಲ್ಲ. ಯಾಕೆ ಬಂದೆ ಅಂದ, ಇರಲಿ ಬಂದ, ಕೇಳಬಾರ್ದು ದೇವರ ಹತ್ರ ಏನು ಕೇಳಬಾರ್ದು ಎನ್ನುವನ್ನು ಸೂಚಿಸ್ತಾನೆ. ಈ ಆಜ್ಞೆಯ ಈಶಾವಾಸ್ಯ ಉಪನಿಷತ್ ಒಂದು ಮಂತ್ರ ಬರ್ತದೆ ಮೊದಲು, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಬುಂಜೀತಾ ಮಾಗೃದ ಕಸ್ವ ಸಿದ್ಧನಂ ಅಂತ. ಎಲ್ಲವೂ ಕೂಡ ಭಗವಂತನ ಆವಾಸ ಸ್ಥಾನ. ಜಗತ್ತಿನಲ್ಲಿ ಏನೆಲ್ಲ ಉಂಟೋ ಅದೆಲ್ಲವೂ ಕೂಡ ಭಗವಂತ ನಮ್ದು ಅಂತ ಏನಿಲ್ಲ. ಬರುವಾಗ ನೀನು ತೆಗೆದುಕೊಂಡು ಬರಲಿಲ್ಲ, ಇನ್ನು ಹೋಗುವಾಗ ನೀನು ತೆಗೆದುಕೊಂಡು ಹೋಗುವುದಿಲ್ಲ. ಎಲ್ಲವೂ ಕೂಡ ಭಗವಂತನ ಆವಾಸ ಸ್ಥಾನ ಇತ್ತು. ತೇನ ತ್ಯಕ್ತೇನ ಬುಂಜೀತ, ಭಗವಂತ ನಮ್ಮ ಪಾಲಿಗೆ ಏನು ಕೊಡ್ತಾನೆ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ನಮ್ಮ 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 ಯೋಗ್ಯತೆ, ನಮ್ಮ ನಮ್ಮ ಸ್ವರೂಪ ಜ್ಞಾನ ಸರಿಯಾಗಿ ಗೊತ್ತಿರುವುದು ಅವನಿಗೆ ಮಾತ್ರ. ನಮಗೆ ಯಾವುದು ಹಿತ ಯಾವುದು ಅಹಿತ, ಯದ್ಹಿತಮ್ಮ ಮಾಧ್ಯಹರೆ ಅಂತ ವಾದಿರಾಜರು ಹೇಳ್ತಾರೆ ಕೃಷ್ಣ ಸ್ತುತಿಯಲ್ಲಿ. ನನಗೆ ಹಿತವಾದದ್ದನ್ನು ಮಾಡೋಂತ, ಅವರಿಗೆ ಹಿತವಾದದ್ದನ್ನೇ ಮಾಡುದು ಭಗವಂತ, ಅದು ನಮ್ಮ ಪರವಾಗಿ ಕೇಳ್ಕೊಳ್ತಾರೆ. ಆದ್ರಿಂದ ನಮಗೆ ಯಾವುದು ಹಿತ ಯಾವುದು ಅಹಿತ ಎಂಬುದನ್ನು ಸರಿಯಾಗಿ ಬಲ್ಲವನು ಅದು ಭಗವಂತ ಮಾತ್ರ. ತಾಯಿಗೂ ಕೂಡ ನಮಗೆ ಯಾವುದು ಹಿತ, ಯಾಕಂದ್ರೆ ಚಿಕ್ಕದಿರುವಾಗ ಮಕ್ಕಳು ಅಳ್ತಾ ಇರ್ತಾರೆ, ಅವರ ಮನಸ್ಸಿನ ಪರಿಜ್ಞಾನ ತಾಯಿಗೂ ಇದಕ್ಕೆ ಅಳ್ತಾ ಇರಬೇಕಂತ ತಾಯಿ ಅಂದ್ಕೊಳ್ಳುವುದಷ್ಟೇ. ಅದು ಇದಕ್ಕೆ ಅಳ್ತಾ ಇದ್ದಾನೋ ಅಥವಾ ಬೇರೆದಕ್ಕೆ ಅಳ್ತಾ ಇದ್ದ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ, ದೇವರಿಗೆ ಗೊತ್ತಾಗ್ತದೆ. ಆದ್ರಿಂದ ಇಲ್ಲಿ ನನ್ನ ಹಿತಕ್ಕಾಗಿ ಎತ್ಕಿಂಜೆ ತೇರತ್ತೆತ್ತೇನ, ಭಗವಂತ ನಮ್ಮ ಪಾಲಿಗೆ ಏನು ಕೊಟ್ಟ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಮಾಗ್ರದ ಕಸ್ಯಸಿ, ಇದ್ದ ರಾಜರ ಬಳಿಗೆಲ್ಲ ಹೋಗಿ ಅದು ಕೊಡಿ ಇದು ಕೊಡಿ ಅಂತ ಕೇಳಲಿಕ್ಕೆ ಹೋಗಬಾರ್ದು. ನನ್ನ ಪ್ರಶ್ನೆ ಬರ್ತೀನಿ, ಅದು ಕೊಡಿ ಇದು ಕೊಡಿ ಅಂತ ಕೇಳಬಾರ್ದು ಮತ್ತೆ ಕರ್ಮ ಯಾಕೆ ಮಾಡು? ಸುಮ್ಮನೆ ಕೂತ್ಕೊಳ್ಳ, ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತ್ಕೊಳ್ಳು, ಆಗಲೆಲ್ಲ ಆಗ್ತದೆ. ಎಲ್ಲ ದೇವರೇ ಮಾಡಿಸೋದಲ್ವಾ, ದೇವರೇ ಮಾಡಿಸಿದ ಮೇಲೆ ನಾವು ಯಾಕೆ ಸುಮ್ಮನೆ ಪುನಃ ಪ್ರಯತ್ನ ಮಾಡುದು? ನಾವು ನಮ್ಮಷ್ಟಕ್ಕೆ ಆರಾಮಾಗಿರುವನ ಕೇಳಿದ್ರೆ ಆಗುದಿಲ್ಲ. ಕುರುವನ್ನೇವೇ ಕರ್ಮಾಣಿ, ಕರ್ಮ ನೀನು ಜಿಜೀವಿಷೇ ಶತಪುಂಸ, 100 ವರ್ಷಗಳ ಕಾಲ ಮನುಷ್ಯನೊಂದು ಆಯುಷ್ಯ 100 ವರ್ಷ ಅಂತ. ಈಗ 100 ವರ್ಷ ಬದುಕ್ತಾ ಇರುವ ಮುಂದಿನ ವಿಷಯ, ಅದೊಂದು ಶಾಸ್ತ್ರಕಾರ ಒಂದು ಇದು. 100 ವರ್ಷಗಳ ಕಾಲ ಕರ್ಮವನ್ನು ಮಾಡ್ತಾ ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡ್ತಾನೇ ಇರಬೇಕು. ಕರ್ಮವನ್ನು ಬಿಡ್ಲಿಕ್ಕಿಲ್ಲ, ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಯಾವ ಕಾರಣಕ್ಕೂ ನಾವು ಬಿಡಲೇಬಾರ್ದು. ಅದು ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಕರ್ಮವನ್ನು ಮಾಡಬೇಕು, ಇಲ್ಲದೆ ಮೋಕ್ಷದಲ್ಲಿ ಆನಂದ ಹ್ರಾಸ ಆಗ್ತದೆ ಅಂತ ಹೇಳ್ತಾರೆ. ಆದ್ರಿಂದ ತೊಂದರೆ ಇಲ್ಲ, ಕೃಷ್ಣ ನನ್ನ ಪಾಲಿಗೆ ಒಳ್ಳೆಯದೇ ಮಾಡಿದ್ದಾನೆ. ಏನು ಕೇಳಬಾರ್ದು ಅಂತ ಅವನ ಸಂಕಲ್ಪ, ಅವನದೇ ಸಂಕಲ್ಪ. ನಾನು ಬುದ್ಧಿಯೋ ಇವನ ಪ್ರಚೋದ ನನಗೇನು ಪ್ರೇರಣೆ ಮಾಡಲಿಲ್ಲ ಕೇಳುವ ಅಂತ. ಒಳ್ಳೆಯದೇ ಆಯಿತು, ನನಗೆ ಇನ್ನು ಹಣ ಬಂದರೆ ನಾನು ಎಲ್ಲಾದರೂ ಅಹಂಕಾರ ಬಂದಿತ್ತು ಅಂತಾದರೆ ಅದಕ್ಕೆ ಹಣ ಇದು ಮಾಡಲಿಲ್ಲ ಅಂತ ಸುಧಾಮ ಸೀದಾ ಎತ್ತುಕೊಂಡು ಬಂದ. ಬರ್ತಾನೆ ಬರ್ತಾನೆ, ಅವನಿಗೆ ಕಂಗಾಲ್ ಹೆಂಡತಿ ಬಂದು ನಮಸ್ಕಾರ, ಆನಂದ ಬಾಷ್ಪದಿಂದ ಬಂದು ನಾನು ಅಳ್ತಾ ಅಳ್ತಾ ನಮಸ್ಕಾರ ಮಾಡ್ತೆ. ಅವನು ಇದೇ ನನ್ನ ಹೆಂಡತಿ ಅನ್ನೋ ಆಶ್ಚರ್ಯ ಆಯ್ತು. ಹೋಗುವಾಗ ಹೇಗಿದ್ಲು, ಬರುವಾಗ ಹೇಗೆ ಆಗಿದ್ದಾಳೆ ಆಶ್ಚರ್ಯ. ಮನೆ ನೋಡ್ತಾನೆ, ಅಲ್ಲಿ ಸಾವಿರಾರು ಕೆಲಸ ಮಾಡುವ, ಏನಪ್ಪ ಇದು ಒಂದು ಯೋಚನೆ ಮಾಡ್ತಾನೆ. ಸುಧಾಮ ಭಕ್ತಿ ಪರವಶನಾಗಿ ಒಂದು ಮಾತು ಹೇಳ್ತಾನೆ ದೇವರಿಗೆ. ಅವನು ಅಂತಾನೆ, ದೇವರಿಗೆ ಕಿಂಚಿತ್ತು ನಾವು ಕೊಟ್ಟರೂ ಕೂಡ ದೇವರು ದುಪ್ಪಟ್ಟಾಗಿ ವಾಪಸ್ ಕೊಡ್ತಾನೆ. ಅದೇ ಭಕ್ತಿ ಇಲ್ಲದೆ ದೇವರಿಗೆ ಬೇಕಾದಷ್ಟು ಕೊಟ್ಟರೂ ಕೂಡ ದೇವರು ಅದರಿಂದ ತೃಪ್ತನಾಗುವುದಿಲ್ಲ. ಭಕ್ತಿ ಇಲ್ಲದೆ ಸಂಪತ್ತುಂಟಂತ ಬೇಕಾದಷ್ಟು ಕೊಟ್ಟರೂ ಕೂಡ ದೇವರು ತೃಪ್ತನಾಗುವುದಿಲ್ಲ. ದೇವರಿಗೆ ಭಕ್ತಿಯಿಂದ ಕೊಡಬೇಕು. ಭಕ್ತಿಯಿಂದ ನೀವು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೀವು ಕೆಜಿ ಕಟ್ಟಲೆ ನಾನು ಅಷ್ಟು ನಾತ್ರ ಬೇಕಾದಷ್ಟು ಹಣ ಉಂಟು, ಭಕ್ತಿ ಇಲ್ಲ, ಹಣ ಬೇಕಾದಷ್ಟು ನಿಮಗೆ ದೇವರಿಗೆ ಪುಡೆ ಕಟ್ಟಲೆ ಅನ್ನ ಸಮರ್ಪಣೆ ಮಾಡಿದ್ರೆ ದೇವರೇನು ತೃಪ್ತನಾಗುವುದಿಲ್ಲ. ಅದೇ ಭಕ್ತಿಯಿಂದ ಅವಲಕ್ಕಿ ಕೊಟ್ಟ ದೇವರು ಏನು ಮಾಡಿದ, ಅವನಿಗೆ ದೊಡ್ಡ ಅರಮನೆ ಅಂತ ಮನೆಯೇ ಕೊಟ್ಟು ಬಿಟ್ಟ, ಸಮೃದ್ಧಿಯಾದ ಊಟ ಕೊಟ್ಟು ಬಿಟ್ಟ. ಅದರಿಂದ ನಾನು ನೀಡಿ ಅವನಂತ ನಾನು ನೀಡಿ ಅವಲಕ್ಕಿ ಕೃಷ್ಣನಿಗೆ ಇಷ್ಟು ಸಂಪತ್ತನ್ನು ಕೊಡುವಂತ, ಅದನ್ನು ಭಕ್ತಿಯಿಂದ ಕೊಡಬೇಕು. ಅವನು ಭಕ್ತಿಯಿಂದ ಕೊಟ್ಟರೆ ಅವನು ಸ್ವೀಕಾರ ಮಾಡಿ
ನಮಗೆ ಏನು ಬೇಕೋ ಅದನ್ನು ಕೊಡ್ತೀವಿ. ನಾವು ಕೇಳಬಾರ್ದು ದೇವರ ಹತ್ರ ಹೇಳಿ, ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಕದಾಚ, ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ದೇವಸ್ಥಾನ ಎಲ್ಲ ಸುಧಾಮನ ಕತೆ ನಮ್ಮ ಕತೆ. ನಾವು ದೇವಸ್ಥಾನ ಒಳಗೆ ಬಂದ ಮೇಲೂ ಕೂಡ ಏನನ್ನು ಕೇಳಲಿಕ್ಕೆ ಹೋಗಬಾರ್ದು. ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ದೇವರ ಇದು ಮಾಡಿ ಬರಬೇಕು ಹೊರಗೆ. ಇಷ್ಟೇ ಇದಕ್ಕೆ ನಮ್ಮ ಸುಧಾಮ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಸುಧಾ ಬಂದ, ಆಶ್ಚರ್ಯಪಟ್ಟ, ಆನಂದ ಭಾಷ್ಪನಾದ. ಮತ್ತೆ ಈ ಹಣ ಬಂದ ಮೇಲೂ ಕೂಡ ಸುಧಾಮನ ಮನಸ್ಸು ಚೂರು ವಿಚಲಿತವಾಗಲಿಲ್ಲ. ಅವನು ಯಾವತ್ತೂ ಕೂಡ ದೇವರನ್ನು ಸ್ಮರಣೆ ಮಾಡುತ್ತಾನೆ ಇದ್ದ. ಮತ್ತೆ ಮತ್ತೆ ಇನ್ನೂ ಜಾಸ್ತಿ ಸ್ಮರಣೆ ಮಾಡಿದ. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ವರದಾಯ ನಮಃ ಅಂತ ಹೇಳಿ. ಒಮ್ ಅಂದ್ರೆ ಜ್ಞಾನ, ರಂ ಅಂದ್ರೆ ಸುಖ, ಸುಖವನ್ನು ಕೊಡುವವ. ಇವನಿಗೆ ಜ್ಞಾನವೂ ಕೊಟ್ಟ ಅಂದ್ರೆ ಆ ಸಂಪತ್ತು ಬಂದ್ಮೇಲೆ ಜ್ಞಾನನೂ ಕೊಟ್ಟ. ಸಂಪತ್ತು ಬಂದ್ಮೇಲೆ ಅವನಿಗೆ ಅಜ್ಞಾನ ಕೊಡ್ಲಿಲ್ಲ. ಈಗ ನಮಗೆ ಸಂಪತ್ತು ಜಾಸ್ತಿ ಬಂದ್ಮೇಲೆ ಏನಾಗ್ತದೆ? ಅಜ್ಞಾನ ಬರ್ತದೆ. ಅವನಿಗೆ ಜ್ಞಾನ ಕೊಟ್ಟ, ಒಂದು ಜ್ಞಾನ ಕೊಟ್ಟ, ಅಜ್ಞಾನ ಕೊಡ್ಲಿಲ್ಲ. ಇಲ್ಲಿ ಇಲ್ಲಿ ಭಗವದ್ ಭಕ್ತಿ ಮಾಡುವಂತ ಜ್ಞಾನ ಕೊಟ್ಟ, ಸುಖನೂ ಕೊಟ್ಟ. ಯಾವ ಸುಖ? ಮೋಕ್ಷ ಎಂಬ ಸುಖನು ಕೂಡ ಅವನಿಗೆ ಕೊಟ್ಟ. ಈ ರೀತಿಯಾಗಿ ಸುಧಾಮ ಚರಿತ್ರೆ, ಸುಧಾಮ ಈ ರೀತಿಯ ಕೃಷ್ಣನ್ನು ಒಲಿಸಿ ಒಳ್ಳೆಯ ಜ್ಞಾನ ಸುಖವನ್ನು ಪಡೆದ. ವರದಾಯ ನಮಃ, ಸುಧಾಮನಿಗೆ ಜ್ಞಾನ ಮತ್ತೆ ಸುಖವನ್ನು ಕೊಟ್ಟವ. ಶ್ರೀ ವರದಾಯ ನಮಃ ಶ್ರೀ ಅಂತ ನಾವು ಪ್ರತಿನಿತ್ಯ ಉಪಾಸನೆ ಮಾಡೋಣ. ನಮಗೂ ಕೂಡ ಜೀವನದಲ್ಲಿ ಸಂಪತ್ತು ಬಂದರೂ ಕೂಡ ಅದರ ಅಜ್ಞಾನ ಬಾರಂತೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅದರಿಂದ ಒಳ್ಳೆಯ ಸುಖವನ್ನು, ಅಂದರೆ ಸಂಪತ್ತು ಬಂದದ್ದು ಯಾಕೆ, ಅದನ್ನು ಒಳ್ಳೆಯ ಒಳ್ಳೆಯವರಿಗೆ ಕೊಡಬೇಕು ಅಂತ ಬುದ್ಧಿಯನ್ನು ಸುಖವನ್ನು ಕೊಡ್ತಾನೆ. ದ್ರವಿಣ ಪ್ರದಾಯ ನಮಃ, ಅದೇ ವಿಷ್ಣು ಸಹಸ್ರ. ಸಂಪತ್ತನ್ನು ಕೊಡುವವ, ಕೊಡುದು ಮಾತ್ರ ಮುಖ್ಯ ಅಲ್ಲ, ಆ ಸಂಪತ್ತನ್ನು ರಕ್ಷಣೆ ಮಾಡುವವ. ವಸುಪ್ರದಾ, ಸಂಪತ್ತನ್ನು ರಕ್ಷಣೆ ಮಾಡುವವನು ಕೂಡ ಅವನೇ. ದ್ರವಿಣ ಪ್ರದಾ, ವಸುಪ್ರದ ಅಂತ ಒಂದು ವಿಷ್ಣುದಾಸ ರೂಪ ಬರುತ್ತೆ ಭಗವಂತ. ಸಂಪತ್ತು ಕೊಡುವವನು, ಸಂಪತ್ತು ಕೊಡುವುದಷ್ಟಲ್ಲ, ಆ ಸಂಪತ್ತು ಮಣಿಪಾಲ ಆಸ್ಪತ್ರೆಗೆ ಖರ್ಚಾಗದಂತೆ, ಅದು ಇನ್ನೊಬ್ಬರಿಗೆ ಒಳ್ಳೆ ಒಳ್ಳೆಯವರಿಗೆ ದಾನ ಮಾಡುವಂತೆ. ಸಂಪತ್ತು ಯಾವುದ್ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡುವಂತೆ, ಯಾವುದೋ ಲೌಕಿಕ ಸುಖಕ್ಕಾಗಿ ಆ ಹಣವನ್ನು ಖರ್ಚು ಮಾಡದಂತೆ ಆ ಸಂಪತ್ತನ್ನು ರಕ್ಷಣೆ. ಸುಧಾಮನಿಗೆ ಸಂಪತ್ತು ಬಂತು, ಆ ಸಂಪತ್ತನ್ನು ರಕ್ಷಣೆ ಮಾಡಿದ. ಹೇಗೆ ರಕ್ಷಣೆ ಮಾಡಿದ? ಆ ಸಂಪತ್ತು ದುರ್ವಿನಿಯೋಗ ಆಗದಂತೆ, ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಖರ್ಚಾಗುವಂತೆ ಆ ಸಂಪತ್ತನ್ನು ರಕ್ಷಣೆ ಮಾಡಿದ. ನಮಗೂ ನಿಮಗೂ ಸಂಪತ್ತು ಬರಬೇಕು, ಬಂದಂತಹ ಸಂಪತ್ತು ಅದು ಒಳ್ಳೆಯ ಕೆಲಸಕ್ಕೆ ಮಾತ್ರ ಖರ್ಚಾಗುವಂತೆ ಆ ಸಂಪತ್ತನ್ನು ಭಗವಂತ ರಕ್ಷಣೆ ಮಾಡಿ. ಯಾವುದೋ ಆಸ್ಪತ್ರೆಗೆ, ಇಲ್ಲಿ ಯಾವುದೋ ಎಲ್ಲೆಲ್ಲಿಗೆ ಸುಮ್ಮನೆ ನಮ್ಮ ಲೌಕಿಕ ಸುಖಕ್ಕೆ ಖರ್ಚಾಗದಂತೆ ಭಗವಂತ ಅನುಗ್ರಹ ಮಾಡಲಿ ಎಂಬುದನ್ನು ನಾವು ಸುಧಾಮನ ಚರಿತ್ರೆಯ ಮೂಲಕ ನೋಡಬಹುದು. ಮುಂದೆ ಪರ್ಯಾಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಜ್ಞಾನ ಪ್ರದಾಯ ವಿಭುದಾಸರ ಸೌಖ್ಯ ದುಃಖ ಸತ್ಕಾರಣ ಭೂತತಾಯ ನಮೋ ನಮಸ್ತೆ. ಪದನೇ ಹನುಮನ್ನ ವಿಜಯ ಭೀಮಯ್ಯ ವಿಷ ಪೂರ್ಣ ಪ್ರಜ್ಞೆ ಸ್ತೃತಿಯಸ್ತು ಭಗವತ್ಕಾರ ಸಾಧುಕ ಕಾಯಧೀಮರೇತ ಪೂರ್ವಂ ಸದಾ ಭೀಷ್ಟ ಫಲಪ್ರದ ತಥಾಕರ ವಾದಿರಾಜ ಶ್ರೀ ಬಂಧು ಅಭೀಷ್ಟ ದಸ್ತ ತ್ರಿಗರ್ಭೀ ನಮಃ. ಸಪ್ತೋತ್ಸವ ಹಾಗೂ ಅದರ ಜೊತೆಗೆ ಬಂದಂತಹ ಒಂದು ಭಾಗವತ ಪ್ರವಚನ ಏಳು ದಿವಸಗಳ ಕಾಲ ಈ ಒಂದು ರಾಜಭವನ ಸಭಾಮಂದಿರದಲ್ಲಿ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಭಕ್ತ ಸುಧಾಮನ ಕಥೆ ಈಗ ಪ್ರಸ್ತುತವಾಗ್ತಾ ಇದೆ. ಬಹುಶಃ ತಮ್ಮ ಬಾಲ್ಯ ಸ್ನೇಹಿತನಾದಂತಹ ಸುಧಾಮನಿಗೆ ಯಾವ ರೀತಿ ಅನುಗ್ರಹ ಮಾಡಿದಂಥವರು ಎಂಬುದನ್ನು ಆ ಕೃಷ್ಣನ ಮಹಿಮೆಯನ್ನು ವಿಶಾಲವಾಗಿ ಭಾಗವತ ತಿಳಿಸಿಕೊಡ್ತದೆ. ಒಳ್ಳೆಯ ಗೆಳೆಯವಾಗಿದ್ದ ಶುಭ ತನಗೋಸ್ಕರ ಅವನು ದೇವರನ್ನು ಸಂಪರ್ಕಿಸಿದನಲ್ಲ, ಕೃಷ್ಣನ ಮೇಲೆ ಪ್ರೀತಿ ಇದ್ದವ. ಯಾವಾಗಲೂ ಕೃಷ್ಣನಿಗೋಸ್ಕರ ಅರ್ಪಣೆ ಬುದ್ಧಿಯನ್ನು ಹೊಂದಿದ್ದವ. ಆದರೂ ಕೂಡ ತನ್ನ ಒಂದು ಹೆಂಡತಿ ಒತ್ತಾಯ ಮೇರೆಗೆ ದೇವರನ್ನು ಕಾಣಲಿಕ್ಕೆ ಬಂದ. ಆ ಸಂದರ್ಭದಲ್ಲಿ ಮಾಡಿದಂತಹ ಘಟನೆಗಳು, ನೀಡಿದಂತಹ ಅವಲಕ್ಕಿ, ಅದಕ್ಕೆ ದೇವರು ಮಾಡಿದಂತಹ ಅನುಗ್ರಹ, ಐಹಿಕ ಅನುಗ್ರಹ ಮತ್ತು ಪಾರಂಪರಿಕ ಅನುಗ್ರಹ, ಅದು ಇದೆ. ಅದು ಬಹಳ ದೊಡ್ಡದಿದೆ. ಶಾಶ್ವತವಾದಂತಹ ಪದವಿ ತ
ಸ್ಥಾನ ನಿತ್ಯ ಸುಖವನ್ನು ನೀಡಿದ್ದಾರೆ. ನಾವು ಐಹಿಕ ಕೂಡ ಬರುತ್ತೆ, ಯಾಕೆ ದೇವರು ಆರ್ಥಿಕ ಮಾತ್ರ ಕೊಡುವುದಲ್ಲ ಐಹಿಕ ಕೂಡ ಅದರ ಜೊತೆಗೆ ಕೊಡ್ತಾರೆ ಎಂದು ಬ್ರಹ್ಮಸೂತ್ರಗಳಲ್ಲಿ ಬರಬೇಕಂತಹ ವಿಷಯ. ಯಾಕೆ ಪುರುಷಾರ್ಥ ಅಥವಾ ಶಬ್ದಾತಿಥಿ ಬಾದರಾಯಣ ಮುಕ್ತಿಯಿಂದ ಬೇರೆ ಪುರುಷಾರ್ಥಗಳು ಕೂಡ ಯಾವುದು ಧರ್ಮ ಅರ್ಥ ಅರ್ಥ ಕಾಮಾದಿಗಳು ಕೂಡ ಜ್ಞಾನದಿಂದಲೇ ಆಗುತ್ತೆ ಅಂತಕ್ಕಂಥದ್ದನ್ನು ವ್ಯವಸ್ಥೆಯವರು ಹೇಳ್ತಾರೆ. ನಮಗೆಲ್ಲ ಲೋಕದಲ್ಲಿ ಪ್ರಸಿದ್ಧ ಧರ್ಮದಿಂದ ಅರ್ಥ ಕಾಮಗಳು ಸಿದ್ಧಿಸ್ತವೆ ಅಂತ, ಅಲ್ಲಿಂದ ಜ್ಞಾನದಿಂದಲೇ ಕೂಡ ಅರ್ಥ ಕಾಮಗಳು ಸಿದ್ಧಿಯಾಗುತ್ತೆ ಅಂತಕ್ಕಂಥ ಅಂಶವನ್ನು ವೇದವ್ಯವಸ್ಥೆಯವರು ತಮ್ಮ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಆದ ಕಾರಣ ಆ ಒಂದು ದೇವರ ಒಂದು ಉಪಾಸನೆಯಿಂದ ಅವರ ಒಂದು ತಿಳುವಳಿಕೆಯಿಂದ ಆದಂತಹ ಒಂದು ವಿಶಿಷ್ಟ ಫಲ, ದೇವರ ಒಂದು ಉಪಸತ್ತು ಉಪಾಸನೆ ಮಾಡಿದ್ರಿಂದ ಅವರನ್ನು ಸಮೀಪಿಸಿದ್ರಿಂದ ಆ ಒಂದು ಅರ್ಪಣೆ ಮಾಡಿದ್ರಿಂದ ಆಗದಂತಹ ವಿಶಿಷ್ಟವಾದಂತಹ ಫಲ ಐಹಿಕ ಫಲ ಕೂಡ ಯಾವುದು ಮೋಕ್ಷೋತ್ತರ ಫಲಗಳು ಕೂಡ ಈ ಒಂದು ಯಾವುದು ದೇವರ ಒಂದು ಜ್ಞಾನದಿಂದ ಬರ್ತದೆ, ಜ್ಞಾನದ ಮುಖಾಂತರವಾಗಿ ಬರುತ್ತದೆ ಎಂಬುದಕ್ಕೆ ಈ ಒಂದು ಘಟನೆ ಒಳ್ಳೆಯ ದೃಷ್ಟಾಂತವಾಗಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಹೇಗೆ ಯುಧಿಷ್ಠಿರ ರಾಜರುಗಳಿಗೆ ರಾಜಸೂಯವಾದದಿಂದ ಏನು ಫಲ ವಿಶೇಷ ಅದನ್ನು ಕೂಡ ಎಲ್ರಿಗೂ ಒಂದೇ ರೀತಿಯಲ್ಲ. ನಿಜಕ್ಕೂ ರಾಜಸೂಯಕ್ಕೆ ಕರ್ತೃ ಧರ್ಮರಾಜ ಇದ್ದರೂ ಕೂಡ ರಾಜಸೂಯದ ಫಲ ಜಾಸ್ತಿ ಬಂದದ್ದು ಭೀಮಸೇನರಿಗೆ. ಯಾಕೆಂತ ಹೇಳಿದ್ರೆ ಆ ರಾಜಸೂಯಕ್ಕೆ ಪ್ರತಿರೋಧಿಯಾಗಿದ್ದಂತಹ ಜರಾಸಂಧನ ಭಯದಿಂದ ಧರ್ಮರಾಜ ತಾನು ರಾಜಸೂಯ ಮಾಡಲಿಲ್ಲ ತಿಳಿ ಕೂತಾಗ ಭೀಮಸೇನ ನಾನು ಜರಾಸಂಧನ ಹೇಳ್ತೇನೆ ನೀನು ರಾಜಸೂಯ ಮಾಡುವಾಗ ಮಾಡಬೇಕು, ನಮ್ಮ ತಂದೆಗೆ ಇಂಥದ್ದು ಇಂದ್ರ ಸಭೆ ಪ್ರವೇಶ ಸಿಗಬೇಕು ಎಂಬ ಒಂದು ಮಾತನ್ನು ಹೇಳಿದವರು ಭೀಮಸೇನ ದೇವರು. ಆದ ಕಾರಣ ಆ ಒಂದು ಯಾವುದು ಬರೇ ಒಂದು ಸನ್ನಿವೇಶ ಅವರು ಮಾಡಿದಂತಹ ಕಾರ್ಯದಿಂದಾಗಿ ಏನಾಯಿತು ರಾಜಸೂಯದ ಕರ್ತೃವಾದಂತಹ ಧರ್ಮರಾಜನಿಗಿಂತಲೂ ವಿಶಿಷ್ಟವಾದಂತಹ ಫಲ ಏನು ಭೀಮಸೇನರಿಗೆ ಬಂತು, ಯಾವುದು ಆ ಒಂದು ರಾಜಸೂಯ ಯಾವ ಮುಂದೆ ಬಂತು. ಹಾಗೆಯೇ ದೇವರ ಒಂದು ಸಂಕಲ್ಪದಿಂದ ಏನಾಯಿತು ಕರ್ತೃಗಳು ಬೇರಿದ್ರು ಕೂಡ ಜ್ಞಾನಿಗಳಾದವರಿಗೆ ವಿಶಿಷ್ಟ ಫಲ ಬರ್ತದೆ. ಯಾಕೆ ಅವರ ಒಂದು ಅನುಗ್ರಹ ದೇವರ ಅನುಗ್ರಹ ದೇವರ ಸಂಕಲ್ಪ. ಆದ ಕಾರಣ ನಮ್ಗೆ ಗೊತ್ತಿರಬೇಕು ಕರ್ಮ ಕರ್ಣವೇ ಮುಖ್ಯ ಅಲ್ಲ, ಕರ್ಮ ಕರ್ಣದ ಬದಲಿಗೆ ನಮ್ಗೆ ಆ ದೇವರ ಅನುಗ್ರಹ ದೇವರು ಯಾರಿಂದ ಏನು ಮಾಡಿಸ್ಬೇಕು ಅದೆಲ್ಲ ದೇವರ ಅಷ್ಟು ಸ್ವತಂತ್ರ ದೇವರಾಗಿದೆ. ನಮ್ಮ ಈ ಕೆಳಗಡೆ ಏನು ಫಲಿಸೋದಿಲ್ಲ, ನಾವು ಮಾಡಬೇಕೆಂದು ಬಯಸಿದ್ರು ನಾವು ಮಾಡಿದ್ರಲ್ಲೂ ಕೂಡ ಫಲ ಪೂರ್ತಿ ನಮಗೆ ಬರೋದು ಅದು ನಮ್ಮಲ್ಲಿಲ್ಲ. ಯಾಕೆ ನಮ್ಮ ಭಾವನೆ ಇತ್ಯಾದಿ ಪ್ರತಿಯೊಂದನ್ನು ಹೊಂದಿಕೊಂಡು ಫಲ ವ್ಯತ್ಯಾಸವಾಗಿದ್ದರಿಂದ ಅದು ಎಲ್ಲವನ್ನು ಅನುಸರಿಸಿ ಎಲ್ಲರಿಂದ ಯಾವ ಕೆಲಸ ಏರಿಂದ ಏನೇನು ಆಗಬೇಕೋ ಆ ರೀತಿ ಮಾಡಿಸಿ ಅವರವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಫಲವನ್ನು ನೀಡಿ ಜಾಸ್ತಿ ಮಾಡಿದರೆ ಅದನ್ನು ತೆಗೆದು ಕೂಡ ಏನು ಮನದ ಬಿಟ್ಟು ಒಂದು ಸ್ವಾತಂತ್ರ್ಯ ಇರತಕ್ಕದ್ದು ಒಂದೇ ಶಕ್ತಿ ಪರತತ್ವಕ್ಕೆ ಮಾತ್ರ ಎಂಬುದನ್ನು ನಾವು ಗಮನಿಸಬೇಕು. ಆದ ಕಾರಣ ನಮಗೇನು ಭಕ್ತಿ ಹೆಚ್ಚಾಗಬೇಕು. ದೇವರ ಮೇಲೆ ನಮ್ಮ ದೇವಿ ಇಲ್ಲ, ಇಲ್ಲಿ ನಾವು ದೇವರ ಸಂಕಲ್ಪ ಮಾಡಿದ್ರೆ ಯಾವುದೇ ನಡೆಯುವುದಿಲ್ಲ. ನೀನು ನಾನು ನಿಮ್ಮ ಅಡಿಯಾಡು ನಮ್ಮಿಂದ ನೀನು ಮಾಡಿಸಿ ಏನಾದರೂ ನಮಗೆ ನಮ್ಮ ಉದ್ಧಾರ ಮಾಡಬೇಕು ಅಂತ ಹೇಳಿದಂಥ ಭಾವನೆ ನಮಗೆ ಬಂದರೆ ಅದೇ ನಮ್ಮ ಉದ್ಧಾರದ ಹಾದಿ ನಮ್ಗೆ ಗೊತ್ತಾಗಬೇಕು. ಏನಾದರೂ ನಾನು ಮಾಡ್ತೇನೆ ಕರ್ಮ ಮಾಡ್ತೇನೆ ಇನ್ನೊಂದು ಜ್ಞಾನ ಮಾರ್ಗ ಕೊಡ್ತೇನೆ ಏನು ನಮ್ಮ ಸ್ವಾತಂತ್ರ್ಯ ಇಲ್ಲ ಎಂಬುದು ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾದಂಥ ವಿಷಯ. ಏನಿದ್ರೂ ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನೀನು ಮಾಡಿಸಬೇಕು, ನಿನ್ನಿಂದ ಆಗಬೇಕು, ನಾವು ನಿನ್ನ ದಾಸರು ಎಂಬ ಭಾವನೆಯೇ ಅದು ಮುಖ್ಯವಾಗಿರಬೇಕಾದ್ದು. ಯಾವಾಗಲೂ ವಿನಃ ದೇವರಿಗೆ ನಾವು ಇಂದು ಕೂಡ ಇಂಥದ್ದು ನಾವು ಮಾಡಿದ್ದೇವೆ ಒಂದಿಷ್ಟು ಇದು ಬೇಕೆ ಫಲ ಸಿಗಬೇಕು ಅಂತ ಹೇಳ್ತಕ್ಕಂಥ ಒಂದು ಇದರಲ್ಲಿ ಯಾವುದು ಮನೋಭಾವನೆಯಲ್ಲಿ ನಾವು ದೇವರನ್ನು ಯಥಾಸ್ಥಿತಿ ಉಪಾಸನೆ ಮಾಡಲೇಬಾರದು ಎಂಬಂತಹ ಒಂದು ಇದನ್ನು ನಾವು ತಿಳ್ಕೊಳ್ಬೇಕಾದಂಥ ಅಂಶ. ಆ ಒಂದು ಶರಣಾಗತಿ ಭಾವ ಇವರ ಯಾರು ಸುಧಾಮನ ಚರಿತ್ರೆಯು ಬರ್ತದೆ. ಯಾವುದನ್ನು ಬಯಸದೆ ದೇವರು ಮಾತ್ರ ಬೇಕು, ದೇವರ ಪ್ರೀತಿ ಬೇಕು ಅಂತ ಹೇಳಿ ಒಂದು ಇದನ್ನು ಯಾವುದು ಭಾವನೆಯನ್ನು ಅವರು ಹೊಂದಿದ್ದರು. ಅವರ ಮನೆಯಲ್ಲಿಯೇ ಇರಲಿ ಆದರೆ ಇವರ ಭಾವನೆ ಆಗಿದ್ದದ್ದು. ಆದರೆ ಅವರಿಗೆ ದೇವರ ಆ ಸುಖದ ಜೊತೆಗೆ ಐಹಿಕ ಸಂಪತ್ತನ್ನು ಕೂಡ ಅವರ ಒಂದು ಭಾವನೆಗೆ ಅನುಗುಣವಾಗಿ ನೀಡಿದ್ದಾರೆ ಅಂತ ಹೇಳಿಕೊಂಡು ಗಮನಿಸಿ ನಾವು ಐಹಿಕ ಕಾಮನೆಗೂ ಕೂಡ ನಮ್ದೇನಂದ್ರೆ ಬೇಡ ಅದು ಐಹಿಕ ಕಾಮನೆ ಅದು ಇದ್ರೂ ಕೂಡ ಆ ಇದ್ರಿಂದ ಯಾವುದು ದೇವರ ಒಂದು ಉಪಾಸನೆಯಿಂದ ಅದು ಬರ್ತದೆ ಅಂತ ಹೇಳಿದ ಅಂಶವನ್ನು ಗಮನಿಸಿ ನಾವು ದೇವರನ್ನು ವಿಶಿಷ್ಟವಾಗಿ ಆರಾಧಿಸುವಂತ ಅಂಶವನ್ನು ಹೇಳಿದ್ರು. ನಮ್ಮ ಈ ರೀತಿಯಾಗಿ ಸುಧಾಮನಿಗೆ ದ್ರವಿಣಪ್ರದನಾಗುವ ಮೂಲಕ
ಸಂಪತ್ತನ್ನು ನೀಡುವ ಮೂಲಕ ಆ ಸಂಪತ್ತಿನ ಸಂಪತ್ತನ್ನು ರಕ್ಷಣೆ ಮಾಡಿದ ವಸುಪ್ರದನಾದ. ಮುಂದೆ ಇನ್ನೂ ಕೃಷ್ಣನ ಕಥೆ ದೀರ್ಘವಾಗಿದೆ, ಇನ್ನು ಕಾಲನಿಯಾಮಕ ಓರ್ತಾ ಇದ್ದಾನೆ. ಆದ್ದರಿಂದ ಸುಧಾಮ ಚರಿತ್ರೆಯನ್ನು ಸುಭದ್ರೆಯ ಚರಿತ್ರೆಯನ್ನು ಸ್ವಲ್ಪ ನೋಡೋಣ. ಕೃಷ್ಣನ ಸಂಧಾತೃ ಅದು ಹೇಗೆ, ವ್ಯವಸ್ಥಾನ ಹೇಗೆ, ಅದಕ್ಕೆ ಬರುವ ವಿಘ್ನಗಳನ್ನು ಹೇಗೆ ಪರಿಹಾರ ಮಾಡ್ತಾನೆ ಎಂಬುದನ್ನು ಸ್ವಲ್ಪ ನೋಡಿ. ನಾವು ದಶಮ ಸ್ಕಂದವನ್ನು ಮುಗಿಸಿ ಹನ್ನೊಂದನೇ ಸ್ಕಂದ ಹನ್ನೆರಡನೇ ಸ್ಕಂದಕ್ಕೆ ಈಗ ಕಾಲಿಡಬೇಕು. ಸುಭದ್ರೆ ಕೃಷ್ಣನ ತಂಗಿ, ಆಗ ಪೂಜ್ಯ ಅದಮಾರು ಶ್ರೀಪಾದರು ಅದರ ಬಗ್ಗೆ ಒಳ್ಳೆಯ ಅನುಸಂಧಾನವನ್ನೆಲ್ಲ ಕೊಟ್ಟಿದ್ದಾರೆ. ಸುಭದ್ರೆ ಕೃಷ್ಣನ ತಂಗಿ, ಏನಾಯ್ತು ಕೇಳಿದರೆ ಅವಳಿಗೆ ಮದುವೆ ವಯಸ್ಸು ಬಂತು. ಮದುವೆ ವಯಸ್ಸು ಬರುವಾಗ ಅರ್ಜುನನಿಗೆ ಕೊಡಬೇಕಂತ ಕೃಷ್ಣನ ಆಸೆ, ಬಲರಾಮನಿಗೆ ದುರ್ಯೋಧನಿಗೆ ಕೊಡಬೇಕಂತ ಆಸೆ. ಆಯ್ತು, ಓಕೆ, ಮುಗೀತು. ಹೀಗೆ ಇದಾಗ್ತಾ ಇತ್ತು. ಒಮ್ಮೆ ಅರ್ಜುನ ಸುಭದ್ರೆಯನ್ನು ದುರ್ಯೋಧನಿಗೆ ಕೊಡಬೇಕೆಂಬ ವಿಷಯ ಅರ್ಜುನನಿಗೆ ತಿಳಿಯಿತು. ಅರ್ಜುನ ಸನ್ಯಾಸಿ ವೇಷವನ್ನು ಹಾಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಪ್ರಭಾಸ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬಂದದ್ದು ಗೊತ್ತಾಯಿತು. ಕೃಷ್ಣ ನಗಾಡಿದ, ಓಹ್ ಮದುವೆ ಆಗಲಿಕ್ಕೆಲ್ಲ ಈ ವ್ಯವಸ್ಥೆ ಉಂಟು, ಸನ್ಯಾಸ ವೇಷದೆಲ್ಲ ಬಂದಿದ್ದಾನೆ ಅಂತ ಕೃಷ್ಣನಿಗೆ ಗೊತ್ತಾಯ್ತು. ಕೃಷ್ಣ ಪರ್ವತ ರಾಜವಾದ ರೈವತ ಪರ್ವತಕ್ಕೆ ಹೋದ. ಹೋಗಿ ಗುಟ್ಟಲ್ಲಿ ಹೇಳಿದ, ನನ್ನ ತಂಗಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತೇನೆ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ, ಹೆದರಬೇಡ ಅಂತ ಅಂದ. ಅರ್ಜುನಿಗೆ ಭಾರೀ ಖುಷಿಯಾಯ್ತು ನೋಡಿ, ದೇವರು ಅಂದ ಅಲ್ವಾ, ಭಾರಿ ಖುಷಿಯಾಯ್ತು ಅವನಿಗೆ. ಕೃಷ್ಣ ಅಂದ ಅಲ್ವಾ, ಭಾರಿ ಖುಷಿಯಾಯ್ತು. ಮುಂದೆ ಆಯಿತು, ಅಷ್ಟೊತ್ತಿಗೆ ಬಲರಾಮ ಸಿಕ್ಕಿದ. ದೇವರ ಒಂದು ವ್ಯವಸ್ಥೆ ನೋಡಿ, ಬಲರಾಮ ಸಿಕ್ಕಿದ. ಈ ಸನ್ಯಾಸಿಯನ್ನು ನೋಡಿದ, ನೋಡಿದಾಗ ಸೌಂದರ್ಯ ನೋಡಿದರೆ ಭಾರಿ, ಆ ಸನ್ಯಾಸಿಯಾಗಿದ್ದಾನು ಭಾರೀ ಸೌಂದರ್ಯ ಇತ್ತು. ಮುಖದಲ್ಲಿ ಒಳ್ಳೆಯ ತೇಜಸ್ಸು, ವರ್ಚಸ್ಸು, ಇನ್ನೊಬ್ಬರನ್ನು ಬಗ್ಗಿಸುವಂತಹ ತೇಜಸ್ಸು ಇತ್ತು, ಇನ್ನೊಬ್ಬರಿಗೆ ಬಗ್ಗದಂತಹ ವರ್ಚಸ್ಸು ಇತ್ತು ಆ ಅರ್ಜುನನ ಮುಖದಲ್ಲಿ. ಅರ್ಜುನನ ಸನ್ಯಾಸ ವೇಷವನ್ನು ತೊಟ್ಟ ಅರ್ಜುನನ ಮುಖದಲ್ಲಿ ಬಲರಾಮ ಅಂದ, ನೋಡಿ ಸನ್ಯಾಸಿಗಳೇ, ನೀವು ಬಂದದ್ದು ಭಾರಿ ಖುಷಿಯಾಯ್ತು. ನನ್ನ ತಂಗಿಗೆ ಮದುವೆ ಮಾಡಬೇಕಂತ ಇದ್ದೇವೆ, ನೀವು ಒಳ್ಳೆಯ ಕಾಲದಲ್ಲಿ ಬಂದಿದ್ದೀರಿ, ಮುಂದೆ ಕನ್ಯಾಗ್ರಹಕ್ಕೆ ಕನ್ಯಾಗ್ರಹದಲ್ಲಿ ನೀವು ಇರಿ ಅಂತ ಬಲರಾಮ ಹೇಳಿದ. ದೇವರು ಮಂಡ್ಯ ತಿರುಗಿಸೋದಂದ್ರೆ ಹೀಗೆ, ಈ ದೇವರದ್ದು ಇನ್ನೊಂದು ಆಟ. ಅಲ್ಲಿ ಐವತ ಪರ್ವತಕ್ಕೆ ಹೋಗಿ ಗುಟ್ಟಲ್ಲಿ ಹೇಳಿದ್ದಾನೆ, ನನ್ನ ತಂಗಿಯನ್ನು ನಿಂಗೆ ಕೊಡುದು ಅಂತ. ಇಲ್ಲಿ ಬಲರಾಮ ಹತ್ರ ಹೇಳ್ತಾ ಇದ್ದಾನೆ, ನೋಡೋ ಅಣ್ಣ ಅವನು ಬೇಡ, ಅವನನ್ನು ಮನೆ ಕರ್ಕೊಂಡು ಬರಬೇಡ, ಸನ್ಯಾಸಿಗಳೆಲ್ಲ ಕನ್ಯಾಗ್ರಹ ಎಲ್ಲ ಒಳ್ಳೇದಲ್ಲ ಅಂತ ಹೇಳಿ. ನಿಂಗೆ ಗೊತ್ತಾಗೋದಿಲ್ಲ, ನೀನು ಬಾಯಿ ಮುಚ್ಚಿ ಕೂತ್ಕೊ, ನಿಂಗೆಲ್ಲ ಗೊತ್ತಾಗೋದಿಲ್ಲ, ನಿಮ್ದು ಚಿಕ್ಕವ ನೀನು. ಯಾವತ್ತು ಹಾಗೆ ನಮಗೆ ದೊಡ್ಡವರಿಗೆ ಚಿಕ್ಕವರು ಹೇಳಿದ್ದು ಯಾವುದು ಮದ್ದಲ್ಲ, ಅವ್ರು ಹೇಳಿದಕ್ಕೆ ಉಲ್ಟವೇ ಮಾತಾಡ್ತಾರೆ, ತಪ್ಪಂತ ಗೊತ್ತಿದ್ರು ಕೂಡ ನಾವು ಕೇಳುವುದಿಲ್ಲ. ಅದು ಅಣ್ಣನಾದ ಹಣೆ ಬರವೇ ಹಾಗೆ, ತಮ್ಮನಾದೋ ಹೇಳಿದ ಅಣ್ಣನಾದೋ ಕೇಳುವುದೇ ಇಲ್ಲ. ಅದು ಯಾಕಂದ್ರೆ ಅವ್ರು ಚಿಕ್ಕದಾಗ ಹೋಗ್ಬಿಡುವುದಿಲ್ಲ. ಈ ಬಲರಾಮನಿಗೆ ಹಾಗಾಯ್ತು, ಈಗ ಅವ್ರು ಕೇಳಲಿಕ್ಕೆ ಒಪ್ಪುದೇ ಇಲ್ಲ. ಆಯ್ತಾ, ಕೃಷ್ಣ ಹೇಳಿದ, ನೋಡು ನೋಡ್ಲಿಕ್ಕೆ ಭಾರಿ ಪೌರುಷ ಉಂಟು ಅವನಲ್ಲಿ, ಮುಖ ನೋಡು ಎಂತ ಚಂದ, ಆ ಮುಖವನ್ನು ನೋಡಿದ್ರೆ ಸಮಸ್ಯೆ ಆಗ್ತದೆ, ಮತ್ತೆ ಹಾಗೆಲ್ಲ ಕರ್ಕೊಂಡು ಬರಬಾರ್ದು. ಮತ್ತೆ ಪುನಃ ಹೇಳಿದ, ನೋಡು ದೊಡ್ಡವ್ರ ಮೇಲೆ ನೀನು ಸಂಶಯ ಪಡಬೇಡ, ದೊಡ್ಡವ್ರ ಮೇಲೆ ಸಂಶಯ ಪಟ್ಟದ್ದು ಭಾರಿ ತಪ್ಪು, ಸಂಶಯ ಬರಬಾರ್ದು ಅಂತ ಹೇಳಿದ. ಆಯ್ತಣ್ಣ, ಕಡೆಗೆ ಅಷ್ಟೇ, ಮತ್ತೆಂತ ಮಾಡು. ಆಯ್ತಣ್ಣ, ನಿನ್ಗೆ ಹೇಗೆ ಇಷ್ಟ ಅಂತ ಹಾಗೆ ಮಾಡು, ಏನ್ ಬೇಕಾದ್ರೂ ಮಾಡು. ಇಲ್ಲಿ ಕೃಷ್ಣ ಯಾಕೆ ಮಾತಾಡಿದ್ರಂದ್ರೆ,
ನಾಳೆ ಕೃಷ್ಣನಿಗೆ ಸ್ವಲ್ಪ ಈಗ ದುರ್ಯೋಧನೆ ಕೊಡುವಂತ ಸಪೋರ್ಟ್ ಕೊಡ್ತಾ ಇದ್ದೆ ಅಂತ ಗೊತ್ತಾಗ್ಬೇಕು ಎಲ್ಲರಿಗೂ. ಇಲ್ಲದ್ರೆ ಕೃಷ್ಣ ಇವ ಸ್ವಲ್ಪ ಏನು ಮಾತಾಡ್ಲಿಲ್ಲ ಅಂತಾದ್ರೆ ಕೃಷ್ಣ ಒಂದು ಪ್ಲಾನ್ ಇತ್ತಂತ ಮತ್ತೆ ಯಾರಾದ್ರೂ ಹೇಳಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೋಸ್ಕರ ಅಲ್ಲ ಸಂಧಾನಕ್ಕೆ ಹೋದದ್ದು ಅದಕ್ಕೋಸ್ಕರನವ. ಒಂದು ವೇಳೆ ಸಂಧಾನಕ್ಕೆ ಅವನಿಗೆ ಸಂಧಾನ ಆಗುದಿಲ್ಲ ಅಂತಲೂ ಗೊತ್ತು. ದುರ್ಯೋಧನ ದಪ್ಪಯ್ಯ ಅಂದ್ರೆ ಬಗ್ಗುದಿಲ್ಲ ಅಂತ ಗೊತ್ತು ಅವನಿಗೆ. ಆಗ ಕೃಷ್ಣ ಸಂಧಾನಕ್ಕೆ ಹೋದ. ಕೃಷ್ಣನಿಗೆ ಮಹಾಭಾರತ ಯುದ್ಧ ನಿಲ್ಲಿಸಬಹುದಿತ್ತಲ್ವಾ ಅಂತ ನಾಳೆ ಯಾರು ಪ್ರಶ್ನೆ ಹಾಕಬಾರ್ದಲ್ವಾ, ಅದಕ್ಕೋಸ್ಕರ ಕೃಷ್ಣ ಹೋದದ್ದು ಸಂಧಾನಕ್ಕೆ. ಇವ ಒಪ್ಕೊಳ್ಳಿಲ್ಲ, ಆಯ್ತಣ್ಣ ನಿಂಗೆ ಹೇಗೆ ಇಷ್ಟ ಬಂದ ಹಾಗೆ ಮಾಡು, ಕಡೆ ಕೈ ಮುಗಿದು ಒಂದೇ ಬಾಕಿ ಆಯ್ತು. ಎಲ್ಲ ಆಯಿತು, ಕನ್ಯಾಗ್ರಹದಲ್ಲಿಟ್ಟರು ಎಲ್ಲ ಆದಮೇಲೆ ಕೃಷ್ಣ ಹೇಳ್ತಾನೆ ಸುಭದ್ರೆ ಅಂತ, ನೋಡು ಚಂದ ಸೇವೆ ಮಾಡು ಇಂದು ಒಳ್ಳೇದಾಗ್ತೇನೆ ಅಂತ ಕೃಷ್ಣ ಸುಭದ್ರೆ ಹತ್ರ ಹೋಗಿ ಹೇಳ್ತಾರೆ. ಸುಭದ್ರೆ ಆಯಿತು ಅಂತ ಒಪ್ಕೊಳ್ತಾಳೆ, ಸೇವೆ ಮಾಡ್ತಾಳೆ. ಮಾಡಿ ಒಂದು ಸುಭದ್ರೆ ಹೇಳ್ತಾನೆ, ನೀನು ದ್ರೌಪದಿಯನ್ನು ನೋಡಿದ್ಯಾ? ನೋಡಿದ್ದೇನೆ. ಆ ದ್ರೌಪದಲ್ಲಿರೋ ಇವರೆಲ್ಲ ಯುಧಿಷ್ಠಿರ ಭೀಮಸೇನ ನಕುಲ ಅರ್ಜುನ ಹೇಳಿದಿಲ್ಲ, ಯುಧಿಷ್ಠಿರ ಭೀಮಸೇನ ನಕುಲ ಸಹದೇವರನ್ನು ನೋಡಿದ್ಯಾ? ನೋಡಿದ್ದೇನೆ. ಅಲ್ಲಿ ಅರ್ಜುನ ಒಬ್ಬ ಇದ್ದ, ಅವನನ್ನು ನೋಡಿದ್ಯಾ? ಆಹ್ ಅವನ ನೋಡಿದ್ದಾನೆ ಅಂತ ಹೇಳ್ತಾನೆ. ಎಲ್ಲಿದ್ದಾನ? ಎಲ್ಲಿದ್ದ? ಅಲ್ಲಿ ನೋಡಿ, ಇಲ್ಲೇ ಇದ್ದಾನೆ. ಅದು ಎಲ್ಲಿದ್ದಾನೆ, ಇಲ್ಲಿ ಅಂದ್ರೆ ಎಲ್ಲಿದ್ದ ಅಂತ ಕೇಳ್ತಾ ಸುಭದ್ರ. ನಾನೇ ಅಂತ ಹೇಳ್ತಾನೆ, ನಾನೇ ಅರ್ಜುನ. ಸುಭದ್ರಿಗೆ ಭಾರಿ ಸಂತೋಷವೇ ಸಂತೋಷ, ಸಂಭ್ರಮವೇ ಸಂಭ್ರಮ. ನೋಡು ಸುಭದ್ರೆ, ನಾವು ಈಗಾಗಲೇ ಮದುವೆ ಆಗೋಣ, ಕಾಯಿದ ಬೇಡ ಈಗ. ಆಗ ಸುಭದ್ರೆ ಬಾಯಿಂದ ಬಂದ ಮಾತೇನು ಗೊತ್ತಾ? ಬಲರಾಮನಿಗೆ ಬೇಜಾರಾಗ್ತದೆ ಅಂತ ಎಲ್ಲ ಹೇಳಿ, ಅವಳ ಬಾಯಿಂದ ಬಂದ ಮಾತೇನು ಗೊತ್ತಾ? ಕೃಷ್ಣನಿಗೆ ಮೋಸ ಮಾಡಿ ಮದುವೆ ಮಾಡಿಕೊಳ್ಳಬಾರ್ದು. ಬಲರಾಮನಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಳ್ಬಾರ್ದು ಅಂತ ಅವಳು ಹೇಳಿಲ್ಲ, ಕೃಷ್ಣನಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಳ್ಬಾರ್ದು, ಕೃಷ್ಣನಿಗೆ ಅನ್ಯಾಯ ಮಾಡಬಾರ್ದು, ಕೃಷ್ಣನ ಒಪ್ಪಿಗೆ ತೆಗೆದುಕೊಂಡೇ ಮದುವೆ ಆಗಬೇಕು. ಕೃಷ್ಣನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡವಳು ತನ್ನ ತಂಗಿ. ನಮ್ಮ ಮನೆಯಲ್ಲಿ ನಮ್ಮ ನಮಗೂ ತಂಗಿ ತಮ್ಮಂದಿರೆಲ್ಲ ಇರ್ತಾರಲ್ವ, ನಮ್ಮ ನಮ್ಮನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಬೇಕಂತ ನಮಗೆ ಆಸೆ ಇರ್ತದಲ್ವ, ನಮ್ಮ ತಂಗಿಯರು ನಮಗೆ ವಿರುದ್ಧವಾಗಿ ಹೋಗಬಾರ್ದಂತ ಆಸೆ ಇರ್ತದಲ್ವ. ಸುಭದ್ರೆ ಕೃಷ್ಣನ ಈ ಪ್ರಸಂಗವನ್ನು ಪ್ರತಿನಿತ್ಯ ನಮ್ಮ ನಿಮ್ಮ ಜೀವನದಲ್ಲಿ ಚಿಂತನೆ ಮಾಡೋಣ. ಕೃಷ್ಣನಿಗೆ ವಿರುದ್ಧವಾಗಿ ಸುಭದ್ರೆ ಹೋಗಿಲ್ಲ, ಸುಭದ್ರೆಗೆ ವಿರುದ್ಧವಾಗಿ ಕೃಷ್ಣ ಹೋಗಿಲ್ಲ ಅಂತ ನಾವು ಚಿಂತನೆ ಮಾಡಿದ್ರೆ ನಮ್ಮ ನಮ್ಮ ತಂಗಿಯರು ಕೂಡ ನಮಗೆ ವಿರುದ್ಧವಾಗಿ ನಡೆಯಲ್ಲ. ನಾವು ದೇವರ ಬಗ್ಗೆ ಹೇಳುವಾಗ ಅದನ್ನು ಕೇಳ್ತಾರೆ, ಅದಕ್ಕೆ ವಿರುದ್ಧವಾಗಿ ನಡೆದು ಹೋಗಲ್ಲ. ಕೃಷ್ಣನ ಆಯಿತು, ಕೃಷ್ಣನನ್ನು ಅರ್ಜುನ ನೆನೆದದ್ದೇ ತಡ ಕೃಷ್ಣ ಅಲ್ಲಿಗೆ ಬಂದ. ಕೃಷ್ಣ ಮಾತ್ರ ಬರಲಿಲ್ಲ, ಕೃಷ್ಣ ಬಂದ, ಇಂದ್ರ ಬಂದ, ವಸುದೇವ ದೇವಕಿಯರು ಬಂದು ಸಾತ್. ಇಷ್ಟು ಜನಕ್ಕೆ ಗೊತ್ತಿತ್ತು ಈ ವಿಷಯ, ಇಷ್ಟು ಜನಕ್ಕೆ ಕೃಷ್ಣ ಹೇಳಿದ್ದ ಮೊದಲೇ, ಯಾರಿಗೆ ಹೇಳಬೇಕು ಅವರಿಗೆ ಮಾತ್ರ ಹೇಳಿದ್ದ. ಕೆಲವೊಂದು ವಿಷಯವನ್ನು ಯಾರಿಗೆ ಹೇಳಬೇಕು ಅವರಿಗೆ ಮಾತ್ರ ಹೇಳಬೇಕು, ಎಲ್ಲರಿಗೆ ಹೇಳ್ತಾ ಹೋದ್ರೆ ಊರಿಗೆ ಟಾಮ್ ಟಾಮ್ ಮಾಡ್ತಾ ಬರ್ತಾರೆ. ನಮಗೂ ಕೆಲವೊಂದು ವಿಷಯವನ್ನು ಕೆಲವೊತ್ತು ಹೇಳಬೇಕಾದ ಪ್ರಸಂಗ ಬರ್ತದೆ. ಬರುವಾಗ ಕೃಷ್ಣನ ಈ ಕಥೆಯನ್ನು ಚಿಂತನೆ ಮಾಡೋಣ. ಕೃಷ್ಣ ಸುಭದ್ರೆಯನ್ನು ಮದುವೆ ಮಾಡಬೇಕಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದ, ಆ ವಿಷಯವನ್ನು ವಸುದೇವ ದೇವಕಿಗೆ ಸಾತ್ವಿಕಿಗೆ ಇಂದ್ರನಿಗೆ ಮಾತ್ರ ಸತ್ಯವಮೆ ಇಷ್ಟು ಜನಕ್ಕೆ ಮಾತ್ರ ತಿಳಿಸಿದ್ದ, ಬೇರೆ ಯಾರಿಗೂ ಕೂಡ ತಿಳಿಸಲಿಲ್ಲ. ತಿಳಿಸದ ಕಾರಣ ಏನಾಯಿತು, ಆ ವಿಷಯ ಯಾರಿಗೂ ಕೂಡ ಸ್ಪ್ರೆಡ್ ಆಗಲಿಲ್ಲ, ಅವರಲ್ಲಿ ಮಾತ್ರ ಇತ್ತು. ನಮ್ಮ ನಮ್ಮ ವಿಷಯ ಕೆಲವರಲ್ಲಿ ಹೇಳುವ ಸಂದರ್ಭ ಅವರಿಂದ ಆ ಕೆಲಸ ಆಗಬೇಕಾಗಿರ್ತದೆ, ಆವಾಗ ಅವರಲ್ಲಿ ಇವರನ್ನು ಚಿಂತನೆ ಮಾಡಿ ನಮ್ಮ ಪರ್ಸ್ನಲ್ ವಿಷಯ ಏನುಂಟು ಆ ಪರ್ಸ್ನಲ್ ವಿಷಯವನ್ನು ಹೇಳೋಣ. ಅವರು ಆ ವಿಷಯವನ್ನು ಇನ್ನೊಬ್ಬರ ಹತ್ರ ಹೇಳುವುದಿಲ್ಲ. ನಾವು ಇನ್ನೊಬ್ಬರ ಹತ್ರ ಹೇಳುವುದಿಲ್ಲ ಅಂತ ಅಂದ್ಕೊಂಡು ಅವ್ರ ಹತ್ರ ಹೇಳಿ, ಅವರು ಊರಿಡಿ ಟಾಮ್ ಟಾಮ್ ಮಾಡಿ ಆಗಿರ್ತದೆ. ನಿಮಗೆ ಹೇಗೆ ಈ ವಿಷಯ ಗೊತ್ತಾಯ್ತು? ನಮಗೆ ಅವರು ಹೇಳಿದ್ರು, ನಮಗೆ ಅವರು ಹೇಳಿ, ಊರಿಡಿ ಗೊತ್ತಾಗಿರ್ತದೆ ಆ ವಿಷಯ. ಹಾಗಾದರೆ ನಮ್ಮ ಜೀವನದಲ್ಲಿ ಈ ಪರಿಸ್ಥಿತಿ ಬರ್ತದಲ್ವಾ? ಅದೇ ನಾನು ಹೇಳ್ತೇವೆ, ಭಾಗವತ ನಮಗೆ ಸಂಬಂಧಪಟ್ಟ ವಿಷಯ. ಈ ಕಥೆಯನ್ನು ನಮ್ಮ ಜೀವನ ಚಿಂತನೆ ಮಾಡಿ ನಮಗೂ ಕೂಡ ಆ ಪರಿಸ್ಥಿತಿ ಬರಲ್ಲ. ಆಯಿತು,
ಇಷ್ಟು ಜನ ಕರ್ಕೊಂಡು ಬಂದ, ಅಲ್ಲಿ ಮದುವೆ ಮಾಡಿದ ಕೃಷ್ಣ, ಮದುವೆ ಮಾಡಿಸಿಯೇ ಬಿಟ್ಟ. ಎಷ್ಟೇ ಜನ ಮದುವೆಗೆ, ಮದುವೆಗೆ ಎಷ್ಟು ಜನ ಇರಬೇಕು, ಇಷ್ಟೇ ಜನ ಇರಬೇಕು, ಆಗ ಮದುವೆ ಒಳ್ಳೇದಾಗ್ತದೆ. ಯಾಕೆ ಗೊತ್ತಾ, ಅವ್ರು ಒಳ್ಳೆ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ. ಇಲ್ಲಾದ್ರೆ ಉಂಟಲ್ಲ, ಡೈವೋರ್ಸ್ ಆದವರು ಮದುವೆಗೆ ಬರೋದು, ಅವರು ಬಂದು ಅಕ್ಷರಕಾಲ ಹಾಕೋದು ತಲೆಗೆ ಗೋವಿಂದ. ನಾಳೆ ಇವರು ಕೂಡ ಅವ್ರು ಯಾವುದನ್ನು ಉದ್ದೇಶವಾಗಿ ಅಕ್ಷರಗಳು ಹಾಕ್ತಾರೆ, ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ತಾಕತ್ತು ಬೇಕಲ್ವ. ಏನು ತಾಕತ್ತು ಅವರಲ್ಲಿ ಇರ್ತದೆ, ತಾನೇ ಡೈವರ್ಸ್ ಮಾಡಿಕೊಂಡು ತಾನು ಆಶೀರ್ವಾದ ಮಾಡಿ ದಕ್ತದ ಎಂತ ಅಂತ ಆಶೀರ್ವಾದ ಮಾಡುದು ಆ ಹೆಣ್ಣು ಗಂಡು ಮತ್ತೆ ಹೆಣ್ಣಿಗೆ. ನೋಡಿ ಈ ಕೃಷ್ಣನ ಒಂದು ಮದುವೆಗೆ ಇಷ್ಟೇ ಜನ, ಇಷ್ಟೇ ಜನ ಭಗವಂತ ಮದುವೆ ಆದ. ಈಗ ಭಗವಂತ ಮದುವೆ ಆದಾಗ ದೇವತೆಗಳೆಲ್ಲ ಇದ್ರು, ದೇವತೆಗಳು ಮಾತ್ರ ಇದ್ದ, ಅಸುರರು ಇರಲಿಲ್ಲ. ಅಂದ್ರೆ ಯಾರು ಸೆಲೆಕ್ಟ್ ಮಾಡ್ಬೇಕು ಅವರನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಯಾರಿಗೆ ಹೇಳಿಕೆ ಕೊಡಬೇಕು ಅವರಿಗೆ ಮಾತ್ರ ಹೇಳಿಕೆ ಕೊಡು. ಎಲ್ಲರಿಗೆ ನಮಗೆ ಬೇಕಾದವರು ನಮಗೆ ಗುರುತು ಉಂಟಂತ ಎಲ್ಲರಿಗೆ ಹೇಳಿಕೆ ಕೊಡ್ತಾ ಕೂತ್ಕೊಳ್ಳೋದಲ್ಲ. ಅದರಿಂದ ಪ್ರಾಯ ಮದುವೆ ಆಗುವ ಸಂದರ್ಭದಲ್ಲಿ ಇದನ್ನು ಅನುಸಂಧಾನ ಮಾಡಿಕೊಳ್ಳೋದು. ಮದುವೆ ಆಗುವಾಗ ರಾಮಾಯಣಾದಿಗಳನ್ನು ಓದಬೇಕಂತ ಒಂದು ಇದುಂಟು, ರಾಮಾಯಣದ ಕಥಾಭಾಗವನ್ನು ಓದಬೇಕಂತ ಒಂದು ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಹಾಭಾರತದ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯವನ್ನು ಓದಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಭಗವಂತ ಮದುವೆ ಮಾಡಿಸಿದ ಸಂದರ್ಭ, ಮದುವೆ ಒಂದು ಡೈವೋರ್ಸ್ ಆದದ್ದು ಒಟ್ಟು ಮಾಡಿದ್ದು ಪ್ರಸಂಗ ಬರ್ತದೆ. ಗೌತಮರು ಮತ್ತೆ ಅಲ್ಲಿ ಡೈವೋರ್ಸ್ ಆಗಿದ್ರು, ಆ ಡೈವೋರ್ಸ್ ಅನ್ನು ಒಟ್ಟು ಮಾಡಿದ. ಮತ್ತೆ ರಾಮ ಮದುವೆ ಆದ, ಲಕ್ಷ್ಮಣ ಮದುವೆ ಆದ, ಭರತ ಶತ್ರುಗಳು ಮದುವೆ ಆದರು. ಈ ಮದುವೆ ಸಂದರ್ಭ 4ನೇ ಅಧ್ಯಾಯದಲ್ಲಿ ಬರ್ತದೆ ಅಂತ 4ನೇ ಅಧ್ಯಾಯವನ್ನು ತಾತ್ಪರ್ಯ ನಡೆಯದೆ 4ನೇ ಅಧ್ಯಾಯವನ್ನು ಮದುವೆ ಕಾಲದಲ್ಲಿ ಪಾರಾಯಣ ಮಾಡಬೇಕಂತ ನಮ್ಮಲ್ಲಿ ಬಂದಿದೆ. ಎಲ್ಲರಲ್ಲೆಲ್ಲ ಕೆಲವರಲ್ಲಿ ಮಧ್ವರಲ್ಲಿ ಆಚಾರ್ಯ ಮಧ್ವರಲ್ಲಿ ನಂಬಿಕೆ ಇರುವಾಗೆ ಬಂದಿದೆ. ಪ್ರಾಯ ಇದನ್ನೂ ಕೂಡ ನಾವು ಚಿಂತನೆ ಮಾಡಬಹುದು ತೋರ್ತದೆ. ಆ ಸುಭದ್ರೆ ಮತ್ತು ಅರ್ಜುನನನ್ನು ಮದುವೆ ಮಾಡಿದ್ದು, ಮದುವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ ಘಟನೆಯನ್ನು ನಾವು ನಮ್ಮ ಜೀವನದ ಈ ಕಥಾಭಾಗವನ್ನು ಪಾರಾಯಣ ಮಾಡಿ ಈ ಕಥಾಭಾಗ ಮಹಾಭಾರತ ತಾತ್ಪರ್ಯ ನಿರ್ಣಯಗಳು ಚೆನ್ನಾಗಿರುತ್ತೆ. ಭಾಗವತದಲ್ಲಿ ಕೆಲವು ಶ್ಲೋಕದಲ್ಲಿ ಮುಗಿಸಿಬಿಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 16ನೇ ಅಧ್ಯಾಯದಲ್ಲಿ ಪ್ರಾಯ 168ನೇ ಶ್ಲೋಕದಿಂದ 208ನೇ ಶ್ಲೋಕದ ತನಕ ಈ ಸುಭದ್ರೆಯ ಮದುವೆ ಸಂದರ್ಭ ಬರ್ತದೆ. ಸುಭದ್ರನ ಎತ್ತ ಹಾಕೊಂಡು ಹೋಗೋದೆಲ್ಲ ಬರ್ತದೆ. ತಾತ್ಪರ್ಯ ನೋಡಿದ ಈ ಕಥಾಭಾಗವನ್ನು ಚೆನ್ನಾಗಿ ವಿವರಿಸ್ತಾರೆ ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವನ ಕ್ರಮ ಉಂಟು, ನಿರ್ಣಯ ಒಂದು ಕಡೆ ಕೊಟ್ಟಿದ್ದು ಭಾಗವತದಲ್ಲಿ ಬಂದದ್ದು. ಇದನ್ನು ಭಾಗವತ ತಾತ್ಪರ್ಯ ನಿರ್ಣಯ ಕೊಡಲಿಲ್ಲ ಆಚಾರ್ಯರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಕೊಟ್ಟಾಯ್ತಲ್ವ, ಪುನಃ ಆಚಾರ್ಯ ಮತ್ತು ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ಹೇಳಲಿಕ್ಕೆ ಬರುವುದಿಲ್ಲ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಕ್ರಮ ಆಚಾರ್ಯರು, ಗ್ರಂಥ ವಿಸ್ತಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಗ್ರಂಥ ವಿಸ್ತಾರ ಮಾಡೋದು ಕೂಡ ಒಂದು ತಪ್ಪೇ, ಎಷ್ಟು ಬೇಕು ಅಷ್ಟೇ ಮಾಡಬೇಕು ಗ್ರಂಥವನ್ನು ವಿಸ್ತಾರ. ಅಲ್ಲಿ ನಿರ್ಣಯ ಕೊಟ್ಟಿದ್ದಾರೆ ಯಾಕೆ ಏನೆಲ್ಲ ಘಟನೆ ನಡೆಯಿತು ಅಂತ. ಆದ್ರಿಂದ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮರು ದಿವಸ ಬೆಳಿಗ್ಗೆ ರಥವನ್ನು ಹಿಡ್ದ, ಸುಭದ್ರನ ಹಿಡ್ಕೊಂಡು ಹೋಯ್ತು. ಅಲ್ಲೆಲ್ಲ ಯುದ್ಧಗಳು ನಡೀತದೆ. ಆ ಯುದ್ಧದಲ್ಲಿ ಕಡೆಗೆ ಸುಭದ್ರೆಯೇ ಸಾರಥಿಯಾಗಿ ಸಾರಥಿ ಮಾಡ್ತಾರೆ, ಅವಳೇ ಅರ್ಜುನನ ಸಾರಥಿಯಾಗಿ ನಿಲ್ತಾರೆ. ಎಂತ ಕಲಿಸಿಕೊಟ್ಟಿದ್ದಾನೆ ತಂಗಿಯನ್ನು ಹೇಗೆ ಬೆಳೆಸಬೇಕೆಂಬುದನ್ನು, ಅಣ್ಣಾದ ತಂಗಿಯನ್ನು ಹೇಗೆ ಬೆಳೆಸಬೇಕು, ಅಣ್ಣನಾದವನ ಕರ್ತವ್ಯ ಏನು. ತನಗೆ ಒಬ್ಬನಿಗೆ ವಿದ್ಯೆ ಇದ್ದೇ ಸಾಕಾಗಲ್ಲ, ತಂಗಿ ಕೂಡ ಅಧ್ಯಾತ್ಮಶ ಇವ ಕ್ಷತ್ರಿಯ, ಕ್ಷತ್ರಿಯ ವಿದ್ಯೆಯನ್ನು ಸುಭದ್ರೆಯು ಕೂಡ ಕಲಿಸಿಕೊಟ್ಟಿದ್ದಾನೆ. ಒಬ್ಬ ಬ್ರಾಹ್ಮಣ ಆಗಿದ್ರೆ, ಅವನಿಗೊಂದು ತಂಗಿ ಇದ್ರೆ, ಬ್ರಾಹ್ಮಣರು ಏನೇನು ಮಾಡಬೇಕು ಕೇಳಿ ಬಿಡ್ಲಿ, ಊದುವ ಶಂಕವನ್ನು ಊದಿ ಬಿಡಬೇಕು, ಇಲ್ಲಲ್ಲ ನಾಳೆ ಕೇಳಿಯೇ ಕೇಳ್ತಾರೆ. ಪ್ರಾರಂಭದಿಂದ ಹೇಳ್ತಾರೆ, ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ತಂಗಿಗೆ ಪ್ರಾರಂಭದಿಂದ ಏಕಾದಶಿ ಉಪವಾಸವನ್ನು ಮಾಡಿ ಮಾಡಿ ಅಂತ ಹೇಳಿ, ಇಂದಲ್ಲ ನಾಳೆ ಅವರು ಏಕಾದಶಿ ಉಪವಾಸವನ್ನು ಮಾಡಿಯೇ ಮಾಡ್ತಾರೆ. ಅವರು ಮಾತ್ರ ಮಾಡಲ್ಲ, ಅವರು ಮದುವೆ ಆಗ್ತಾರೆ ಅವರಿಂದ ಕೂಡ ಮಾಡಿಸ್ತಾರೆ, ಅಷ್ಟು ತಾಕತ್ತು. ಅದು ಪ್ರಾರಂಭದಿಂದ ನಾವು ಹೇಳ್ತಾ ಬರಬೇಕು ಇದನ್ನು. ಅವರ ಮನೆ ಅವರು ಹೋದ ಮನೆಯಲ್ಲೂ ಮಾಡಿಸ್ತಾರೆ. ಅಣ್ಣನಾದವನ ಕರ್ತವ್ಯ ಏನು, ಇದು ಕಥೆಯಾಗಿ ನಾವು ಗಮ್ಮತ್ ನಮಗೆ ಕೇಳುವಾಗ ಗಮ್ಮತ್ತಾಗ್ತದೆ, ಆದರೆ ಈ ಕಥೆಯನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಅದೇ ಕ್ಷತ್ರಿಯಾದ್ರಿಂದ ಕ್ಷತ್ರಿಯ ಧರ್ಮ, ಅವನು ಸಾರಥಿ ಮಾಡಿದ್ರು, ಇವ ಯುದ್ಧ ಮಾಡ್ತಾ ಬಂದ, ಆಗ ಯುದ್ಧ ಮಾಡಿದೆ ಯಾರು, ಒಂದು ಸಾರಥಿ ಅಲ್ಲಿ ಬಾಣ ಬಿಡ್ತಾ ಇದ್ದಾರೆ, ಇವ ಸಾರಥಿ ಮಾಡುದ ಯುದ್ಧ ಮಾಡುದ, ಇವ ಸಾರಥಿ ಮಾಡಿಕೊಂಡು ಯುದ್ಧ ಮಾಡುದು ಯಾರು. ಆದ್ರಿಂದ ಅವಳಿಂದ ಸಾರಥಿ ಮಾಡಿದ, ಇವ ಯುದ್ಧ ಮಾಡಿದ, ಹೋದ ಯುದ್ಧ ಮಾಡಿ ಗೆದ್ಕೊಂಡು ಸೀದಾ ಹೋದದ್ದು. ಕಡೆಗೆ ಅದು ಅಣ್ಣ ಹೇಳ್ತಾನೆ,
ಸುಭದ್ರೆ ಎಂದು ಮರೆಯಾಗಿದೆ. ಇನ್ನು ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಮರ್ಯಾದೆ ಹೋಗುದು ನಮ್ದೆ. ಅರ್ಜುನ ಒಳ್ಳೆಯವ, ಒಳ್ಳೆಯವನ್ನೇ ಅವನು ಒರೆಸಿ ಒರೆಸಿ ಕೃಷ್ಣನ ಪ್ಲಾನೇ ಇಲ್ಲ, ಎಲ್ಲ ಒಳ್ಳೆಯವನ್ನು ಒರೆಸಿ ಆಗಿದೆ ಅವಳು. ಇನ್ನು ಪುನಃ ನೀನು ಏನೇನು ಮಾಡ್ಲಿಕ್ಕೆ ಹೋಗಿ ಮರ್ಯಾದೆ ಹೋಗ್ತದೆ ಹೇಳಿದ್ದಂತ ಕೇಳು ಅಂತ ಹೇಳ. ಪುಣ್ಯಕ್ಕೆ ಬಲರಾಮ ತಮ್ಮ ಹೇಳಿದ್ದನ್ನು ಕೇಳಿದ, ಏನು ಮಾಡ್ಲಿಕ್ಕೆ ಹೋಗಿದ್ದು ಒಪ್ಕೊಂಡು. ಈ ರೀತಿಯಾಗಿ ಸುಭದ್ರೆಯನ್ನು ಅರ್ಜುನನ ಜೊತೆಗೆ ಕೂಡಿಸಿದವನು ಸಂಧಾತ್ರೇ ನಮಃ. ಇದು ನಾವು ಹೆಚ್ಚಿನ ಕಡೆ ಸಂಧಾತ್ರೆಯನ್ನು ತಗೊಳ್ಳುವುದು ಅಹಲ್ಯ ಗೌತವನ್ನು ಒಟ್ಟು ಮಾಡಿದವ ಅಂತ ಚಿಂತನೆ ಮಾಡ್ತೇವೆ. ಅದು ಡೈವೋರ್ಸ್ ಗೇಟ್ ಅನ್ನು ಒಟ್ಟು ಮಾಡಿದವ. ಇದು ಮದುವೆ ಮಾಡಿಸಿ ಇಲ್ಲಿ ಇಲ್ಲಿ ನಿಜವಾಗಿ ಸಂಧಾತ್ರ ಯಾವ ಹುಡುಗಿ ಯಾರಿಗೆ ಸೇರಬೇಕೆಂಬುದನ್ನು ಭಗವಂತ ಮೊದಲೇ ಬರ್ದಾಗಿರ್ತದೆ. ಆದ್ದರಿಂದ ನಮ್ಮ ನಮ್ಮ ಹುಡುಗಿ ಮನೆಯ ಹುಡುಗಿಯರು ಅಥವಾ ನಮ್ಮ ನಮ್ಮ ಮನೆಯ ಹುಡುಗ ಯಾರ ಕೈಯನ್ನು ಹಿಡಿಬೇಕೆಂಬುದನ್ನು ನಾವು ಈ ಕಥೆಯ ಮೂಲಕ ಚಿಂತನೆ ಮಾಡ. ಸುಭದ್ರೆ ಕೃಷ್ಣನ ಕೈ, ಸುಭದ್ರೆ ಅರ್ಜುನನ ಕೈ ಹಿಡಿಬೇಕಂತ ಕೃಷ್ಣನ ಸಂಕಲ್ಪ ಇತ್ತು. ಆ ಮೂಲಕ ಕೃಷ್ಣ ಜೋಡಿಸಿದ ಸಂಧಾತ್ರೇ ನಮಃ ಅಂತ ಚಿಂತನೆ ಮಾಡಿದರೆ ಒಳ್ಳೆ ಒಳ್ಳೆಯ ಹೆಣ್ಣು ನಮ್ಮ ಮನೆಗೆ ಅಥವಾ ಒಳ್ಳೆ ಒಳ್ಳೆಯ ಗಂಡು ನಮ್ಮ ಮನೆಗೆ ಭಗವಂತ ಒದಗಿಸಿ ಕೊಡ್ತಾನೆ. ಈ ರೀತಿಯಾಗಿ ಸಂಧಾತ್ರೇ ನಮಃ. ಈ ಜೈ ಸುಭದ್ರೆಯನ್ನು ಅರ್ಜುನಿಗೆ ಕೊಟ್ಟು ಮದುವೆ ಮಾಡಿದ. ಮಾಡಿ ಮುಂದೆ ಇನ್ನು ದಶಮಸ್ಕಂದ ಮುಗಿಯುವುದಲ್ಲ, ಅದು ಮುಗಿಸ್ಲಿಕ್ಕೆ ಆಗುವುದು ಇಲ್ಲ. ಇರಲಿ, ಈ ರೀತಿಯಾಗಿ ಭಗವಂತ ಮಾಡಿ ಮುಂದೆ ಏನು ಕೇಳಿದರೆ ಹತ್ತು ಸ್ಕಂದ ಇಲ್ಲಿಗೆ ಒಂದು ಹಂತದಲ್ಲಿ ಕೆಲವು ಕಥೆಗಳು ನಾವು ಇಲ್ಲಿ ಚಿಂತನೆ ಮಾಡಿದ್ವಿ. ಇನ್ನು ಯಾಕಂದ್ರೆ ನಮ್ಗೆ ಉದ್ದವ ಗೀತೆ ಬೇಕು, ನಮಗೆ ಸ್ವಲ್ಪ ಆದರೂ ಅವನೊಂದು ಮುಟ್ಟಬೇಕು. ಎಲ್ಲ ಅಲ್ಲಿಯೂ ಮುಟ್ಲಿಕ್ಕಾಗಲ್ಲ, ಯಾಕಂದ್ರೆ ತುಂಬ ಶ್ಲೋಕಗಳು. ಅವನ ಒಂದೊಂದು ಶ್ಲೋಕವು ಕೃಷ್ಣ ಉಪದೇಶ ಕೊಡೋದು ಅಮೃತವೇ, ಗೀತೆಯಂತೆ ಅಮೃತವೇ. ಈ ಕೃಷ್ಣ ನೂರಾರು ವರ್ಷಗಳ ಕಾಲ ಇನ್ನು ರಾಜ್ಯವನ್ನು ಆಳಿದ, ಇನ್ನು ಅವತಾರವನ್ನು ಸಮಾಪ್ತಿ ಮಾಡಬೇಕಂತ ಅವನು ಮನಸ್ಸು ಮಾಡಿದ. ಆವಾಗ ಅವಸ ಸಮಾಪ್ತಿ ಮಾಡುವ ಸಂದರ್ಭದಲ್ಲಿ ಈ ವಸುದೇವ ದೇವಕಿಯರು ಇವರಿಬ್ಬರಿದ್ದಾರೆ. ವಸುದೇವ ದೇವಕಿಯರು ಬಂದು ನಾರದರ ಹತ್ರ ಹೇಳಿದರು, ಅಲ್ಲ ನಾರದರೇ, ಕೃಷ್ಣ ದೇವರಂತ ಗೊತ್ತು ನಮಗೆ, ಆದರೂ ಕೂಡ ದೇವರೆಂಬ ಭಾವನೆ ಬರ್ತಾ ಇಲ್ಲ, ಮಗ ಎಂಬ ಭಾವನೆ ಬರ್ತಾ ಉಂಟು, ಎಂತ ಮಾಡುದು ಹೇಳಿ. ದೇವರಂತ ಗೊತ್ತು, ಒಂದೊಂದು ನೀಲೆ ನೋಡುವಾಗ ಒಂದು ಸಾಕ್ಷಾತ್ ಭಗವಂತದ ಗೊತ್ತು, ಆದ್ರೂ ನನ್ನ ಮಗ ಮಗ ಎನ್ನುವ ಭಾವನೆ ಬರ್ತಾ ಉಂಟು. ಈ ಮಗ ಎಂಬ ಭಾವನೆ ನಮ್ಮಿಂದ ಹೋಗ್ಬೇಕು, ಏನು ಮಾಡುವುದು ಅಂತ ನಾರದರ ಹತ್ರ ಪ್ರಶ್ನೆ ಮಾಡಿದ. ಒಳ್ಳೆಯವರ ಹತ್ರ ಪ್ರಶ್ನೆ ಮಾಡಿದ ನಾರದ. ನಾನು ಮೊನ್ನೆ ಹೇಳಿದಂತೆ ನಾರ ಅಂದ್ರೆ ಜ್ಞಾನ, ಜ್ಞಾನವನ್ನು ದದಾತಿ, ನಾರ್ ಜ್ಞಾನವನ್ನು ಕೊಡುವವರಾದ್ರಿಂದ ನಾರದ. ಆ ಜ್ಞಾನವನ್ನು ಕೊಡುವವರ ಹತ್ರನೇ ಪ್ರಶ್ನೆ ಮಾಡಿದ ವಸುದೇವ. ನಾರದರು ಅಂದ್ರೆ ಒಳ್ಳೆಯ ಪ್ರಶ್ನೆ ಮಾಡಿದ್ವಿ. ಯಾವತ್ತು ಮೊದಲು ಶಿಷ್ಯನ ಪ್ರಶ್ನೆಗೆ ಹೊಗಳಬೇಕಂತೆ. ಪ್ರಶ್ನೆ ಮಾಡುವಾಗ ಯಾಕಪ್ಪ ಪ್ರಶ್ನೆ ಮಾಡಿದಂತ ಮುಖ ಮಾಡಬಾರ್ದಂತೆ. ಶುಕಾಚಾರ್ಯರು ಹಾಗೆ ಮಾಡಿ ಒಳ್ಳೆಯ ಪ್ರಶ್ನೆಗೆ ಹೇಳಿದಿ ಪರೀಕ್ಷೆದ. ಅದು ನೆಗಾಡಿಕೊಂಡು ಶಿಷ್ಯನಿಗೆ ಹೇಳಿದರೆ ತತ್ ಶಿಷ್ಯ ಸತ್ಯಂ ಭವತಿ ಅಂತ ಹೇಳ್ತಾರೆ. ಶಿಷ್ಯನಿಗೆ ಪ್ರೀತಿಪೂರ್ವಕವಾಗಿ ನಾವು ಏನಾದರೂ ಆಶೀರ್ವಾದ ಮಾಡಿತು ಅಂತಾದರೆ ಅದು ಸತ್ಯವಾಗ್ತದೆ. ತತ್ ಶಿಷ್ಯಾಯ ಸತ್ಯಂ ಭವತಿ, ಪ್ರೀತಿಪೂರ್ವಕವಾಗಿ ಒಂದು ಗುರುಗಳು ನಮಗೆ ಆಶೀರ್ವಾದ ಮಾಡಿದರು ಅದರಲ್ಲಿ ಯಾವುದೇ ಕಲ್ಮಶ ಇರಬಾರ್ದು, ಯಾವುದೇ ಏನೇ ಸ್ವಾರ್ಥ ಇರಬಾರ್ದು, ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರಬಾರ್ದು. ಅವನಿಂದ ನನಗೆ ಏನು ಉಪಯೋಗ ಇಲ್ಲದಂತ ಗುರುಗಳಿಗೆ ಗೊತ್ತು, ಗೊತ್ತಿದ್ರೂ ಕೂಡ ಆ ಹುಡುಗನಿಗೆ ಗುರುಗಳು ಪ್ರೀತಿಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಂಥದ್ದು ಆ ಶಿಷ್ಯ ಅದು ಸತ್ಯವಾಗಿ ಆ ಶಿಷ್ಯ ಹೆಮ್ಮರವಾಗಿ ಬೆಳೀತಾನೆ. ಅದಕ್ಕೋಸ್ಕರ ನಾರದರಂದು ಒಳ್ಳೆಯ ಪ್ರಶ್ನೆ ಕೇಳಿದ್ವಿ ವಸುದೇವ, ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಏನಂತ ನಾರದರು, ನಿಮಿರಾಜ ಅಂತ ಒಬ್ಬ ಇದ್ದ, ಆ ನಿಮಿರಾಜನಿಗೆ 9 ಜನ ಅವಧೂತರು ಬಂದು ಉಪದೇಶ ಮಾಡಿದ್ದನ್ನು ಆ ಕಥೆಯನ್ನು ತಿಳಿಸ್ತಾರೆ. ಅಲ್ಲಿ ಮೊದಲು ಹೇಳುವಂತ ಒಂದು ಘಟನೆ, ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣ. ನಿಮಿರಾಜನಿಗೆ ಉಪದೇಶ ಮಾಡುವಂಥದ್ದು ಏನು ಗೊತ್ತಾ ಹೇಳ್ತಾರೆ, ಸಂಸಾರೇಸ್ಮಿನ್, ಈ ದೊಡ್ಡ ಸಂಸಾರ, ಈ ಸಂಸಾರದಲ್ಲಿ ಕ್ಷಣಾರ್ಧೋಪಿ, ಒಂದು ಕ್ಷಣಕಾಲ,
ಒಂದು ಗಂಟೆ ಅಲ್ಲ, ಎರಡು ಗಂಟೆ ಅಲ್ಲ, ಒಂದು ಕ್ಷಣ ಕಾಲ ಸತ್ಸಂಗ, ಒಳ್ಳೆಯವರ ಸಂಘ ನಮಗೆ ಆಯಿತು ಅಂತಾದರೆ ಇದು ಶೇವದಿರ್ನಣ ದೊಡ್ಡ ಕೊಪ್ಪರಿಗೆ ಅಂತೆ. ಕೊಪ್ಪರಿಗೆ ನೋಡಿದಿರಲ್ಲ, ಕೊಪ್ಪರಿಗೆ ಅಪ್ಪ ಕೊಪ್ಪರಿಗೆ ಅಲ್ಲಿ ಅನ್ನ ಮಾಡೋದೆಲ್ಲ ನೋಡಿದೆಯಲ್ಲ ನಾವು. ಬೇಕಾದಷ್ಟು ಇರ್ತದಲ್ಲ ಅದರಲ್ಲಿ, ದೇವರಿಗೆ ಸಮರ್ಪಣೆ ಮಾಡ್ತೇವೆ ಕೆಲವು ಉತ್ಸವ ಕಾಲದಲ್ಲಿ. ಇದು ದೊಡ್ಡ ಕೊಪ್ಪರಿಗೆ ಅಂತ ಹೇಳ್ತೇವಲ್ಲ, ಒಂದು ಕ್ಷಣಕಾಲ, ಒಂದು ಗಂಟೆ ಎರಡು ಗಂಟೆ ಅಲ್ಲ, ಒಂದು ಕ್ಷಣಕಾಲ ಸಜ್ಜನರ ಸಂಘ ನಮಗೆ ಆಯಿತು ಅಂತಾದರೆ ಇದು ದೊಡ್ಡ ಕೊಪ್ಪರಿಗೆ ಅಂತ ನಿಮಿರಾಜನಿಗೆ ವಿಜಯರಾಜ ಉಪದೇಶ ಮಾಡಿತು. ಹೀಗೆ ಹೇಳ್ತಾರೆ ಒಬ್ಬೊಬ್ಬರು, ಆ ಒಂಬತ್ತು ಜನ ಅವಧೂತರು ಒಂದೊಂದು ರೀತಿಯಾಗಿ ಉಪದೇಶ ಮಾಡ್ತಾ ಬರ್ತಾರೆ. ಮೊದಲು ಈ ರೀತಿಯಾಗಿ ಉಪದೇಶ ಮಾಡ್ತಾನೆ. ಆದ್ದರಿಂದ ಈ ರೀತಿಯಾಗಿ ಹೇಳಿ ಮತ್ತೆ ಕವಿ ಎಂಬ ಒಬ್ಬ ಇದ್ದಾನೆ, ಅವನು ಉಪದೇಶ ಮಾಡ್ತಾನೆ. ಅವ ಏನು ಉಪದೇಶ ಮಾಡ್ತಾನೆ ಕೇಳಿದರೆ ಒಂದು ಮಾತು ನಮ್ಮೆಲ್ಲ ಪ್ರಸಿದ್ಧವಾದಂಥ ಒಂದು ಇದು. ಕಾಯೇನ ವಾಚಾ ಮನಸ ಇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವಂ ಕರೋಮಿ ಅದ್ಯ ಸಕಲಂ ಪರಸ್ಮಿ ನಾರಾಯಣಾಯೇತಿ ಸಮರ್ಪಯೇತ್ತತ್ ಅಂತ ಇದರಲ್ಲಿ ಭಾಗವತದಲ್ಲಿ ಬರುತ್ತೆ. ನಮ್ಮಲ್ಲಿ ಸಮರ್ಪಯಾಮಿ ಅಂತ ಬರ್ತದೆ, ಅದು ಒಂದು ಸಮರ್ಪಯೇತ್ತತ್ ಅಂತ ಭಾಗವತದಲ್ಲಿ ಬರುವಂಥದ್ದು. ಕಾಯೇನ ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ಇಂದ್ರಿಯಗಳಿಂದ ಭಗವಂತನ ಪ್ರೇರಣೆಗೆ ಅನುಸೃತ ಅವನ ಪ್ರೇರಣೆಗೆ ಅನುಗುಣವಾಗಿ ನಾವು ಯಾವುದೇ ಯಾವುದೆಲ್ಲ ಕರ್ಮವನ್ನು ಮಾಡ್ತೇವೋ, ಇಷ್ಟು ದಿವಸ ಭಾಗವತವನ್ನು ಕೇಳಿದರೆ ದೇಹದಿಂದ ಹೇಳಿದ್ದನ್ನು ಹೀಗೀಗೆ ಹೇಳಿದ್ದಂತ ಬಾಯಿಂದ ಹೇಳ್ತೇವೆ, ವಾಚ ಮನಸ್ಸಿನಿಂದ ಅದನ್ನು ಚಿಂತನೆ ಮಾಡಿದ್ದೇವೆ. ಹೇಗೆ ಮಾಡಿದ್ದು? ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ನಾವು ಏಳು ದಿವಸ ನಾವು ನೀವು ಮಾಡಿದ್ದೇವೆ. ಇದನ್ನು ಎಲ್ಲವನ್ನೂ ಕೂಡ ಕರೋ ಯಜ್ಜತ್ ಸಕಲಂ, ಅದು ಮನೆಯಿಂದ ಇಲ್ಲಿಗೆ ಬಂದಿದ್ದೀರಿ, ಇಲ್ಲಿ ಕೂತ್ಕೊಂಡಿದ್ದೀರಿ, ವಾಪಸ್ ಮನೆಗೆ ಹೋಗ್ದೀರಿ, ಇದೆಲ್ಲವೂ ಕೂಡ ಇದಕ್ಕೆ ಸೇರಿದ್ದು. ಇದು ಎಲ್ಲ ಕರ್ಮವನ್ನೂ ಕೂಡ ಭಗವಂತನಿಗೆ ನಾರಾಯಣ ರೂಪಿ ಪರಮಾತ್ಮನಿಗೆ, ನಾರಾಯಣಕ್ಕಿಂತ ಅಭಿನ್ನನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಾದದ್ದು. ಯತ್ ಕರೋಷಿ ಯದಶ್ನಾಸಿ ಯಜ್ಜು ಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ. ಯತ್ಕರೋಷಿ ಏನೆಲ್ಲ ನೀವು ಜೀವನದಲ್ಲಿ ಮಾಡ್ತೀಯರೋ, ಶರೀರ ಚೇಷ್ಟಾಪಿ ಮಮ ಪ್ರಣಾಮ ಸ್ತುತಿಸ್ತು ವಾಗಿಂದ್ರಿಯ ವೃತ್ತಿರಸ್ತು. ಬೆಳಿಗ್ಗೆ ಪ್ರಾತಃ ಸ್ತೋತ್ರದಲ್ಲಿ ಬರುವಂಥದ್ದು ಸರ್ವಾತ್ಮನೋ ವೃತ್ತಿರನುಹು ಸ್ಮೃತಿ ತೇ ಸರ್ವಂ ತ್ವತ್ ಆರಾಧನಮೇವ ಭೂಯಾತ್. ಶರೀರ ಚೇಷ್ಟ, ಶರೀರ ಚೇಷ್ಟೆಯನ್ನು ಮಾಡ್ತಾ ಇರ್ತೇವೆ, ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ, ಎಲ್ಲ ಚೇಷ್ಟೆಗಳು ಬೇರೆ ಚೇಷ್ಟೆ, ಜಪ ಪೂಜಾದಿಗಳು ಮಾಡ್ತೇವೆ ಸುಮ್ಮನೆ, ಈಗೆಲ್ಲ ಕೈಯನ್ನು ಹೀಗೆ ಮಾಡಿದ ಇದು ಕೂಡ ದೇವರಿಗೆ ಒಂದು ನಮಸ್ಕಾರ. ಬಾಯಿಂದ ಮಾತಾಡಿದ್ದೆಲ್ಲವೂ ಕೂಡ ನಿನ್ನ ಸ್ತೋತ್ರ, ಯಾಕಂದ್ರೆ ನೀವು ಮಾತಾಡೋದು 51 ಅಕ್ಷರದಲ್ಲೇ ಅಲ್ವಾ, 49 ಅಕ್ಷರ ಅಲ್ಲ, 51 ಅಕ್ಷರ, 51 ಅಕ್ಷರದಲ್ಲೇ ಮಾತಾಡುವುದಲ್ವಾ. ಅಕ್ಷರ ಅಂತ ಆಗಬೇಕಾಗಿದೆ, ಕ್ಷಕಾರ ಬರಬೇಕು, ಇಲ್ಲದ್ರೆ ಅಕ್ಷರ ಆಗುವುದಿಲ್ಲ. ಅಕಾರಕ್ಕೆ ನಿಂತರದು ಅಹಾರ ಅಂತ ಆಗ್ತದೆ, ಜಕಾರಕ್ಕೆ ನಿಂತರೆ ಅಜ್ಞರ ಅಂತ ಆಗ್ತದೆ. ಅದರಿಂದ ಅಕ್ಷರ ಅಂತ ಆಗಬೇಕಿದ್ರೆ ಕ್ಷಕಾರ ಇರಲೇಬೇಕು, ಆಗ ಮಾತ್ರ ಅಕ್ಷರ. ನೋಡಿ, ಜ್ಞಾತನಕ ಅಕ್ಷರ ಅಂತ ಕೆಲವರು ಹೇಳ್ತಾರೆ, ಜ್ಞಾತನಕ ಅಂತ ಹೇಳಿದ್ರೆ ಅದು ಅಜ್ಞರ ಅಂತ ಅಕ್ಷರ ಆಗುವುದಿಲ್ಲ. ಇನ್ನು ಕೆಲವರು ಹಕಾರಕ್ಕೆ ಅಕ್ಷರ ನಿಲ್ತದೆ ಅಂದರೆ ಹಕಾರಕ್ಕೆ ಅಕ್ಷರ ನಿಲ್ಲಿಸಿ ಅಹಾರ ಅಂತ ಆಗ್ತದೆ. ಅಕ್ಷರ ಅಂತ ಆಗುದು ಯಾವಾಗ ಗೊತ್ತುಂಟ? ಶಕಾರ ಇದ್ರೆ ಮಾತ್ರ, ಶಕಾರಕ್ಕೆ ನಿಂತರೆ ಅಕ್ಷರ, ಅದು ಅಕ್ಷರ. ಅದರಿಂದ ನೀವು ಮಾತಾಡುವುದು 51 ಅಕ್ಷರದಲ್ಲೇ ಮಾತಾಡುದು, ಇದನ್ನು ಬಿಟ್ಟು ಬೇರೊಂದು ಅಕ್ಷರದಲ್ಲಿ ಮಾತಾಡುವುದಿಲ್ಲ. ಆದ್ದರಿಂದ ಮಾತಾಡಿದ್ದೆಲ್ಲವೂ ಕೂಡ ದೇವರ ಪೂಜೆ, ಅದು ಎಲ್ಲವನ್ನೂ ಕೂಡ ಪ್ರಾತಸ್ತೋತ್ರ ಇದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ. ಯದಶ್ನಾಸಿ ಊಟ ಮಾಡಿದ್ದು, ಯಜ್ಜು ಹೋಸಿ ಹೋಮ ಮಾಡಿದ್ದು, ಹೋಮ ಅಂದರೆ ಯಜ್ಞ, ಯಜ್ಞ ಅಂದರೆ ಎಲ್ಲವೂ ಕೂಡ ಜಪ ಪೂಜೆ ಇದೆಲ್ಲವೂ ಕೂಡ. ದದಾಸಿ ಏನೆಲ್ಲ ಕೊಟ್ಟಿದ್ದೀರಿ ಅದೆಲ್ಲವೂ ಕೂಡ, ಯತ್ ತಪಸ್ಸಿ ಯ ತಪಸ್ಸು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕಾದದ್ದು. ಹೀಗಂತ ಕವಿ ಉಪದೇಶ ಮಾಡ್ತಾ ಇದ್ದಾನೆ. ಮತ್ತೆ ಒಂದೊಂದು ಅವಧೂತರು ಒಂದೊಂದು ಉಪದೇಶ,
ಆ ಅವಧೂತರ ಒಂದೊಂದು ಉಪದೇಶವೂ ಕೂಡ ಅದ್ಭುತವಾದದ್ದು. ಈಗಾಗಲೇ ಗಂಟೆ ಆಯಿತು, ಇನ್ನು ನಾನು ತುಂಬ ಇನ್ನೊಂದೊಂದು ಸ್ಕಂದ ಬಾಕಿ ಉಂಟು. ಇನ್ನೊಬ್ಬ ಕವಿ ಉಪದೇಶ ಮಾಡ್ತಾನೆ, ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯನ್ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಇಷ್ಟಂ ಇಷ್ಟವಾದ ಇಷ್ಟ ಯಜ್ಞ ಮಾಡಿದ್ದು, ದತ್ತಂ ಕೊಟ್ಟದ್ದು, ತಪ ತಪಸ್ಸು ಮಾಡಿದ್ದು, ಧ್ಯಾನ ಈ ಬೇರೆಯವರಿಗೋಸ್ಕರ ನೀರೆಲ್ಲ ಬಾವಿ ತೋರಿಸಿದೆಲ್ಲ ಇದೆಲ್ಲವೂ, ಮತ್ತೆ ಆತ್ಮನ ಪ್ರಿಯಂ ತನಗೆ ಪ್ರಿಯವಾದದ್ದು ಇಷ್ಟನ್ನು ಅರ್ಪಣೆ ಮಾಡಿ ಅಂತ ಹೇಳಿ. ಇಷ್ಟು ಮಾತ್ರ ಅಲ್ಲ, ಯಜ್ಞವನ್ನು ಅರ್ಪಣೆ ಮಾಡಿದ್ರಿ, ಯಜ್ಞಾಯ ನಮ ಅಂತ ಯಜ್ಞವನ್ನು ಅರ್ಪಣೆ ಮಾಡುದು, ಯಜ್ಞನಾಮಕ ಭಗವಂತನಿಗೆ ಯಜ್ಞವು ನೀನೇ ಅಂತ ಹೇಳಿ ಯಜ್ಞವನ್ನು ಅರ್ಪಣೆ ಮಾಡುದು. ಕೊಡುವುದನ್ನು ನೀನೇ ಕೊಡ್ಲಿಕ್ಕೆ ಬುದ್ಧಿ ಪ್ರೇರಣೆ ಕೊಟ್ಟದ್ದನ್ನು ಅರ್ಪಣೆ ಮಾಡ್ಬೋದು, ನಮಗೆ ಪ್ರಿಯವಾದದ್ದನ್ನು ಅರ್ಪಣೆ ಮಾಡ್ಬೋದು, ಪ್ರಿಯಕೃತ್ ಪ್ರೀತಿ ವರ್ಧನೆ ಹೇಳಿ ಅರ್ಪಣೆ ಮಾಡ್ಬೋದು. ಆದರೆ ಮುಂದೆ ಹೇಳ್ತಾರೆ ಇಷ್ಟು ಮಾತ್ರ ಸಾಲಾಗಲ್ಲ, ತಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್, ಹೆಂಡತಿ ಮಕ್ಕಳು ಎಲ್ಲರನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿದರೆ ಏನಾಗ್ತದೆ ಅದನ್ನೇ ಕೃಷ್ಣ ಹೇಳು ಮಾಡಿದರೆ ಏನಾಗ್ತದೆ ಗೊತ್ತಾ, ಏ ಜನ ತೇಷಾ ನಿತ್ಯ ಅಭಿಯುಕ್ತಾನ ಯೋಗಕ್ಷೇಮಂ ವಹಾಮಿ. ಯಾರು ಹೆಂಡತಿ ಮಕ್ಕಳನ್ನೆಲ್ಲ ನಿನ್ನ ಸೊತ್ತು ನನ್ನ ಸೊತ್ತು ಎಲ್ಲ ದೇವರಿಗೆ ಅರ್ಪಣೆ ಮಾಡ್ತಾರೆ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ಮನೆಗೆ ಮಗು ಬಂದ ತಕ್ಷಣ ಮಗುವನ್ನು ನಾವು ಹೊಸ ಮಗು ನಮ್ಮ ಮನೆಗೆ ಬರ್ತದೆ ಖುಷಿಯಾಗ್ತದೆ, ಅದನ್ನು ಮೊದಲು ನಾವು ಮುದ್ದಾಡುವುದಲ್ಲ, ನಾವು ಮುದ್ದಾಡುವುದಕ್ಕಿಂತ ಮುಂಚೆ ಹೋಗಿ ದೇವರ ಕೋಣೆಗೆ ಹೋಗಿ ಆ ಮಗುವನ್ನು ದೇವರಿಗೆ ಮೊದಲು ಅರ್ಪಣೆ ಮಾಡಿ ಬಿಡಬೇಕು. ಮುಂದಿದ್ದೆಲ್ಲ ದೇವರು ನೋಡ್ಕೊಳ್ತಾನೆ ಆ ಮಗುವ ರಕ್ಷಣೆ. ಅದು ಬಿಟ್ಟು ಮನೆಗೆ ಮಗು ಬಂತಂದು ನಾವೇ ಖುಷಿ ಪಟ್ಟು ಅದನ್ನು ಸೀದಾ ಹೋಗಿ ಮಲಗಿಸಿ ನಾವೇ ಮುದ್ದಾಡಿದರೆ ಭಗವಂತ ಅಂತ ನೀನೇ ನೋಡ್ಕೊ, ನಾನು ಬರುವುದೇ ಇಲ್ಲ, ನಿನ್ನ ಮಗು ಅಲ್ಲ ನೀನೇ ನೋಡ್ಕೊ, ಆ ಮಗುವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ದಾರ ಸುತ ಹೆಂಡತಿಯನ್ನು ದೇವರಿಗೆ ಅರ್ಪಣೆ ಮಾಡಿ, ಅಷ್ಟೇ ಅಲ್ಲ ಪ್ರಿಯ ಪ್ರಾಣ ನಿನ್ನ ಪ್ರಾಣವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿಬಿಡು. ನಾನು ಮೊನ್ನೆ ಹೇಳಿದಂತೆ ವಿಷ್ಣುವೇ ನಮಃ, ನನ್ನ ಪ್ರಾಣವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿದರೆ ಅದು ಕೂಡ ಸ್ವಾತ ಅಂಥದ್ದನ್ನು ಈ ರೀತಿಯಾಗಿ ಅರ್ಪಣೆ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಹೇಳಿ ಮುಂದೆ ಈ ರೀತಿಯಾಗಿ ಒಂದೊಂದು ಅವಧೂತರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಮತ್ತೆ ಕರಭಾಜ ಅನ್ನುವನು ಹೇಳ್ತಾನೆ ಒಬ್ಬ, ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಹಿ ಸುಮೇಧಸ. ಕಲಿಯುಗದಲ್ಲಿ ಕೃಷ್ಣವರ್ಣಂ, ಈ ಕಲಿಯುಗದಲ್ಲಿ ಉಂಟಲ್ವಾ ಜ್ಞಾನಿಗಳು ಕಪ್ಪು ಬಣ್ಣದ ಕೃಷ್ಣನನ್ನು ಆರಾಧನೆ ಮಾಡ್ತಾರೆ. ಯಾಕೆ ಗೊತ್ತಾ, ನಮಗೆ ತಮೋಜ್ಞಾನವೇ ಜಾಸ್ತಿ ರೀ, ಈ ಸಾತ್ವಿಕ ಜ್ಞಾನ ತಮೋಜ್ಞಾನ ಯಾವತ್ತೂ ಕೂಡ ಅಜ್ಞಾನವೇ ಜಾಸ್ತಿ. ಯಾಕಂದ್ರೆ ನಾವು ನಿದ್ದೆಯಲ್ಲೇ ಬಿದ್ದಿರುವಂಥದ್ದು, ದಿವಸದ 24 ಗಂಟೆಯಲ್ಲಿ 20 ಗಂಟೆ ನಿದ್ದೆ ಮಾಡೋದ್ರಲ್ಲಿ ನಮ್ಮದು ಕಾಲ 24 ಗಂಟೆ ಮಾಡುವುದು ಹೇಳಲಿಕ್ಕೆ ಆಗೋದು, ಎಚ್ಚರದಲ್ಲಿದ್ದರೂ ಕೂಡ ನಾವು ನಿದ್ದೆಯಲ್ಲೇ ಇರ್ತೇವೆ. ಅಂದ್ರೆ ಈ ತಮೋಜ್ಞಾನ ನಮಗೆ ಭಾರಿ ಜಾಸ್ತಿ. ಅದನ್ನು ಕಲಿಯುಗದಲ್ಲಿ ಕೃಷ್ಣನ ಆರಾಧನೆಯನ್ನು ಅದಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯ ಅಂತಾರಲ್ವ, ಸಿದ್ಧಿ ವಿಘ್ನ ಮುಖ ದೋಷ ವೇಷ ಜಮಂದ. ಕೃಷ್ಣ ಯಾಕೆ ಬಂದ ಗೊತ್ತಾ, ಸಾಧಕರಿಗೆ ವಿಘ್ನ ಪರಿಹಾರಕ್ಕೆ ಔಷಧದಂತೆ ಇರುವವನು. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ, ಭೇಷಜ ಔಷಧ. ಸಾಧಕರಾದ ನಮಗೆ ನಿಮಗೆ ವಿಘ್ನಗಳು, ಒಂದು ಹೇಳಲಿಕ್ಕೆ ಕೇಳಲಿಕ್ಕೆ ತುಂಬ ವಿಘ್ನಗಳು ಬರ್ತದೆ, ಈ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ಔಷಧದಂತೆ ಇರುವವನು ನಮ್ಮ ಉಡುಪಿ ಶ್ರೀಕೃಷ್ಣ. ಆದ್ದರಿಂದ ಕೃಷ್ಣವರ್ಣವನ್ನು ಕಲಿಯುಗದಲ್ಲಿ ನಾವು ಚೆನ್ನಾಗಿ ಉಪಾಸನೆ ಮಾಡಬೇಕು. ಹೇಗೆ, ಸಪಾರ್ಷದಂ, ಪರಿವಾರದಿಂದ ಕೂಡಿದವರಾಗಿ. ಕೃಷ್ಣನನ್ನು ಮಾತ್ರ ಉಪಾಸನೆ ಮಾಡಲಿಕ್ಕಿಲ್ಲ, ಕೃಷ್ಣನ ಪರಿವಾರದೊಂದಿಗೆ ಅವನ ಪರಿವಾರದೊಟ್ಟಿಗೆ ನಾವು ಅವನನ್ನು ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕು ಗೊತ್ತುಂಟ, ಕೃಷ್ಣ ಹೇಗೆ ಖುಷಿಯಾಗ್ತಾನೆ ಗೊತ್ತಾ, ಸಂಕೀರ್ತನ ಪ್ರಾಯ, ಭಗವಂತನ ಬಗ್ಗೆ ಸಂಕೀರ್ತನ, ಒಳ್ಳೆ ರೀತಿಯ ಕೀರ್ತನೆಯನ್ನು ಮಾಡಬೇಕು, ಒಳ್ಳೆ ರೀತಿಯಾಗಿ ಭಗವಂತನನ್ನು ಸ್ತುತಿಸ್ತಾ ಇರಬೇಕು. ಅವರವರಿಗೆ ಹೇಗೆ ಬೇಕೋ ಹಾಗೆ, ಕೆಲವರು ಸಂಗೀತದ ಮೂಲಕ, ಇನ್ನು ಕೆಲವರು ಮಂತ್ರದ ಮೂಲಕ, ಅವರವರಿಗೆ ಏನೇನು ಅಧಿಕಾರ ಉಂಟು ಆ ಮೂಲಕ, ಆ ಸಂಕೀರ್ತನ ಮೂಲಕ ಭಗವಂತನನ್ನು ಸ್ತುತಿಸ್ತಾ ಇರಬೇಕು ಎಂಬುದಾಗಿ ಕರಭಾಜನ ಹೇಳ್ತಾನೆ. ಕರಭಾಜ ಎಂಬ ಅವಧೂತರು ಹೇಳ್ತಾರೆ. ಮುಂದೆ ಇನ್ನೊಂದು ಹೇಳ್ತಾರೆ, ನಾವು ಯಾವತ್ತೂ ಬಯ್ತೇವೆ ರೀ, ಇದು ಕಲಿಯುಗ ಮಾರೆ,
ಕಲಿಯುಗಾದ್ರಿಂದ ಹೀಗಾಗು ನಮಗೆಲ್ಲ ಇಲ್ಲ ಸರಿ ಎತ್ತಿದ್ದೀನ ಕೃತಾತ್ರೇಯ ದ್ವಾಪರದಲ್ಲೇ ಹೇಗಿರ್ತಾ ಅಂದ್ರೆ ನಾವು ಕೆಲವೊಮ್ಮೆ ಕಲಿಯುಗಕ್ಕೆ ಬೈಯುದು ಕಲಿಯುಗನ ಹೊಗಳ್ತಾನೆ ಕರಭಾಜನ ಏನ್ ಗೊತ್ತಾ ಕಲಿಂ ಸಭಾ ಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನ ಯತ್ರ ಸಂಕೀರ್ತನ ದೇವ ಸರ್ವ ಸ್ವಾರ್ಥೋಭಿಲಭ್ಯತೆ ಕಲಿಯುಗದ ಒಂದು ಗುಣವನ್ನು ಹೊಗಳ್ತಾರೆ ಏನು ಗೊತ್ತಾ ಆರ್ಯ ಪೂಜ್ಯರಾದವರೆಲ್ಲ ಕಲಿಯುಗವನ್ನು ಹೊಗಳ್ತಾರಂತೆ ಯಾಕೆ ಗೊತ್ತಾ ಯಜ್ಞೈ ಸಂಕೀರ್ತನ ಪ್ರಾಯಿ ಸಂಕೀರ್ತನೆ ಮಾಡಿದ್ರೆ ಸಾಕ್ರಿ ದೇವರ ಬಗ್ಗೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಸಂಕೀರ್ತ ಹೇಳಲಿಕ್ಕೆ ಏನು ಕಷ್ಟ ಈಗ ಸ್ತೋತ್ರ ಹೇಳಲಿಕ್ಕೆ ಕಷ್ಟ ಆಗ್ಬೋದು ನಮಗೆ ಆದರೆ ಹರೇ ರಾಮ ಹೇಳಲಿಕ್ಕೆ ಕಷ್ಟ ಉಂಟಾ ಹರೇ ಹೇಳಿದ್ರೆ ಪಾಪ ಪರಿಹಾರವ ನೋಡಿ ಅಲ್ಲಿ ಬೆಳಿಗ್ಗೆ 16 ಬಾರಿ ಹೇಳಲಿಕ್ಕೆ ಇಲ್ಲ ನೋಡಿ ಇದನ್ನು ಹರೇ ಹರೇ ಹೇಳಿದ್ರೆ ಪಾಪ ಪರಿಹಾರವ ರಾಮ ಪಾಪ ಪರಿಹಾರ ಮಾಡುವ ಹರೇ ಪಾಪ ಪರಿಹಾರ ಕೃಷ್ಣ ಪಾಪ ಅಂದ್ರೆ ನಾವು ತುಂಬಾ ಪಾಪ ಮಾಡಿರ್ತೇವೆ ಅದನ್ನು ಪಾಪ ಪರಿಹಾರ ಮಾಡುವಂತ ಅದೇ ನಾವು ಆ ಪಾಪ ಪರಿಹಾರದ ನಾಮವನ್ನೇ ಅಲ್ಲಿ ಹೇಳಲಿಕ್ಕೆ ಇದ್ದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ರೀತಿಯಾಗಿ ಸಂಕೀರ್ತನ ಯಾರು ಸಂಕೀರ್ತನ ಏವ ಕೀರ್ತನ ಅಂತ ಹೇಳಲಿಲ್ಲ ಸಂಕೀರ್ತನ ಅಂತ ಹೇಳಿದ್ದಾರೆ ಏನು ಗೊತ್ತ ಅನುಸಂಧಾನ ಸಂಕೀರ್ತನ ಅನುಸಂಧಾನ ಪೂರ್ವಕವಾಗಿ ಯಾರು ಭಗವಂತನನ್ನು ಸ್ತುತಿಸ್ತಾರೋ ಅವರಿಗೆ ಸರ್ವ ಸ್ವಾರ್ಥ ಎಲ್ಲ ಇಷ್ಟಾರ್ಥಗಳು ಕೂಡ ಲಭಿಸ್ತದೆ ಎಂಬುದಾಗಿ ಹೇಳ್ತಾರೆ ಎಲ್ಲ ಇಷ್ಟಾರ್ಥಗಳು ಯಾವುದೇ ಇಷ್ಟಾರ್ಥಗಳಲ್ಲಿ ಎಲ್ಲ ಇಷ್ಟಾರ್ಥಗಳು ಕೂಡ ಆ ಸಂಕೀರ್ತನ ಮಾಡುವುದರಿಂದ ಲಭಿಸ್ತದೆ ಎಂಬುದಾಗಿ ಕರ ಹೇಳ್ತಾನೆ ಹೇಳಿ ಮುಂದೆ ಶುಕರು ಹೇಳ್ತಾರೆ ಏತಚ್ಚುತ್ವ ಮಹಾಭಾಗೋ ವಸುದೇವಾತಿ ವಸ್ಮಿತ ದೇವಕೀಜ ಮಹಾಭಾಗ ಜಹತುರ್ ಮೋಹಮಾತ್ಮನ ಈ ರೀತಿಯಾಗಿ ವಸುದೇವ ದೇವಕಿಯರು ಇದನ್ನೆಲ್ಲ ಈ 9 ಅವಧೂತರು ಬಗ್ಗೆ ಹೇಳಿದ್ದನ್ನು ಕೇಳಿ ವಸುದೇವ ದೇವಕಿಯರು ಎಲ್ಲ ಮೋಹವನ್ನು ಕೂಡ ಬಿಟ್ರಂತೆ ಯಾವುದೇ ಮೋಹವನ್ನು ಕೂಡ ಇಟ್ಕೊಳ್ಳಿಲ್ಲ ಎಲ್ಲ ರೀತಿಯಾದಂತಹ ಮೋಹವನ್ನು ಬಿಟ್ರು ಅಂದ್ರೆ ಭಗವಂತನ ಬಗ್ಗೆ ತಿಳಿಸಿದ್ರಲ್ವ ಭಗವಂತನಿಗೆ ತಿಳಿಸಿದ್ದೇ ಎಲ್ಲ ಮೋಹವನ್ನು ಬಿಟ್ಟು ಏನಾಯ್ತು ಕೇಳಿದ್ರೆ ಏಕಾ ಒಳ್ಳೆಯ ರೀತಿಯಾಗಿ ಅವರು ಒಳ್ಳೆಯ ಸ್ಥಾನವನ್ನು ಹೊಂದಿದ್ರು ಎಂಬುದಾಗಿ ತಿಳಿಸ್ತಾ ಮುಂದೆ ಭಗವಂತ ಪರಂಧಾಮಕ್ಕೆ ತೆರಳುವುದಂತ ನಿಶ್ಚಯ ಮಾಡಿಬಿಟ್ಟ ಅಷ್ಟು ಹೊತ್ತಿಗೆ ನಮ್ಮ ಉದ್ಧವ ಬಂದ ಉದ್ಧವನಿಗೆ ಮಾತ್ರ ಕೃಷ್ಣನನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಭಾರಿ ಹವಣಿಸ್ತಾ ಇದ್ದಾನೆ ನೀನು ಬೇಕು ಬೇಕು ಎಂಬುದಾಗಿ ಹವಣಿಸ್ತಾ ಇದ್ದಾನೆ ಆಗ ಉದ್ಧವ ಗೀತೆ ಅಂತ ಬಂದದು ಹಿಂದೆ ಒಂದು ಹೀಗೆ ಉಪದೇಶ ಬಂದಿತ್ತು ಇದು ಕೃಷ್ಣ ಪರಂಧಾಮಕ್ಕೆ ಹೋಗುವುದಕ್ಕಿಂತ ಮುಂಚೆ ಹೇಳಿದ ಅಂತ ಉದ್ಧವ ಗೀತೆ ಅದು 20 ಹಿಂದೆ ನಾನು ಒಂದು 3ನೇ ಸ್ಕಂದದಲ್ಲಿ ಒಂದು ಬರ್ತೇವೆ ಮೈತ್ರೇಯರು ಉದ್ಧವನಿಗೆ ಉಪದೇಶ ಕೊಡುವಂತ ಅದು 26 ಹಿಂದೆ ಆವಾಗ ಹೇಳಿದ್ ಇದು ಪರಂಧಾಮ ಎರಡು ರೀತಿ ಉದ್ಧವ ಗೀತೆ ಅದು ಪ್ರಸಿದ್ಧ ಆದದ್ದು ಇದೆ ಅಲ್ಲೂ ಅದು ಕೂಡ ಕೃಷ್ಣನೇ ಉಪದೇಶ ಕೊಟ್ಟದ್ದು ಆ ಗೀತೆ ಅದು ಮೈತ್ರೇಯರು ಮತ್ತೆ ಉದ್ಧವನಿಗೆ ಒಟ್ಟಿಗೆ ಇಟ್ಕೊಂಡು ಉಪದೇಶ ಕೊಟ್ಟರು ಇದು ಉದ್ಧವನಿಗೆ ಏಕಾಂತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಕೊಟ್ಟ ಆ ಉದ್ಧವ ಗೀತೆಯಲ್ಲಿ ಆ ಉದ್ಧವ ಗೀತೆ ಬಗ್ಗೆ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾ ಬರ್ತಾನೆ ಪರಂಧಾಮಕ್ಕೆ ತೆರಳುವುದಂತ ನಿಶ್ಚಯ ಮಾಡಿದ್ದಾನೆ ಆಗ ದೇವತೆಗಳೆಲ್ಲ ಬಂದರು ದೇವತೆಗಳು ಮೊದಲು ಇದು ಹಾಕಿದ್ದು ಸಾಕು ಹೊರಡು ಕೃಷ್ಣ ಇನ್ನು ಬೇಡ ಇಲ್ಲಿ ಅಂತ ಅವಧಾರಿತ ಮೇ ತನ್ಮೇ ಯದಾತ್ತ ವಿಭುಧೇಶ್ವರ ಕೃತಂ ವಾ ಕಾರ್ಯಮಖಿಲಂ ಭೂಮಿರ್ಭಾರೋವತಾರಿತ ನೀವು ಹೇಳಬೇಕಂತಿಲ್ಲ ನಾನು ನಿಶ್ಚಯ ಮಾಡಿ ಆಗಿದೆ ನಾನು ಪರಂಧಾಮಕ್ಕೆ ಬರುವುದನ್ನು ನಿಶ್ಚಯ ಮಾಡಿ ಆಗಿದೆ ಅದಕ್ಕೆ ಅದೊಂದು ಘಟನೆ ಬೇಕಲ್ಲ ಈ ಪರಂಧಾಮಕ್ಕೆ ಬರಬೇಕಾದ್ರೆ ಇಲ್ಲಿ ಯಾದವರಿದ್ದಾರೆ ಅದಕ್ಕೊಂದು ಶಾಪ ಉಂಟು ಅದನ್ನೆಲ್ಲ ಈಗ ಕೂಡಿಸಬೇಕಲ್ವಾ ಯಾಕಂದ್ರೆ ಭಗವಂತ ಕೂಡಿಸುವುದರಲ್ಲಿ ಭಾರಿ ಹುಷಾರು ಅವನಷ್ಟು ಹುಷಾರು ಮತ್ತೆ ಯಾರಿಲ್ಲ ಕೂಡಿಸಬೇಕು ಇವನು ಈಗ ಇವನು ದೇಹವನ್ನು ಬಿಡಬೇಕು ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಮಾಡಿ ಕೃಷ್ಣ ಅಲ್ಲಿ ಅದೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ ಮತ್ತೆ ಬುದ್ಧವನಿಗೆ ಒಂದು ಉಪದೇಶ ಕೊಡ್ತಾನೆ ಪ್ರಸಿದ್ಧವಾದಂಥ ಉಪದೇಶ ಭಾಗವತದ ಏಕಾದಶ ಸ್ಕಂದದ 6ನೇ ಅಧ್ಯಾಯದ 46ನೇ ಶ್ಲೋಕ
ಎಲ್ಲರೂ ಕೂಡ ನಿತ್ಯ ಪಠಿಸಬೇಕಾದಂತಹ ಒಂದು ಶ್ಲೋಕ. ಹನ್ನೊಂದನೇ ಸ್ಕಂದದ ಆರನೇ ಅಧ್ಯಾಯದ 46ನೇ ಶ್ಲೋಕ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜಿನೋ ದಾಸ ತವ ಮಾಯಾಂ ಜಯೇಮಹಿ. ಮಾಯೆಯಿಂದ ಗೆಲ್ಲುವುದಾದ್ರೂ ಹೇಗೆ? ತ್ವಯೋಪಭುಕ್ತ, ನೀನು ಭುಕ್ತ ತಿಂತೀಯಲ್ವ ಅಂದ್ರೆ ನೈವೇದ್ಯ ಮಾಡಿ ಅದನ್ನು ನಾವು ತಿನ್ಬೇಕು. ಸಕ್ ಮಾಲೆ ಭಗವಂತನಿಗೆ ಹಾಕಿ ನಾವು ಮಾಲೆಯನ್ನು ಸರಾದಿಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಭಗವಂತನಿಗೆ ಅರ್ಪಣೆ ಮಾಡಿದ ಗಂಧವನ್ನು ಧಾರಣೆ ಮಾಡಿಕೊಳ್ಬೇಕು. ಭಗವಂತನಿಗೆ ಸಮರ್ಪಣೆ ಮಾಡಿದ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಬೇಕು. ವಾಸ ಭಗವಂತ ಉಂಡದ್ದನ್ನು ಉಚ್ಚಿಷ್ಟ ಭೋಜನ ನಾವು ಮಾಡಬೇಕು. ಹೀಗೆ ಮಾಡಿತು ಅಂತಾದ್ರೆ ಆ ಮಾಯೆಯಿಂದ ನಾವು ದಾಟಬಹುದು. ಯಾವುದೇ ಮಾಯೆ ಇರಲಿ, ವಸ್ತ್ರವನ್ನು ಉಡ್ತೇವೆ, ರೇಷ್ಮೆ ಬಟ್ಟೆಯನ್ನು ಉಡ್ತೇವೆ, ಚಂದ ಇರಲಿ ಅಂತ ನಾವು ಹವಣಿಸ್ತೇವೆ, ಆದರೆ ಭಗವಂತನಿಗೆ ಅರ್ಪಣೆ ಮಾಡಿ ಅದು ಉಟ್ಟರೆ ಬಂಧಕ ಶಕ್ತಿಯಿಂದ ನಾವು ಬಿಡುಗಡೆ ಹೊಂದ್ಬೋದು. ನಾನು ಮೊನ್ನೆ ಹೇಳಿ, ನೀ ಎಂಥದ್ದೇ ಬೇಕಾದರೂ ತಿನ್ನಿ, ರುಚಿ ರುಚಿಯಾಗಿ ಮಾವಿನ ಹಣ್ಣು ತಿನ್ನಿ, ಏನೇ ತಿನ್ನಿ, ಅದು ದೇವರಿಗೆ ಅರ್ಪಣೆ ಮಾಡಿ ತಿನ್ನಿ, ಆಗ ಅದಕ್ಕೆ ಬಂಧಕ ಶಕ್ತಿಗೆ ನಾವು ಒಳಗಾಗುವುದಿಲ್ಲ ಎಂಬುದನ್ನು ಹೇಳ್ತಾ ಇದ್ದಾನೆ ಉದ್ಧವ. ಕೃಷ್ಣ ಉದ್ಧವನಿಗೆ ಉಪದೇಶ ಕೊಡ್ತಾ ಇದ್ದಾನೆ. ಉದ್ಧವ ಹೇಳ್ತಾರೆ ಈ ರೀತಿಯಾಗಿ ಜಯೇಮಹಿ ಮಾಯೆಯನ್ನು ದಾಟಬಹುದು ಎಂಬುದಾಗಿ ಹೇಳಿ ಎಲ್ಲ ಹೀಗೆ ಉದ್ಧವನಿಗೆ ತುಂಬ ಉಪದೇಶ ಮಾಡ್ತಾನೆ. ಇನ್ನು ಒಳ್ಳೆ ಒಳ್ಳೆ ಉಪದೇಶ ಉಂಟು, ಇದೇ ಒಂದು ಒಳ್ಳೆಯ ಉಪದೇಶ. ಮುಂದೆ ಉದ್ಧವ ಆಗಲಿಲ್ಲ, ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಕೃಷ್ಣ ಹೋಗುವುದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ನೋಡಿ. ಬದ್ಧಾಂಜಲಿ ಪ್ರೀತ್ಯುಪರುದ್ಧ ಕಂಠೋ ನ ಕಿಂಚಿತ್ ಊಚೆ ಶ್ರೂಯ ಪರಿಪುಲ್ಲ ತಕ್ಷಾಹ. ಉದ್ಧವನಿಗೆ ಭಾರೀ ಬೇಜಾರಾಯ್ತಂತೆ, ಕಣ್ಣಲ್ಲಿ ನೀರು ಬರ್ತಾ ಉಂಟು, ಬಿಡ್ಲಿಕ್ಕೆ ಆಗ್ತಿಲ್ಲ, ಕೃಷ್ಣನನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ, ಕೈ ಮುಗಿದು ಅಷ್ಟೇ, ಮಾತಾಡಲಿಲ್ಲ. ಭಗವಂತನ ಮುಂದೆ ಕೈ ಮುಗಿದು ನಿಂತುಕೊಂಡ, ದೇವರ ಮುಂದೆ ಹೋಗುವಾಗ, ದೇವರ ಮುಂದೆ ಇರುವಾಗ ಕೈ ಮುಚ್ಕೊಳ್ಬೇಕು, ಕೈ ಇದು ಮಾಡಿ ಕಣ್ಣೀರು ಕಲ್ತ ದೇವರ ಮುಂದೆ ನಿಂತ್ಕೊಂಡಂತೆ, ಏನು ಮಾತಾಡಲಿಲ್ಲ. ಯಾಕೆ? ಸ್ತೋತ್ರ ಏನೋ ಬಾಯಲ್ಲಿ ಮಾತಾಡಿ ಬರ್ತಿಲ್ಲ, ಮನಸ್ಸಿನಲ್ಲೇ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾನೆ. ಸ್ತವ್ಯ ಸ್ತವ ಪ್ರಿಯ ಸ್ತೋತ್ರ, ಸ್ತೋತ್ರವು ನೀನೇ, ಎಲ್ಲ ಸ್ತೋತ್ರದಿಂದ ಮುಖ್ಯವಾಗಿ ಪ್ರತಿಪಾದ್ಯ ನೀನೇ, ಅದಕ್ಕೆ ಮನಸ್ಸಿನಲ್ಲೇ ಸ್ತೋತ್ರ. ಅವನಿಗೆ ಬಾಯಿ ಬಿಡ್ಲಿಕ್ಕೆ ಆಗ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಉಂಟು ನೀರು. ಸ್ತೋತ್ರ ಮನಸ್ಸಿನಲ್ಲಿ ಸ್ತೋತ್ರ ಮಾಡ, ಎಲ್ಲರಿಂದಲೂ ಮಾನ್ಯ ಕಾಂಪನೀನು ಮಾನ್ಯಾಯನವ, ಎಲ್ಲರಿಂದಲೂ ಮಾನ್ಯನಾದವ ನೀನೇ ಅಂತ ಹೇಳಿ ಕೈ ಮುಗಿದು ಜೋಡಿಕೊಂಡು ಉದ್ಧವ ಕೃಷ್ಣನಿಗೆ ಪ್ರಣಾಮ ಸಲ್ಲಿಸ್ತಾ ಇದ್ದಾನೆ. ಪ್ರವರ್ಧಿತಾ ಮೇ ಭವತಾನು ಕಂಪಿತ ದತ್ತೋ ಹಿ ವಿಜ್ಞಾನಮಯ ಪ್ರದೀಪ ಹಿತ್ವಾ ಕೃತಜ್ಞಾಸ್ತವ ಪಾದಮೂಲಂ ಕೋಜ್ಞ ಸಮೀಯ ಚರಣಂ ತ್ವದನ್ಯಂ. ಕೃಷ್ಣ ನನ್ನ ಮೇಲೆ ನಿನಗೆ ಎಷ್ಟು ಅನುಕಂಪೆ ಕೃಷ್ಣ, ನಾನು ಉಪದೇಶ ಮಾಡಬೇಕಂತ ಕೇಳಿದ್ದಷ್ಟೇ ತಡ ನೀನು ಉಪದೇಶ ಮಾಡಿದೆಯಲ್ಲ, ನನ್ನ ಮೇಲೆ ನಿನಗೆ ಎಷ್ಟು ಅನುಕಂಪೆ. ಈಗ ಉಂಟಲ್ವಾ ನನಗೆ ಇನ್ನೂ ಹೆಚ್ಚು ಅನುಕಂಪೆ ಬಂದಿದೆ ಕೃಷ್ಣ. ಈ ಇಷ್ಟು ಸಮಯ ನನಗೆ ತುಂಬ ಪ್ರೀತಿ ಇತ್ತು ನಿನ್ನ ಮೇಲೆ, ಈಗ ಇನ್ನೂ ತುಂಬ ಪ್ರೀತಿ ಬಂದು ಬಿಡಿತು ಕೃಷ್ಣ. ಅದರಿಂದ ನನಗೆ ಈಗ ಏನಾಯ್ತು ಗೊತ್ತಾ, ವಿಜ್ಞಾನಮಯ ಪ್ರದೀಪ, ಒಳ್ಳೆ ಜ್ಞಾನ ಬಂತು. ದೇವರೇ ಉಪದೇಶ ಮಾಡಿದ್ರೆ ಎಂತ ಜ್ಞಾನ ಇರಬೇಕ್ರಿ? ಅದಕ್ಕೋಸ್ಕರನೇ ಭೀಷ್ಮಾಚಾರ್ಯರ ಬಳಿ ಹತ್ರ ಯುಧಿಷ್ಠಿರಾದಿಗಳನ್ನು ಕರ್ಕೊಂಡೋದದ್ದು ಕೃಷ್ಣ. ಭೀಷ್ಮಾಚಾರ್ಯರು ದೇವರಿಂದ ಪಾಠ ಕೇಳಿದವರು, ಪರಶುರಾಮ ದೇವರಿಂದ ಪಾಠ ಕೇಳಿದವರು, ಅವರ ಜ್ಞಾನ ಎಲ್ಲಿಗೂ ಹೋಗಬಾರ್ದು. ಅದಕ್ಕೋಸ್ಕರ ಇದು ಎಲ್ಲೊಂದು ಪ್ರಸಂಗವನ್ನು ಕಲ್ಪಿಸಿ ಯುಧಿಷ್ಠಿರಾದಿಗಳು ಉಪದೇಶ ನೀಡಿದರು. ವಿಜ್ಞಾನಮಯ ಪ್ರದೀಪ, ಒಳ್ಳೆಯ ಜ್ಞಾನ ಬಂತು ಕೃಷ್ಣ, ನೀನು ಜ್ಞಾನ ಕೊಟ್ಟಿ. ಅಷ್ಟೇ ಅಲ್ಲ, ಹಿತ್ವಾ ಕೃತಜ್ಞ ಸ್ತವ ಪಾದ ಮೂಲಂ, ನೀನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿದ್ರು ಅಂತಾದ್ರೆ, ಯಾರಾದರೂ ಯಾವ ಅಜ್ಞಾನಿ ತಾನೇ ನಿನ್ನ ಪಾದವನ್ನು ಬಿಟ್ಟು ಬೇರೆಯವರಿಗೆ ಶರಣಾಗ್ತಾನೆ. ನೀನು ಮಾಡಿದ ಉಪಕಾರವನ್ನು ಕೃಷ್ಣ, ನೀನು ಮಾಡಿದ ಉಪಕಾರವನ್ನು ಯಾ
ಒಬ್ಬ ಸ್ಮರಣೆ ಮಾಡಿದ ಅಂತಾದ್ರೆ ಯಾವ ಅಜ್ಞಾನಿ ತಾನೆ ನಿನ್ನನ್ನು ಬಿಟ್ಟು ಬೇರೆಯವರ ಕಾಲನ್ನು ಆಶ್ರಯ ಮಾಡ್ತಾನೆ ಅಂದ್ರೆ ನಿನ್ನನ್ನೇ ಆಶ್ರಯ ಮಾಡ್ತಾನೆ ಬೇರೆ ಯಾರನ್ನೂ ಕೂಡ ಆಶ್ರಯ ಮಾಡಲ್ಲ ದೇವರು ಮಾಡಿದ ಉಪಕಾರವನ್ನು ಹೆಜ್ಜೆ ಹೆಜ್ಜೆಗೂ ಸ್ಮರಣೆ ಮಾಡಿಕೊಳ್ಳಿ ಎಂಬುದನ್ನು ಹೇಳ್ತಾ ಇದ್ದಾನೆ ಯಾವನು ತಾನೆ ಮರಿಬೋ ಮಾಡಲಿಲ್ಲ ಮಾಡ್ಕೋ ಅಂತ ಉದ್ದವ ಹೇಳ್ತಾ ಇದ್ದಾನೆ ಮಾಡಿಕೊಂಡ್ರೆ ನಾವು ಯಾರ ಕಾಲನ್ನು ಹಿಡಿಯುವುದಿಲ್ಲ ಮಾಡಿಕೊಳ್ಳಿಲ್ಲ ಆದ್ರೆ ಬೇರೆಯವರ ಕಾಲನ್ನೆಲ್ಲ ಹಿಡಿತೇವೆ ನಾವು ಯಾವತ್ತು ಪಾಸಿಟಿವ್ ಮಾತ್ರ ಯೋಚನೆ ಮಾಡುದ್ರಿ ನೆಗೆಟಿವ್ ಯೋಚನೆ ಮಾಡುವುದಿಲ್ಲ ನಾವು ಗಾಡಿಯಲ್ಲಿ ಬದಿಯಿಂದ ಬಂದ್ವಿ ಆದ್ರಿಂದ ನಮಗೆ ಏನೂ ಆಗ್ಲಿಲ್ಲ ಎಂಬ ಅಲ್ಲ ಬದಿಯಿಂದ ಬರುವಾಗ ನಿಮಗೆ ಏನು ಆಗದಂತೆ ಮಾಡಿದ್ಯಾರು ಎಷ್ಟೋ ಜನ ಬದಿಯಿಂದ ಹೋಗ್ತಿರ್ತಾರೆ ಅವರಿಗೆ ಅಪಘಾತ ಆಗ್ತದೆ ನಮಗೆ ಅಪಘಾತ ಆಗದೆ ಇಲ್ಲಿ ಕರ್ಕೊಂಡು ಬಂದೆ ನಾವು ನೆಗೆಟಿವ್ ಯೋಚನೆ ಮಾಡುವುದಿಲ್ಲ ಪಾಸಿಟಿವ್ ಮಾತ್ರ ತಿಂದದ್ದು ಜೀರ್ಣ ಅಲ್ಲ ತಿಂದದ್ದು ಜೀರ್ಣ ಮಾಡಿದ್ಯಾರು ಅದನ್ನು ನಾವು ಯೋಚನೆ ಮಾಡುವುದಿಲ್ಲ ನಾವು ಯೋಚನೆ ಮಾಡದೇ ಇರುವುದರಿಂದ ನಮಗೆ ದೇವರ ಮೇಲೆ ಭಕ್ತಿ ಬರುವುದಿಲ್ಲ ಯೋಚನೆ ಮಾಡಿತ್ತು ಅಂತ ಅದನ್ನು ಖಂಡಿತವಾಗಿಯೂ ದೇವರ ಮೇಲೆ ಭಕ್ತಿ ಬರ್ತದೆ ಇವು ಯೋಚನೆ ಮಾಡುವುದಿಲ್ಲ ನಾವು ಯೋಚನೆ ಮಾಡುವುದಿಲ್ಲ ಎಲ್ಲವೂ ನೆಗೆಟಿವ್ ನೆಗೆಟಿವ್ ಯೋಚನೆ ಮಾಡಿದ್ರೆ ಪಾಸಿಟಿವ್ ಮಾತ್ರ ಯೋಚನೆ ಪಾಸಿಟಿವ್ ನೆಗೆಟಿವ್ ಯೋಚನೆ ಮಾಡೋದಿರುವುದರಿಂದ ನಮಗೆ ದೇವರ ಮೇಲೆ ಪೂರ್ಣ ನಂಬಿಕೆನೇ ಬರುವುದಿಲ್ಲ ಎಲ್ಲವೂ ನಾವೇ ಅಂದುಕೊಳ್ತೇವೆ ಈ ರೀತಿಯಾಗಿ ಹೇಳ್ತಾನೆ ಆದ್ರಿಂದ ಯಾವ ಅಜ್ಞಾನಿ ತಾನೆ ಬೇರೆಯವರ ಕಾಲನ್ನು ಹಿಡಿತಾನೆ ಮುಂದೆ ಈ ರೀತಿಯಾಗಿ ಹೇಳಿ ನಮೋಸ್ತುತೆ ಮಹಾಯೋಗಿನ್ ಪ್ರಪನ್ನ ಅನುಷಾದಿಮಾನ್ ಯಥಾ ತಚ್ಚರಣಾಂಬೋಜೆ ರತಿ ಸ್ಯಾದ್ ಅನಪಾಯಿನಿ ಮಹಾಯೋಗಿ ಕೃಷ್ಣ ನಿನಗೆ ನಮಸ್ಕಾರ ಶರಣಾಗತನಾಗಿ ಬಂದಿದ್ದೇನೆ ನಾನು ನೀವು ಶರಣಾಗತನಾಗಿ ಬಂದಿದ್ದೇನೆ ಅಂತ ನನ್ನನ್ನು ನೀನು ಏನು ಮಾಡಬೇಕಿದೆ ನಿನ್ನ ಜ್ಞಾನ ಕುಂದಿರದಂತೆ ಮಾಡು ನಿನ್ನ ಜ್ಞಾನ ಯಾವತ್ತೂ ಕೂಡ ನನಗೆ ಕುಂದಬಾರದು ಯಾವತ್ತೂ ಕೂಡ ನಿನ್ನ ಜ್ಞಾನವನ್ನು ನಾನು ಭಕ್ತಿಯನ್ನು ಮಾಡ್ತಾನೇ ಇರಬೇಕು ಅಂತ ಹೇಳಿ ಪರೀಕ್ಷಿತನಿಗೆ ಉದ್ದವನಿಗೆ ಕೃಷ್ಣ ಉಪದೇಶ ಕೊಡ್ತಾನೆ ಇದನ್ನೆಲ್ಲ ಪರೀಕ್ಷಿತ ಕೇಳಿದ ಪರೀಕ್ಷಿತ ಹೇಳ್ತಾ ಇದ್ದಾನೆ ಭಗವಂತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನವಭಿಭೇಮ್ಯಹಂ ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಅಭಯಂ ದರ್ಶಿತಂ ತ್ವಯ ಬರ್ಲಿ ತಕ್ಷಕ ತಕ್ಷಕ ಬರ್ಲಿ ಕಚ್ಲಿ ನನ್ನನ್ನು ತೊಂದರೆ ಇಲ್ಲ ಅಂತ ಹೇಳ್ತಾನೆ ಪರೀಕ್ಷಿತನಿಗೆ ಧೈರ್ಯ ಬಂತು ನಾನು ಭಗವಂತನ ಬಗ್ಗೆ ಕೇಳಿ ಆಯಿತು ಭಗವಂತನ ಬಗ್ಗೆ ಕೇಳಿದೆ ಇನ್ನು ಯಾವುದೇ ತಕ್ಷಕ ಬಂದು ನನ್ನನ್ನು ಕಚ್ಲಿ ನಾನು ಸಾಯಲಿ ತೊಂದರೆ ಇಲ್ಲ ನಾನು ಅಂತರ್ಮುಖನಾಗಿ ಸಮಾಧಿ ಅವಸ್ಥೆಗೆ ಹೋಗ್ತೇನೆ ನಾನು ದೇವರನ್ನೇ ಚಿಂತನೆ ಮಾಡ್ತೇನೆ ಶುಕಾಚಾರ್ಯರೇ ನೀವನ್ನು ಹೊರಡಿ ಶುಕಾಚಾರ್ಯರಿಂದ ಎದ್ದು ಹೊರಟೋಗ್ಬಿಟ್ರಂತೆ ನಿಂತ್ಕೊಳ್ಳೇ ಇಲ್ಲ ಉಪದೇಶ ಆದದ್ದೇ ತಡ ಅವರ ಅಟ್ಯಾಚ್ಮೆಂಟ್ ಇಲ್ವೇ ಇಲ್ಲ ಅವರಿಗೆ ಎತ್ಕೊಂಡು ಸೀರೋದು ಇವಾಗ ಕೈ ಎತ್ತಿ ಹೇಳ್ತಾ ಇದ್ದಾನೆ ಬರಲಿ ತಕ್ಷಕ ಬರಲಿ ಕಚ್ಚಲಿ ನನ್ನನ್ನು ಏನು ಈ ಭೌತಿಕ ಶರೀರದ್ದು ಏನು ಪ್ರಯೋಜನ ನಾನು ಸಮಾಧಿ ವ್ಯವಸ್ಥೆಗೆ ಹೋಗ್ತೇನೆ ಅಂತ ಸಮಾಧಿ ವ್ಯವಸ್ಥೆಗೆ ತಕ್ಷಕ ಹೋದ ಸಮಾಧಿ ವ್ಯವಸ್ಥೆಗೆ ಪರೀಕ್ಷಿತ ಹೋದ ತಕ್ಷಕ ಬಂತು ಕಚ್ಚಿತು ಆ ಶರೀರ ಭಸ್ಮೀಭೂತವಾಗಿ ಹೋಯಿತು ಭಸ್ಮೀಭೂತವಾಗಿ ಹೋಯಿತು ಮಗನಿಗೆ ಸಿಟ್ಟು ಬಂತು ಜನಮೇಜನಿಗೆ ಸಿಟ್ಟು ಬಂತು ಸರ್ಪಸತ್ರ ಮಾಡಲಿಕ್ಕೆ ಶುರು ಮಾಡಿದ ಎಲ್ಲ ಸರ್ಪಗಳು ಬಂದು ಬೀಳ್ತಾ ಇತ್ತು ತಕ್ಷಕ ಇಂದ್ರದೇವರ ಆಶ್ರಯವನ್ನು ಪಡೆದ ಇಂದ್ರ ಬಂದ ಜನಮೇಜಯ ನಿಲ್ಲಿಸು ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆಗುವಂಥದ್ದು ಕರ್ಮಾದಿಗಳು ಅವನು ಈ ದಿವಸ ಸಾಯಬೇಕಂತ ಇತ್ತು ಸತ್ತ ನೀನು ಸರ್ಪಗಳನ್ನು ಕೊಲ್ಲಿಕ್ಕೆ ಹೋಗಬೇಡ ಅವನ ಕರ್ಮವೇ ಹಾಗೆ ಅವನು ಈ ದಿವಸ ಸಾಯಬೇಕಂತ ಅವನ ಕರ್ಮ ಇತ್ತು ಅದು ನಿನ್ನೆ ಹೇಳಿದಂತೆ ನಮ್ಮ ನಮ್ಮ ಕರ್ಮಕ್ಕೆ ನಾವೇ ಕಾರಣ ಬೇರೆಯವರು ಕಾರಣ ಅಲ್ಲ ನಾವು ಬೇರೆಯವರನ್ನು ದೂರ್ತೇವೆ ಪ್ರೇರಣೆ ನಾವೇ ಕಾರಣ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ದೆ ಅವರ ಮೂಲಕ ಭಗವಂತ ಮಾಡಿಸ್ತಾನೆ ಅಷ್ಟೇ ನಮ್ಮ ನಮ್ಮ ಕರ್ಮಕ್ಕೆ ನಾವೇ ಕಾರಣ ಆದ್ರಿಂದ ಹೋಗಬೇಡ ಜನಮೇಜ ಸರ್ಪಸತ್ರ ನಿಲ್ಲಿಸು ಅಂತ ಹೇಳ್ತಾನೆ ಜನಮೇಜ ನಿಲ್ಲಿಸ್ತಾನೆ ನಿಲ್ಲಿಸಿ ಎಲ್ಲ ಕೆಲವೆಲ್ಲ ವಿವರಣೆಗಳು ಬರ್ತವೆ ಮಹಾಭಾರತದ ಬಗ್ಗೆ ಸ್ವಲ್ಪ ಜನ ಇಲ್ಲಿ ಧೃತರಾಷ್ಟ್ರ ಸಪ್ತ ಮಕ್ಕಳು ನೋಡ್ಬೇಕಂತಾನೆ ಆಗ ವೇದವ್ಯಾಸರು ತೋರಿಸ್ತಾರೆ ದುರ್ಯೋಧನಾದಿಗಳನ್ನು ಅದೇ ಎಲ್ಲಿಂದ ಇದ್ರು ಯಾವ ಯಾವ ಲೋಕದಲ್ಲಿದ್ದು ಅಲ್ಲಿಂದ ತಂದು ತೋರಿಸ್ತಾರೆ ವೇದವ್ಯಾಸರು ನೋಡು ದುರ್ಯೋಧನ ಜನಮೇಜ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಜನಮೇಜ ಅಲ್ಲ ಸತ್ತೋರೆ ಆಗ್ಬಾರ್ದು ಇಲ್ಲೇ ವೇದವ್ಯಾಸರಿದ್ದಾರೆ ವೈಶಂಪಾಯನರು ಉಪದೇಶ ಕೊಡ್ತಿರ್ತಾರೆ ಜನಮೇ ಇಲ್ಲೇ ವೇದವ್ಯಾಸ ಕೇಳವರದು ಹಾಗೆ ನನ್ನ ಅಪ್ಪನೆಲ್ಲ ನೋಡ್ಬೇಕು ವೈಕುಂಠದಲ್ಲಿದ್ದಂತ ಅಪ್ಪ ಪರೀಕ್ಷಿತನನ್ನು ತಂದು ಅವನ ಮುಂದೆ ನಿಲ್ಲಿಸ್ತಾರೆ ಅದರಿಂದ ವೇದವ್ಯಾಸರು
ಕಶ್ಚನ ಋಷಿಹಿ ನಾ, ಒಬ್ರು ಕಶ್ಚನ ಋಷಿಯಲ್ಲ, ಸಾಕ್ಷಾತ್ ಭಗವಂತನೇ ವೇದವ್ಯಾಸರಾಗಿ ಬಂದದ್ದು. ಆ ವೇದವ್ಯಾಸರು ತೋರಿಸಿ ಕಡೆಗೆ ಹೇಗಿರಬೇಕು ನಾವು, ಪತಿತ ಸ್ಖಲಿತೋ ವಾರ್ತ ಶುತ್ವ ವಾ ವಿವಶೋ ಬ್ರುವನ್ ಹರಯೇ ನಮ ಯುತ್ಯುಚ್ಚೈರ್ ಮುಚ್ಚತೆ ಸರ್ವ ಪಾತಕಾತ್. ಬಿದ್ದಾಗ, ಸೀನಿದಾಗ, ಬಾಯಿ ಆಕಳಿಸಿದಾಗ ಅವಾಗ ಏನು ಹೇಳಬೇಕಂದ್ರೆ, ಎಂಥದೇ ಕ್ಷಣ ಇರಲಿ, ಯಾವುದೇ ಕ್ಷಣ ಇರಲಿ, ಎಂಥದೇ ಪರಿಸ್ಥಿತಿ ಇರಲಿ, ಗಟ್ಟಿಯಾಗಿ ಹರಯೇ ನಮಃ ಹರಯೇ ನಮಃ ಹರಯೇ ನಮಃ ಅಂತ ಹೇಳಬೇಕಂತ ಭಾಗವತ ವಿವರಿಸಿದೆ. ಅದರಿಂದ ಗಟ್ಟಿಯಾಗಿ ನಾವು ಮೂರು ಬಾರಿ ಹರಯೇ ನಮಃ ಅಂತ ಹೇಳೋಣ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ ಈ ರೀತಿಯಾಗಿ ಹೇಳಿ ಹರಿಯನ್ನು ಎಂಥದೇ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಬಿಟ್ಟು ಇರಬೇಡಿ, ಭಗವಂತನನ್ನು ಸ್ಮರಣೆ ಮಾಡ್ತಾನೇ ಇರಿ. ಅದು ಸೀನಿದಾಗಲಿ, ಬಿದ್ದಾಗಲಿ, ಎದ್ದಾಗಲಿ, ಎಲ್ಲ ಕ್ಷಣದಲ್ಲೂ ಭಗವಂತನನ್ನು ಸ್ಮರಣೆ ಮಾಡ್ತಾನೇ ಇರಬೇಕು. ಈ ರೀತಿಯಾಗಿ ಸೂತರು ಹೇಳ್ತಾರೆ. ಮುಂದೆ ಈ ರೀತಿ ಭಾಗವತದ ದ್ವಾದಶ ಸ್ಕಂದವನ್ನು ಮುಗಿಸ್ತಾರೆ. ಅಂತಹ ಭಾಗವತ ಸಪ್ತಾಹವನ್ನು ನಾವು ಏಳು ದಿವಸ ಮಾಡಿದ್ದೇವೆ. ಇಲ್ಲಿ ಏನಾದರೂ ಗುಣ ಇದ್ದರೆ ಅದೆಲ್ಲ ಗುರುಗಳದ್ದು, ದೋಷ ಇದ್ದರೆ ನಂದೇ ಅಂತ ಹೇಳ್ತಾ ಇಂತಹ ಭಾಗವತ ಸಪ್ತಾಹದ ಆಯೋಜಕರಾದಂತಹ ಅವರು ನನಗೆ ಭಾರಿ ಆಶ್ಚರ್ಯ. ಇಲ್ಲಿ ಸೇವಾಕರ್ತರು ಇರ್ತಾರೆ, ಹಾಗೆ ಸೇವೆ ಕೊಡ್ತಾರೆ, ಮತ್ತು ಅವರೆಲ್ಲ ಹೊರಗೆ ಹೋಗಿ ಕೂತ್ಕೊಳ್ತಾರೆ, ಅವರು ಇಲ್ಲಿ ಇರುವುದೇ ಇಲ್ಲ. ಆದರೆ ಒಂದು 5 ಗಂಟೆ ಬಂದು ಕೂತ್ಕೊಂಡು 7 ಗಂಟೆ ಬಂದು ಇಲ್ಲೇ ಇದ್ದು ಕೇಳ್ತಿರ್ತಾರೆ, ಚೂರು ಆಚೆ ಆಚೆ ಹೋಗೋದು. ಎಲ್ಲಿ ತನಕ ಹೇಳಿ ಅವರಿಗೆ ಭಾಗವತ ಕಥೆ ಎಲ್ಲ ಗೊತ್ತು, ಆಶ್ಚರ್ಯ ಅಲ್ಲಿ. ಯಾಕಂದರೆ ಮೊನ್ನೆ ಒಂದು ಧ್ರುವನ ಕಥೆ ಹೇಳುವಾಗ ಏನಾಯ್ತು ಕೇಳಿದರೆ, ನಾನು ಶ್ಲೋಕ ಹೋದಾಗ 36 ವರ್ಷ ಅಂತ ಹೇಳಿದೆ, ಹೇಳುವಾಗ 36 ವರ್ಷ ಅಂತ ಹೇಳಿಬಿಟ್ಟೆ. ಅವ್ರು ಕೇಳಿದರು, ಆಚಾರ್ಯದು 36 ವರ್ಷನ 36,000 ವರ್ಷನ ಅಂತ. ನಾನು 36,000 ವರ್ಷ ಅಂತ ಹೇಳಿದೆ. ಅಲ್ಲ, ನೀವು 36 ವರ್ಷ ಅಂತ ಹೇಳಿದ್ರಿ ಪ್ರವಚನದಲ್ಲಿ ಅಂತ ಹೇಳಿದ್ರು. ನಂಗೆ ಭಾರಿ ಖುಷಿ ಆಯಿತು. ಯಾಕಂದರೆ ದಶಮಸ್ಕಂದದಲ್ಲಿ ಬರ್ತದೆ, ಪ್ರಶ್ನೆ ಮಾಡುವವನೊಬ್ಬ ಇರಬೇಕಂತ. ಪ್ರಶ್ನೆ ಮಾಡುವವನು ಇಲ್ಲದಿದ್ರೆ ಭಾರಿ ಕಷ್ಟ. ನಾನು 36 ವರ್ಷ ಅಂತ, ಅದು 36 ವರ್ಷ ಅಲ್ಲ, 36,000 ವರ್ಷ. ನಾನು ಶ್ಲೋಕ ಓದುವಾಗ ಓದಿದ್ದೆ, ಹೇಳುವಾಗ 36 ವರ್ಷ ಅಂತ ಹೇಳಿದೆ. ನಾನು ಮತ್ತೆ ಅವ್ರು ಕೇಳುವಾಗ ಬರೋ 36,000 ಹೇಳಿದೆ. ಅಲ್ಲ, ನೀವು 36 ಅಂತ ಹೇಳಿದ್ರೆ. ಹಾ, ಹಾಗೆ ಈ ಶ್ರೋತ್ರಿಯರು ಹಾಗಿರಬೇಕು. ಅದರಿಂದ ಒಳ್ಳೆಯ ಶ್ರೋತ್ರಿಯರು, ಮಣಿ, ಅವ್ರ ಹೆಸರಲ್ಲಿ ಮಣಿ ಅಂತ ಉಂಟು. ಅದರಿಂದ ಮಣಿ ಬೇಕು, ಸ್ಯಮಂತಕ ಮಣಿಯನ್ನು ಇಟ್ಕೊಂಡು ಭಗವಂತ ಗೆದ್ದ. ಅದರಿಂದ ಇವರು ಕೂಡ ಅಂತ ಮಣಿ ಎಂಬುದಾಗಿ ಅವರ ಹೆಸರಲ್ಲಿ ಉಂಟು. ಆದ್ರಿಂದ ಇಂಥ ಶ್ರೋತ್ರಿಯರಬೇಕು, ಭಾಗವತನ್ನು ಕೇಳಬೇಕು, ಪ್ರಶ್ನೆ ಮಾಡಬೇಕು. ಆವಾಗ ಮಾತ್ರ ಆ ಭಾಗವತಕ್ಕೊಂದು ತೂಕ ಬರ್ತದೆ. ಒಳ್ಳೆಯ ಸನ್ನಿಧಾನದಲ್ಲಿ, ಕೃಷ್ಣನ ಸನ್ನಿಧಾನದಲ್ಲಿ ವಾದಿರಾಜರು ಅನ್ನುವಂತೆ ಅಪ್ರತಿಮಂತ್ರಿ ಲೋಕ್ಯ, ಮೂರೂ ಲೋಕಕ್ಕೂ ಕಮ್ಮಿ ಇಲ್ಲದಂತಹ ಕ್ಷೇತ್ರ ಇದು. ಕೈಲಾಸಕ್ಕೂ ಎಲ್ಲಿಗೆ ಹೋಗಿ, ಕಾಶಿಗೆ ಹೋಗಿ ರುದ್ರ ಮಾತ್ರ ಇದ್ದಾನೆ, ಬದ್ರಿಗೆ ಹೋಗಿ ನಾರಾಯಣ ಮಾತ್ರ ಇದ್ದಾನೆ, ಉಡುಪಿಗೆ ಬನ್ನಿ ರುದ್ರನು ಇದ್ದಾನೆ, ಕೃಷ್ಣನು ಇದ್ದಾನೆ. ಅದರಿಂದ ಮೂರೂ ಲೋಕಕ್ಕೂ ಕಮ್ಮಿ ಆಗದಂತಹ ಕ್ಷೇತ್ರ ಇದು. ಗಂಗೆಯು ಕೂಡ ಇಲ್ಲೇ ಇದ್ದಾಳೆ, ಗಂಗೆಯೂ ಕೂಡ ಇಲ್ಲೇ ಇದ್ದಾಳೆ. ಕಾಶಿಯಿಂದ ಇವತ್ತಿಗೂ ಆಚಾರ್ಯ ಮಜ್ಜರಿಗೋಸ್ಕರ 12 ವರ್ಷಕ್ಕೊಮ್ಮೆ ಇಲ್ಲಿಗೆ ಗಂಗೆ ಬರ್ತಾಳೆ. ಅದರಿಂದ ಅಂತಹ ಕ್ಷೇತ್ರದಲ್ಲಿ ಏನು ಭಾಗವತ ಸಪ್ತಾಹದ ಸೇವೆಯನ್ನು ಕೊಟ್ಟಿದ್ದಾರೆ ಅವರು, ಅದರಿಂದ ಭಗವಂತ ಸುಪ್ರಸನ್ನನಾಗಿ ನಾವು ಮಾಡಿದ ಸಪ್ತಾಹದಿಂದ ನಾವು ಸರ್ವೇ ಜನ ಸುಖಿನ, ನಮಗೆ ಮಾತ್ರ ನಾವು ಒಳ್ಳೆಯದಾಗಲಿ ಅಂತ ಕೇಳಬಾರ್ದಂತೆ. ಸರ್ವೇ ಜನ ಅಂತ ಹೇಳಿದ್ರೆ ಸರ್ವೇ ಸಜ್ಜನ ಅಂತ ಹೇಳ್ತಾರೆ. ಸರ್ವೇ ಜನ ಎಲ್ಲರೂ ಕೂಡ ಸುಖವಾಗಿರಬಾರ್ದು, ದುರ್ಯೋಧನಾದಿಗಳು ಯಾವತ್ತು ಸುಖವಾಗಿರಬಾರ್ದು. ಸರ್ವೇ ಜನ ಅಂದರೆ ಸರ್ವೇ ಸಜ್ಜನ ಅಂತೆ, ಸಜ್ಜನರೆಲ್ಲ ಸುಖವಾಗಿರಬೇಕು. ನಮ್ಮನ್ನು, ನಮಗೆ ಕೆಲವರ ಋಣವನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ ಅಂತೆ, ದೇಶವನ್ನು ಕಾಯುವವರ ಋಣವನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಈ ಭಾಗವತ ಸಪ್ತಾಹ ನಾವು ಏನು ಹೇಳಿದ್ದೇವೆ ಕೇಳಿದ್ದೇವೆ, ಇದರ ಸ್ವಲ್ಪ ಪುಣ್ಯವನ್ನು ದೇಶ ಕಾಯುವವರಿಗೆ ಕೊಡೋಣ. ದೇಶವನ್ನು ನಮಗೋಸ್ಕರ ಹಗಲು ರಾತ್ರಿ ದುಡಿತಾರಲ್ವ, ಏನು ಅವರಿಗೆ ನಾವು ಕೊಡಲ್ಲಲ್ವ, ಈ ಪುಣ್ಯವನ್ನಾದರೂ ಕೊಡೋಣ. ಅವರಿಗೋಸ್ಕರ ದಿವಸಕ್ಕೆ ಒಂದು ಗಾಯತ್ರಿ ಜಪ ಮಾಡಿ ಬಾರಬೇಕಂತೆ. ಅದರಿಂದ ಸ್ವಲ್ಪ ಪುಣ್ಯವನ್ನು ಅವರಿಗೆ ಕೊಡೋಣ, ಸ್ವಲ್ಪ ಪುಣ್ಯವನ್ನು ನಮ್ಮ ರಾಜನಿಗೆ ಕೊಡೋಣ. ಕೊಟ್ಟು ಅವರು ನಮ್ಮ ನಮಗೋಸ್ಕರ ದೇಶವನ್ನು ಒಳ್ಳೆಯ ರೀತಿಯಾಗಿ ಹೋಗಬೇಕಂತ ಅವರು ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಆ ಪುಣ್ಯವನ್ನು ಅವರಿಗೆ ಕೊಡೋಣ. ಆದ್ರಿಂದ ಅಂತಹ ಪುಣ್ಯವನ್ನು ಕೊಡುವುದರ ಮೂಲಕ ನಾವು ಇನ್ನೂ ಪುಣ್ಯ ಸಂಪಾದನೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಆ ಭಾಗವತದ ಪ್ರವಚನ ನಡೆದಿದೆ. ಕೇಳಿದವರು, ಹೇಳಿದವರು, ಪ್ರಶ್ನೆ ಮಾಡಿ
ಮಾಡಿದವರು ಪ್ರಶ್ನೆ ಮಾಡಿದವರು ಅವರು ಕೇಳಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಕಥೆಯವರಿಗೆ ಪೃಚ್ಛಕರಾಗಿದ್ದಾರೆ ಶ್ರೋತೃಗಳಾಗಿದ್ದಾರೆ ವಕ್ತೃಗಳಾಗಿಯೂ ಕೂಡ ಇದ್ದಾರೆ ಕಥೆ ಎಲ್ಲ ಕೂಡ 25 26 ಸರಿಯಾಗಿದೆ ಅಂತೆ ಅದರಿಂದ ಆ ಕಥೆಗಳು ಕೂಡ ಅವರಿಗೆ ಇಡೀ ಭಾವದ ಕಥೆ ಗೊತ್ತುಂಟು ಅವರಿಗೆ ನನಗೆ ಆಶ್ಚರ್ಯ ಆಯ್ತು ಅದರಿಂದ ಎಲ್ಲವನ್ನು ಒಂದು ಭಾರೀ ಒಂದು ಪ್ರೀತಿಯಿಂದ ನಮ್ರತೆಯಿಂದ ಅಹಂಕಾರದಿಂದಲ್ಲ ಗೊತ್ತುಂಟು ಎಂಬ ಅಹಂಕಾರ ಇಲ್ಲ ಅವರಲ್ಲಿ ಆ ನಮ್ರತೆಯಿಂದ ಭಾಗವತವನ್ನು ಏನು ಶ್ರವಣ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅದರ ಪುಣ್ಯವನ್ನು ಕೊಟ್ಟಿದೆ ಬೇರೆಯವರು ಕೇಳಲಿಕ್ಕೂ ಕೂಡ ಒಂದು ಕಾರಣ ಆಯಿತು ಅದರಿಂದ ಅದರ ಪುಣ್ಯ ಆ ಭಗವಂತವರಿಗೆ ಕೊಟ್ಟು ತಸ್ಮಿನ್ನಪೋ ಮಾತರಿ ಶ್ವಾದದಾತಿ ಎನ್ನುವ ಉಪನಿಷತ್ತು ಹೇಳುವಂತೆ ಎಲ್ಲ ಪುಣ್ಯವನ್ನು ಅವರು ಮುಖ್ಯಪ್ರಾಣನ ಅಂತರ್ಯಾಮಿಯಾದಂಥ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಲಿ ಮುಖ್ಯಪ್ರಾಣವನ್ನು ಭಗವಂತನಿಗೆ ಅರ್ಪಣೆ ಮಾಡಲಿ ಅಂತ ಹೇಳ್ತಾ ಈ ಇದಕ್ಕೆ ಅವಕಾಶ ಕೊಟ್ಟಂತಹ ಪರ್ಯಾಯ ಶ್ರೀಪಾದರನ್ನು ನಾವು ಮತ್ತೆ ನಮಿತ ಅವರು ಮಾಡಬೇಕಂತ ಇದು ಮಾಡಿದ್ರು ಅದಕ್ಕೆ ಅವಕಾಶ ಕೊಟ್ಟವರು ಪರ್ಯಾಯ ಶ್ರೀಪಾದರು ಅವರಿಗೂ ಮತ್ತೊಮ್ಮೆ ಅವರಿಗೆ ನಮಸ್ಕಾರ ಏನು ಭೂ ಇಷ್ಟ ಅಂತೆ ನಮ್ಮ ಉಕ್ತಿ ಮತ್ತೆ ಮತ್ತೆ ಅವರಿಗೆ ನಮಸ್ಕಾರ ಅದಕ್ಕಿಂತ ಜಾಸ್ತಿ ನಮಗೆ ಕೊಡ್ಲಿಕ್ಕಾಗಲ್ಲ ಕೊಡ್ತಾ ನಾವು ನಮ್ಮ ಪ್ರವಚನವನ್ನು ಮುಕ್ತಾಯಗೊಳಿಸೋಣ. ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮ ಸುಹೃದು ಶ್ರೀಕೃಷ್ಣಾರ್ಪಣಂ ಅಸ್ತು.